सकललोक नमस्कृतंच त्रैगुण्यवज्जितमजं विभ्रमाद्यमीशं वंदे भवद्भवभ्रातुरसिद्धवंद्यं यो विप्रलम्बयुपरीतमतिप्रभूतपादान् निरस्तगतवान् भुवि तत्त्ववादं सर्वेश्वरो हरीति प्रतिपादयन्तम् आनन्दतीर्थमरिवर्य महं नमामि भवति यदनुभावादेडमोकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसी च योऽन्तःप्रविश्य मम वाचमिमां प्रसुप्तां सञ्जीवयत्यगतशक्तिधरस्वधाम्ना अन्यांश्च हत्तगणश्रवणप्रगादीन् प्राणान् नमो भगवते पुरुषऋतुभ्यं कामधेनुः यथा पूर्वं सर्वाभीष्टबलप्रदा तथा कलौ वादिराजश्रीपादोऽभीष्टदस्यतां मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये प्रथमो हनूमान्नामा द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः पादमौलिपर्यन्तम् गुरूणाम् आकृतिं स्मरीत्तेन विघ्नाः मनश्यन्ते सिद्ध्यन्ति च मनोरथाः ಸುಂದರಕಾಂಡ ಎಂಬತಕ್ಕಂಥ ಒಂದು ಹೆಸರು ವಾಲ್ಮೀಕಿ ರಾಮಾಯಣದಲ್ಲಿ ಕೊಟ್ಟಿದ್ದಾರೆ. ಸುಂದರಕಾಂಡ ಅಂತ ಹೆಸರು ಬರಲಿಕ್ಕೆ ಸಾಮಾನ್ಯವಾಗಿ ಆ ಶಬ್ದವನ್ನು ನಾವು ವಿವೇಚನೆ ಮಾಡಿದರೆ ಸುಂದ ಕಪಿಗಳು ಅಂತ ಅರ್ಥ. ಕಪಿಗಳ ಮಧ್ಯದಲ್ಲಿ ರಾರಾಜಿಸುವವನು ಅಂದರೆ ಕಪಿಶ್ರೇಷ್ಠ. ಆದ್ದರಿಂದಲೇ ಒಂದು ಕೋಶದಲ್ಲಿ ಸುಂದರ ಎಂಬ ಶಬ್ದಕ್ಕೆ ಸುಂದರ ಕಪಿಮುಖ್ಯಸ್ಯ ಅಂತ ಕರೆದಿದ್ದಾರೆ. ಸುಂದರ ಕಪಿಮುಖ್ಯ ಅಂದರೆ ಕಪಿಶ್ರೇಷ್ಠನಾಗಿರ್ತಕ್ಕಂಥ ಹನುಮಂತನಿಗೇನೆ ಸುಂದರ ಅಂತ ಹೇಳ್ತಾರೆ. ನಾವು ಬಾಲಕಾಂಡದಿಂದ ನೋಡ್ಕೊಂಬರೋಣ. ಏಳು ಕಾಂಡಗಳಿದೆ. ರಾಮಚಂದ್ರ ದೇವರ ಬಾಲ್ಯಾದಿಗಳನ್ನು ವಿವರಣೆ ಮಾಡತಕ್ಕಂಥದ್ದೇನಿದೆ ಅದು ಬಾಲಕಾಂಡ. ಅಂದರೆ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡೋದು, ಪಾಯಸಾದಿಗಳನ್ನು ಕೊಡತಕ್ಕಂಥದ್ದು, ಆ ಕೊಡುವ ಕ್ರಮ, ಆ ಕ್ರಮ ಪ್ರಕಾರವೇ ರಾಮಚಂದ್ರಾದಿಗಳು ಲಕ್ಷ್ಮಣ ಶತ್ರುಘ್ನ ಭರತ ಎಲ್ಲ ಅವತಾರ ಮಾಡೋದು, ಹುಟ್ಟೋದೆಲ್ಲ ಇದೆ. ಇದೆಲ್ಲ ಬಾಲಕಾಂಡದಲ್ಲಿ ಬರುತ್ತೆ. ಅಯೋಧ್ಯಾಕಾಂಡ ಅಂದರೆ ಅಯೋಧ್ಯೆಗೆ ಯಾರು ಮುಂದೆ ರಾಜನಾಗಬೇಕು ಅಂತ ಪ್ರಶ್ನೆ ಬಂದಾಗ ದಶರಥ ಮಹಾರಾಜನಿಗೆ ನಾನೇ ನನ್ನ ಮಗನೇ ಆಗಲಿ ಅಂತ ಅವನಿಗೆ ಇಷ್ಟ ಇರುತ್ತೆ. ಎಲ್ಲರಿಗೂ ಅಷ್ಟೇ, ಮಠಗಳಿಗೂ ಅದೇ ತಾನೇ ಗೋಳಾಗಿರೋದು. ಈಗ ನಮ್ಮವರೇ ಬಂದುಬಿಟ್ರೆ ನಮ್ಮ ಆಡಳಿತ ಚೆನ್ನಾಗಿ ನಡೆಯುತ್ತೆ ಇನ್ನು ಎಂಬ ತಾತ್ಪರ್ಯ ಎಲ್ಲರಿಗೂ ಇದ್ದೇ ಇರುತ್ತೆ. ಅದಕ್ಕೆ ಬೇರೆ ಕೊಟ್ಟು ಹೋಗೋದು ಅಂತಿಲ್ಲ. ಹಿಂದೆಲ್ಲ ಹಾಗಿದ್ದಿಲ್ಲ. ಯಾರು ಯೋಗ್ಯನಾಗಿರ್ತಾನೋ ಅವನಿಗೆ ಕೊಟ್ಬಿಡೋದೆ. ಸುಧೀಂದ್ರ ತೀರ್ಥರಿಗೆ ಮತ್ತು ರಾಘವೇಂದ್ರ ತೀರ್ಥರಿಗೆ ಯಾವ ಪೂರ್ವಾಶ್ರಮದ ಸಂಬಂಧಗಳೂ ಇಲ್ಲ. ಓದಲಿಕ್ಕೆ ಅಂತ ಬಂದರು, ನೀನು ಯೋಗ್ಯನಾಗಿದ್ದೀಯಪ್ಪ ನೀನು ಕೊಡ್ತೇನೆ ಅಂತ ಹೇಳಿದರು. ಹಿಂದೆಲ್ಲ ಇದ್ದಿದ್ದ ಹಾಗೆ, ಈಗೆಲ್ಲ ಮಠ ಬಿಟ್ಟು ಹೋಗಲೇಬಾರ್ದು ಅವ್ರ ಕೈ ಬಿಟ್ಟು, ಆ ರೀತಿ ವ್ಯವಹಾರ ಇರುತ್ತೆ. ಆದರೆ ಈ ಅಯೋಧ್ಯಾಕಾಂಡ ಏನಿದೆ ಅದರಲ್ಲಿ ಬರತಕ್ಕಂಥದ್ದು ಅಯೋಧ್ಯೆಗೆ ಯುವ ರಾಜ ಅಥವಾ ರಾಜ ಯಾರು ಅಂತ ದಶರಥ ಮಹಾರಾಜ ಎಲ್ಲ ಜ್ಞಾನಿಗಳನ್ನು ಅವರನ್ನ ಮಂತ್ರಿಗಳನ್ನೆಲ್ಲ ಕರೆಸಿ ವಿಚಾರ ಮಾಡತಕ್ಕಂಥ ಅಂಶ ಅಯೋಧ್ಯಕಾಂಡ ಸರಿಗಿದೆ. ಅರಣ್ಯಕಾಂಡ ಅಂದರೆ ಇದು ಯಾವಾಗ ಕಾಡಿಗೆ ಹೋಗಬೇಕು ಅಂತ ಈ ಎರಡು ವರಗಳ ಮೂಲಕವಾಗಿ ಕಾಡಿಗೆ ಹೋಗಬೇಕಾಗುತ್ತೆ ಅದೆಲ್ಲ ವಿಚಾರವನ್ನು ಅಲ್ಲಿ ಶರಭಂಗ ಎಂಬತಕ್ಕಂಥ ಋಷಿ ಇರ್ತಾನೆ, ಅವನು ಉದ್ಧಾರ ಮಾಡೋದು, ಅಹಲ್ಯ ಉದ್ಧಾರ ಮಾಡೋದು ಇತ್ಯಾದಿಗಳೆಲ್ಲ ಬರುತ್ತಲ್ಲಿ. ಇದೆಲ್ಲ ಅರಣ್ಯಕಾಂಡದಲ್ಲಿ ಬರತಕ್ಕಂಥದ್ದು. ಅದು ಹೆಸರು ಅರಣ್ಯಕಾಂಡ ಸರಿಗಿದೆ. ಮುಂದೆ ಬರತಕ್ಕಂಥದ್ದು ಕಿಷ್ಕಿಂಧ ಕಾಂಡ. ಕಿಷ್ಕು ಅಂತ ಆ ಪ್ರದೇಶಕ್ಕೆ ಹೆಸರು. ಕಿಷ್ಕು ಯಾರು? ಕಿಷ್ಕು ಅಂದರೆ ಬ್ರಹ್ಮದೇವರೇನಿದ್ದಾರೆ, ಒಂದು ಸಾರಿ ಭಗವಂತನನ್ನು ಧ್ಯಾನ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರಿಗೆ ಕಣ್ಣಲ್ಲಿ ನೀರು ಬಂತಂತೆ. ಕಣ್ಣಲ್ಲಿ ನೀರು ಬಂದಿದ್ದ ನೀರು ಬ್ರಹ್ಮದೇವರ ಕಣ್ಣಿಂದ ಬಂದಿರತಕ್ಕಂಥ ನೀರು ವ್ಯರ್ಥ ಆಗೋದಿಲ್ಲ, ನಮಗೆ ಕಣ್ಣೀರು ಬರ್ತಾನೇ ಇರುತ್ತೆ, ಆದರೆ ಅದರಿಂದ ಉಪಯೋಗ ಇಲ್ಲ.
ಆಕಳಿಕೆ ಬರುತ್ತೆ ಉಪಯೋಗ ಇಲ್ಲ, ಸೀನು ಬರುತ್ತೆ ಉಪಯೋಗ ಇಲ್ಲ. ನಮ್ಮದೆಲ್ಲ ವ್ಯರ್ಥವಾದ ವ್ಯಾಪಾರಗಳು ನಮ್ಮದು. ಆದರೆ ಬ್ರಹ್ಮದೇವರದ್ದು ಯಾವುದೂ ವ್ಯರ್ಥ ಆಗುವುದಿಲ್ಲ. ಬ್ರಹ್ಮದೇವರು ಒಂದು ಸಾರಿ ಆಕಳಿಸಿದ್ದಾರಂತೆ, ಆಗ ಜಾಂಬವಂತ ಹುಟ್ಟಿದ್ದಾನೆ. ಮಮ ಜೃಂಬಾರಂಭಾತ ಸಂಭೂತವಾನ್ ಜಾಂಬವಾನ್. ಆಕಳಿಕೆ ಬಂದಾಗ ಒಬ್ಬ ವ್ಯಕ್ತಿ, ಯಮಧರ್ಮನ ಅವತಾರಭೂತನಾದ ಒಬ್ಬ ವ್ಯಕ್ತಿ ಹುಟ್ಟಿದ್ದಾನೆ ಅಂತ ಹೇಳಿದ್ರೆ ಆಕಳಿಕೆಯೂ ವ್ಯರ್ಥ ಆಗುವುದಿಲ್ಲ. ವೈವಸ್ವತ ಮನು ಒಂದು ಸಾರಿ ಸೀನಿದ್ದಾನಂತೆ, ಆಗ ಇಕ್ಷ್ವಾಕು ಎಂಬತಕ್ಕಂಥ ಒಬ್ಬ ಮಹಾರಾಜ ಹುಟ್ಟಿದ್ದಾನೆ. ಅವರದಲ್ಲಿ ಯಾವುದೂ ವ್ಯರ್ಥ ಆಗುವುದಿಲ್ಲ. ನಮ್ಮದು ಎಲ್ಲವೂ ವ್ಯರ್ಥವೇ, ನಾವೇ ವ್ಯರ್ಥ. ತಾನು ನಮ್ಮಿಂದ ಇನ್ನೊಬ್ಬರಿಗೆ ಒಂದು ಉಪಕಾರ ಇಲ್ಲ. ಉಪಕಾರ ಇಲ್ಲದೇ ಇದ್ದರೂ ಬೇಡ ಅಂತ ಹೇಳಿದ್ರೆ ಅಪಕಾರ ಭೂಯಿಷ್ಠ, ಬರೀ ಅಪಕಾರಗಳೇ ನಮ್ಮಿಂದ ನಡೀತಾ ಇರುತ್ತೆ. ಆದರೆ ಜಡ ಬರ್ತಾ ಇದ್ದ ನೋಡಿ, ಅವನು ದಾರಿಯಲ್ಲಿ ಹೋಗುವಾಗ ಎಲ್ಲಿ ಇರುವೆಗಳ ಮೇಲೆ ನನ್ನ ಕಾಲು ಇಟ್ಟರೆ ಅದು ಸತ್ತೋಗುತ್ತೋ ಅಂಥೇಳಿ ಅವನು ಆಚೆ ಈಚೆ ಹಾರಿ ಹಾರಿ ಹೋಗ್ತಾ ಇದ್ದಂಥ ಅವನು. ಅಷ್ಟೊಂದು ಪ್ರಜ್ಞೆ, ಇನ್ನೊಂದು ಪ್ರಾಣಿಗೆ ಹಿಂಸೆ ಆಗಬಾರದು ಅಂತ. ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಮಿಂದ್ರಿಯ ನಿಗ್ರಹ ಸರ್ವಭೂತ ದಯಾಪುಷ್ಪಂ ಸತ್ಯಪುಷ್ಪಂ ವಿಶೇಷತಃ ಜ್ಞಾನಪುಷ್ಪಂ ತಪಪುಷ್ಪಂ ಕ್ರಿಯಾಪುಷ್ಪಂ ತದೈವ ಚ. ಇದು ಪರಮಾತ್ಮನ ಬೇಕಾಗತಕ್ಕಂಥ ಅಷ್ಟಪುಷ್ಪ. ಏಭಿಹಿ ತುಷ್ಯತಿ ಕೇಶವ. ಯಾವ ವ್ಯಕ್ತಿಗೂ ನಾವು ಅನ್ಯಾಯ ಮಾಡುವುದಿಲ್ಲ ಅಂದರೆ ಅದೊಂದು ಪುಷ್ಪವನ್ನು ಪರಮಾತ್ಮನಿಗೆ ನಾವು ಕೊಟ್ಟಂತೆ. ಪರಮಾತ್ಮ ಸಂತೋಷಪಟ್ಟ. ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ದಯಾ ಮಾಡುವುದೇನಿದೆ, ಇದು ಕೂಡ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಒಂದು ಪುಷ್ಪ. ಯಾವ ಪ್ರಾಣಿ ಹಿಂಸೆ ಮಾಡಬಾರ್ದು, ಮಾನಸಿಕವಾಗಿ ಆಗಲಿ ಅಥವಾ ದೈಹಿಕವಾಗಿ ಆಗಲಿ ವಾಚನಿಕವಾಗಿ ಆಗಲಿ ಮಾಡಬಾರ್ದು. ಇದೆಲ್ಲ ಅಲ್ಲಿ ಹೇಳ್ತಾ ಇರ್ತಾರೆ. ಅಂತ ಹೀಗೆ ನಮ್ಮಿಂದ ಅಪಕಾರಗಳೇ ಜಾಸ್ತಿ ಆಗುತ್ತೆ, ಉಪಕಾರ ಯಾವುದೇ ಇರೋದಿಲ್ಲ. ಅರಣ್ಯಕಾಂಡದಲ್ಲಿ ಬ್ರಹ್ಮದೇವರಿದ್ದಾರಲ್ಲ, ಅವರು ಒಂದು ಸಾರಿ ಧ್ಯಾನ ಮಾಡ್ತಾರೋ ಕಣ್ಣಲ್ಲಿ ನೀರು ಬಂತಂತ ಅವರಿಗೆ. ಆಗ ವೃಕ್ಷ ರಜಸ್ ಎಂಬತಕ್ಕಂಥ ಒಂದು ಕೋತಿ ಹುಡ್ತು. ಅದು ಯಾಕೆ ಕೋತಿ ಹುಡ್ತು ಗೊತ್ತಿಲ್ಲ. ಅಥವಾ ಕಪಿಯ ರೂಪದಲ್ಲಿ ಇದ್ದ ಪರಮಾತ್ಮನ ಒಂದು ರೂಪವನ್ನು ಧ್ಯಾನ ಮಾಡ್ತಾ ಇದ್ರೆ ಏನು ಗೊತ್ತಿಲ್ಲ. ಒಂದು ಕಪಿ ಬಂದು ಅದಕ್ಕೆ ವೃಕ್ಷರಜಸ್ ಅಂತ ಹೇಳ್ತಾರೆ. ಆ ವೃಕ್ಷರಜಸ್ ಏನಿದೆ ಅದು ಬ್ರಹ್ಮದೇವರಿಂದ ಅನುಮತಿ ತೆಗೆದುಕೊಂಡು ಆ ಹಿಮಾಲಯ ಪರ್ವತದ ಹತ್ರ ಒಂದು ಪ್ರದೇಶದ ಸಂಚಾರ ಮಾಡ್ತಾ ಇದ್ದರು. ಸಂಚಾರ ಮಾಡುವಾಗ ಅಲ್ಲಿ ಒಂದು ಸರೋವರ ಇತ್ತು. ತನ್ನ ಮುಖವನ್ನು ನೋಡ್ಕೋಬೇಕು ಅಂತೇಳಿ ಆ ಮುಖವನ್ನು ನೋಡ್ತಾ ಆ ಸರೋವರದತ್ತ ನಿಂತುಕೊಂಡಿದ್ದಾರೆ. ಏನೋ ಇದ್ದಕ್ಕಿದ್ದಾಗ ಆಯಾ ತಪ್ಪಿ ನೀರಲ್ಲಿ ಬಿದ್ದರು. ಬಿದ್ದು ಕೂಡಲೇ ಗಂಡು ವಾನರಾಗಿತ್ತದು, ಕೋತಿಯಾಗಿತ್ತು. ಆ ನೀರಲ್ಲಿ ಬಿದ್ದು ಕೂಡಲೇ ಅದು ಹೆಣ್ಣಾಗೋಯಿತು. ಆ ಹೆಣ್ಣಾಗಿದ್ದಾಗ ಅದರ ಸೌಂದರ್ಯವನ್ನು ವರ್ಣನೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ, ಅಷ್ಟು ಸುಂದರಿ ಅಂತ. ಒಂದೊಂದು ಅವಿಗಳು, ಕಣ್ಣು ಒಂದು, ಕಿವಿ ಒಂದು, ಬಾಯಿ ಒಂದು, ಹಲ್ಲು ಒಂದು, ಬಾಲ ಕೂಡ ಅಷ್ಟು ಸುಂದರವಾಗಿತ್ತಂತೆ. ಇಂದ್ರದೇವ ಐರಾವತದ ಮೇಲೆ ಕೂತು ಹೋಗ್ತಾ ಇದ್ದ. ಹೋಗುವಾಗ ಅವನಿಗೆ ಈ ಸ್ತ್ರೀ ಕಾಣಿಸಿದ್ಲು, ಕೋತಿ ಅದು ಕಾಣಿಸ್ತು. ಅವನು ಎಲ್ಲ ಅವಿಗಳನ್ನು ಕೂಡ ಅವನು ನೋಡಲಿಲ್ಲ, ಅವನು ಬಾಲವನ್ನು ಮಾತ್ರ ನೋಡಿದ ಅಷ್ಟೇ. ಆ ಕಪಿದು ಅಷ್ಟೊಂದು ಸುಂದರವಾಗಿತ್ತು, ತನ್ನ ಶಕ್ತಿಯನ್ನು ಆ ಬಾಲದ ಮೇಲೆ ಹಾಕಿದ. ಹಾಗಿದ್ಕೊಳ್ಳೋ ಒಬ್ಬ ಮಹಾಪರಾಕ್ರಮಶಾಲಿಯಾದ ವಾಲಿ ಎಂಬತಕ್ಕಂಥ ಒಬ್ಬ ವ್ಯಕ್ತಿ ಹುಟ್ಟದ. ವಾಲ ವಾಲಿ, ವಾಲ ಅಂದರೆ ಬಾಲ, ವಕಾರಕ್ಕೆ ಬಕಾರಕ್ಕೆ ವ್ಯತ್ಯಾಸ ಇರುವುದಿಲ್ಲ. ಅರವಿಂದ ಅಂತಾರೆ, ಅರಬಿಂದ ಅಂತಾರೆ. ವೇದವ್ಯಾಸ ಅನ್ಬೇಕು, ನಾವೆಲ್ಲ ಹಾಗಂತೇವೆ ವೇದವ್ಯಾಸ ಅಂತಾರೆ. ಉತ್ತರ ಪ್ರದೇಶ ಬಕಾರವೇ ಹೇಳೋದು ಅವರು ಜಾಸ್ತಿ. ವಿಹಾರ ಅಂತ ಇರೋದು ಬೌದ್ಧ ವಿಹಾರ, ಅದು ಬಿಹಾರ ಅಂತ ಆಗಿದ್ದಾರೆ. ಬಿಹಾರ ಅಂತಿದಲ್ಲ ಹಾಗೆ. ಹೀಗೆ ವಾಲಿ ಹುಟ್ಟಿದ್ದಾನೆ. ಸೂರ್ಯ ಇದ್ದಾನಲ್ಲ ಅವನು, ಆಗ ತಾನೇ ಉದಿಸ್ತಾ ಇದ್ದ ಈ ಸ್ತ್ರೀಯನ್ನು ನೋಡಿದ. ಯಾಕೋ ಕಂಠದ ಮೇಲೆ ತುಂಬ ಇಷ್ಟ ಆಯಿತು ಅವನಿಗೆ. ಅದೇನು ಕಂಠ, ಅದೇನು ಚೆನ್ನಾಗಿದೆ, ಶಂಖದಂತೆ ಇದೆ, ಅದನ್ನು ನೋಡಿದ ಅವನಿಗೆ. ಆ ಕಂಠದ ಮೇಲೆ ತನ್ನ ಶಕ್ತಿಯನ್ನು ಹಾಕಿದ. ಹಾಕಿದ ಕೂಡಲೇ ಗ್ರೀವ ಅಂದರೆ ಕುತ್ತಿಗೆ, ಸುಗ್ರೀವ ಅಂತ ಹುಟ್ಟಿದ. ಇಬ್ಬರು ಕೂಡ ಒಬ್ಬರೇ ಬಾಲ ಮತ್ತು ಒಂದೊಂದು ಕಂಠದಿಂದ ಹುಟ್ಟಿದವರು. ಅದಕ್ಕೆ ವಾಲಿ ಸುಗ್ರೀವರು ಅಣ್ಣ ತಮ್ಮಂದರು ಅಂತ ಕರೀತಾರೆ. ಈ ವೃಕ್ಷದರ್ಶಿಯಿಂದ ಇವರಿಬ್ಬರನ್ನ ಬೆಳೆಸಾದ ಮೇಲೆ ಅವನು ಅಲ್ಲೇ ಬಿಟ್ಟು ಹೋದ. ಎಲ್ಲಿ ಬೆಳೆಸ್ದ ಅವನು ಅಂದರೆ ಬ್ರಹ್ಮದೇವರು ಕೊಟ್ಟಿರತಕ್ಕಂಥ ಕಿಷ್ಕು ಎಂಬತಕ್ಕಂಥ ಒಂದು ಪ್ರದೇಶ, ಅದಷ್ಟು ಅವಂದೇ.
ಈ ಎಲ್ಲ ಕಥೆಗಳು ವಾಲಿ ಸುಗ್ರೀವ ಅವನ ಯುದ್ಧ ಅದೆಲ್ಲ ಹೇಳತಕ್ಕಂಥದ್ದು ಏನಿದೆ ಭಾಗ ಅದಕ್ಕಿಷ್ಟಿಂದ ಕಾಂಡ ಅಂತ ಅದು ಸರಿ ಹೋಯಿತು. ಅನಂತರದಲ್ಲಿ ಬರೋದು ಏನು ಬರಬೇಕಾಗಿತ್ತು? ಈಗ ಹನುಮಂತನು ಸಮುದ್ರಕ್ಕೆ ಹಾರೋದು, ಸಮುದ್ರದಿಂದ ಹಾರಿ ಸೀತಾದೇವಿ ತ್ರೋಗಲ ಅನೇಕ ದೈತ್ಯರನ್ನು ರಾಕ್ಷಸರನ್ನು ಸಂಹಾರ ಮಾಡೋದು, ಇದೆಲ್ಲ ಏನಾಗಬೇಕು? ಹನುಮತ್ ಕಾಂಡ ಅಂತ ಇರಬೇಕಾಗಿತ್ತು. ಎಲ್ಲ ಈ ಕ್ರಮ ನೋಡ್ಕೊಂಬಂದ್ರೆ ನಾವು ಹನುಮತ್ ಕಾಂಡ ಇರಬೇಕು. ಆದರೆ ಸುಂದರಕಾಂಡ ಅಂತ ಹಾಕಿದ್ದ. ಸುಮಾರು ಕಾರಣ ಇದೆ ಸುಂದರಕಾಂಡ ಅಂತ ಹಾಕಬೇಕು. ಉದ್ಭವ ಸುಂದರ ಸುಂದೋ ರತ್ನನಾಭ ಸುಲೋಚನ, ಪರಮಾತ್ಮನಿಗೆ ಸುಂದರ ಅಂತ ಅವನಿಗೆ. ಪರಮಾತ್ಮನಷ್ಟು ಸುಂದರ ಇನ್ಯಾರಿದ್ದಾರೆ ಹೇಳಿ ನೋಡಿ. ಯಾರಾದರೂ ಇದ್ದರೆ ಲಕ್ಷ್ಮೀದೇವಿಯೇ ಇರಬೇಕಷ್ಟೆ. ಪರಮಾತ್ಮನಷ್ಟು ಸುಂದರ ಇನ್ನೊಬ್ಬ ವ್ಯಕ್ತಿ ಇಲ್ಲ, ನಮಗೆ ಗೊತ್ತಿಲ್ಲ ಅಷ್ಟೇ. ಸಾಕ್ಷಾನ್ ಮನ್ಮಥ ಮನ್ಮಥ. ಇದಕ್ಕೆ ಸತ್ಯಧರ್ಮ ತೀರ್ಥರು ಒಂದು ವ್ಯಾಖ್ಯಾನ ಬರೆದಿದ್ದಾರೆ ಭಾಗವತದಲ್ಲಿ. ಸಾಕ್ಷಾನ್ ಮನ್ಮಥ ಮನ್ಮಥ. ನೋಡಿ, ಮನ್ಮಥ ಅಂತ ಬಂದಿದ್ದಾನೆ, ಕಾಮ ಗೊತ್ತಲ್ಲ ಮನ್ಮಥ. ಅವನದು ಸುಮಾರು ಅವತಾರಗಳಿದೆ. ಅವನು ಬ್ರಹ್ಮದೇವರ ಮಗನಾಗಿ ಸನತ್ಕುಮಾರ ಎಂಬತಕ್ಕಂಥ ಅವನು ರೂಪವನ್ನು ತೆಗೆದುಕೊಂಡಿದ್ದಾನೆ. ಮನ್ಮಥ ಬ್ರಹ್ಮದೇವರ ಮಗನಾಗಿ ಹುಟ್ಟಿದ್ದಾನೆ. ರುದ್ರದೇವರ ಮಗನಾಗಿ ಸ್ಕಂದ ಎಂಬತಕ್ಕಂಥ ರೂಪ ತೆಗೆದುಕೊಂಡಿದ್ದಾನೆ. ಕೃಷ್ಣ ಮತ್ತು ರುಕ್ಮಿಣಿ ದೇವಿಯಲ್ಲಿ ಒಬ್ಬ ಮಗನಾಗಿ ಹುಟ್ಟಿದ್ದಾನೆ, ಅವನು ಪ್ರದ್ಯುಮ್ನ ಎಂಬುದಾಗಿ. ನೋಡಿ, ತ್ರಿಮೂರ್ತಿಗಳಿಗೂ ಕೂಡ ಅವನು ಮಗನಾಗಿ ಹುಟ್ಟಿದ್ದ ಅವನ ವೈಶಿಷ್ಟ್ಯ. ತ್ರಿಮೂರ್ತಿಗಳಿಗೂ ಕೂಡ ಅವನು ಮಗನಾಗಿ ಹುಟ್ಟಿದ್ದಾನೆ. ಇದು ಸನತ್ಕುಮಾರ, ಸ್ಕಂದ, ಆಮೇಲೆ ಪ್ರದ್ಯುಮ್ನ ಅಂತ ಮೂರು ಜನ ಹೇಳ್ತಾರೆ. ಮನ್ಮಥನ ಕೆಲಸ ಏನಂದರೆ ಅವತ್ತು ಐದು ಬಾಣಗಳಿದೆ. ಪಂಚಬಾಣನ ಪಿತ ಪರಮಾತ್ಮ, ಪಂಚಬಾಣನ ಪಿತ. ಐದು ಬಾಣ ಇದೆ. ಅರವಿಂದ ಅಂತ ಒಂದು ಬಾಣ, ಅಶೋಕ. ಅರವಿಂದಂ ಅಶೋಕಂಚ ಚೂತಂಚ ನವಮಲ್ಲಿಕ ನೀಲೋತ್ಪಲಂ. ಐದು ಕೂಡ ಅವನ ಬಾಣಗಳು, ಐದು ಬಾಣ ಇರುತ್ತೆ. ಒಂದು ಬಾಣ ಏನಾದರೂ ಬಿಟ್ಟ ಅವನು ಅಂತ ಹೇಳಿದ್ರೆ, ಈಗ ಪಾರ್ವತಿ ಮತ್ತು ಪರಮೇಶ್ವರರು ಪರಮೇಶ್ವರ ತಪಸ್ಸು ಮಾಡ್ತಾ ಕೂತಿದ್ದಾನೆ. ಪಾರ್ವತಿ ಏನಿದ್ದಾಳೆ, ಅವಳು ಸೇವೆ ಮಾಡಲಿಕ್ಕೆ ಅಂತ ಅಲ್ಲಿ ಬಂದಿದ್ದಾರೆ. ಈಗ ತಾರಕಾಸುರ ಇದ್ದಾನೆ, ಅವನನ್ನು ಕೊಲ್ಲಿಕ್ಕೆ ರುದ್ರದೇವರ ಮಗನಿಂದ ಮಾತ್ರ ಸಾಧ್ಯ ಅಂತ ಹೇಳಿಬಿಟ್ಟಿದ್ದಾರೆ. ರುದ್ರದೇವ ಪಾರ್ವತಿಯನ್ನು ಮದುವೆ ಆಗದೆ ಅವನ ಮಗ ಹುಟ್ಟಲ್ಲ, ಅದಕ್ಕಾಗಿ ಅವರಿಬ್ಬರನ್ನು ಒಂದುಗೂಡಿಸ್ಬೇಕೀಗ. ಅದಕ್ಕೆ ಒಂದು ಬಾಣ ಬಿಟ್ಟ ಅವನು. ಸಾಮಾನ್ಯವಾಗಿ ಬಾಣವನ್ನು ನಾವು ಬಿಟ್ಟಿವಿ ಅಂತ ಹೇಳಿದ್ರೆ, ಈಗ ರಾಮನು ಇವನಿಗೆ ಕುಂಭಕರ್ಣನಿಗೆ ಬಾಣ ಬಿಟ್ಟ ಅಂತ ಹೇಳ್ಕೊಳ್ಳೋಣ. ಏನಾಯಿತು, ಎರಡು ಭಾಗ ಆಗೋಯಿತು ಹೃದಯ, ಒಂದು ಬಾಣ ಬಿಟ್ಟು ಸೀಳೋಯ್ತು. ಆದರೆ ಮನ್ಮಥ ಬಾಣ ಬಿಟ್ಟರೆ ನೋಡಿರಿ, ರಾಮನ ಬಾಣಕ್ಕೂ ಕಾಮನ ಬಾಣಕ್ಕೂ ಎಷ್ಟು ವ್ಯತ್ಯಾಸ ನೋಡಿ. ರಾಮನ ಬಾಣ ಬಿಟ್ಟರೆ ಹೃದಯ ಎರಡು ಭಾಗ ಆಗುತ್ತೆ, ಕಾಮ ಬಾಣ ಬಿಟ್ಟ ಅಂದ್ರೆ ಎರಡು ಹೃದಯ ಒಂದಾಗ್ಬಿಡುತ್ತೆ. ಅದೇ ವಿಶೇಷ. ಈ ಪಾರ್ವತಿಯ ಹೃದಯ ಮತ್ತು ಪರಮೇಶ್ವರ ಹೃದಯವನ್ನು ಒಂದುಗೂಡಿಸಬೇಕು ಅಂಥೇಳಿ ಬಾಣವನ್ನು ಬಿಟ್ಟ ಅವನು. ಆದರೆ ರುದ್ರದೇವರಿಗೆ ಕೋಪ ಬಂದು ಅವನನ್ನು ಸುಟ್ಟು ಭಸ್ಮ ಮಾಡಾಕ್ತಾನೆ. ಬೂದಿ ಆಗೋದು ಅವನು ಆ ಸಂದರ್ಭ ಇದರಲ್ಲಿ. ಹೀಗೆ ಐದು ಬಾಣಗಳಲ್ಲಿ ಒಂದು ಬಾಣ ಬಿಟ್ಟರೆ ಸಾಕು, ಇನ್ನು ರೋಷಣ ಪೇಷಣ ಅಂತ ಏನೇನೋ ಶಬ್ದಗಳೆಲ್ಲ ಇದೆ. ಅದು ಒಂದೊಂದು ಬಾಣಕ್ಕೂ ಒಂದು ಏನಾಗುತ್ತೆ ಅಂತ ಅಲ್ಲಿ ಹೇಳಿದ್ದಾರೆ. ಹೀಗಾಗಿ ಇಂತಹ ಒಂದು ಬಾಣಗಳು ಆ ಮನ್ಮಥನ ಬಾಣ. ಅದು ಹಾಗಾದರೆ ಮನ್ಮಥ ಬಾಣ ಬಿಟ್ಟ ಅಂದರೆ ಏನಾಗುತ್ತೆ ನಮಗೆ ಅಂದರೆ, ನಾವೆಲ್ಲರೂ ಕೂಡ ನಮ್ಮ ಮನಸ್ಸು ವಿಲೋಢನ ಆಗೋಗುತ್ತೆ. ಅಂದರೆ ಅಲ್ಲೋಲ ಕಲ್ಲೋಲ. ಮನಸ್ಸನ್ನು ಮಥನ ಮಾಡುವವನು, ಮನ್ಮಥ ಮನಸ್ಸನ್ನೇ ವಿಲೋಢನ ಮಾಡುವವನು ಅವನು ಮನ್ಮಥ. ನಮ್ಮ ಮನಸ್ಸನ್ನು ವಿಲೋಢನ ಮಾಡುವವನು ಯಾರು? ಅವನು ಮನ್ಮಥ. ಆದರೆ ಈ ಮನ್ಮಥನನ್ನು ಸುಟ್ಟಾಗಿದ್ದವನು ಯಾರು? ರುದ್ರದೇವ. ಮನ್ಮಥಂ ಮತ್ನಾತಿ ಮನ್ಮಥ ಮಥ್. ನೋಡಿ, ಮನ್ಮಥ ಎರಡು ಪದ ಇದೆ, ಮನ್ ಮಥ ಮನಸ್ಸನ್ನು ಮಥನ ಮಾಡಬಹುದು ಅದಾಯಿತು. ಇನ್ನೊಂದು ಮನ್ಮಥ ಇದೆ ಅಲ್ಲಿ, ಮನ್ ಮಥ ಅಂತಿದೆ. ಅಂದರೆ ಮಥ ಮಥ ಅಂತಾಗತ್ತೆ ಅದು. ಆದರೆ ಮನ್ಮಥನನ್ನೂ ಕೂಡ ಮಥನ ಮಾಡಿದವನು ಯಾರು? ರುದ್ರದೇವ. ಮೂರನೇ ಕಣ್ಣನ್ನು ತೆಗೆದು ಅವನು ಮನ್ಮಥ ಮಧು. ಆ ಮನ್ಮಥ ಮಧು ಇದ್ದ ಅಂದರೆ ಶಿವ, ಅವನನ್ನೂ ಕೂಡ ಮೋಹಿನಿ ರೂಪದಿಂದ ಮಥನ ಮಾಡಿದವನು ಪರಮಾತ್ಮ. ಅಂದರೆ ರುದ್ರದೇವರೇನಿದ್ದಾರೆ, ಅವರು ನೀನು ಮೋಹಿನಿ ವೇಷ ಹಾಕ್ಕೊಂಡಿ ಅಂತಲ್ಲ, ಆ ಮೋಹಿನಿ ವೇಷ ನಾನು ನೋಡಬೇಕು ಅಂತ ಇಷ್ಟ ಆಗಿದೆ, ತೋರಿಸ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಪರಮಾತ್ಮ ಹೇಳ್ತಾ ನೋಡು,
ಈ ಮನ್ಮಥ ರೂಪ ನಾ ತೋ ಆ ಮೋಹಿನಿ ರೂಪ ತೋರಿಸಿದ್ದು ಆ ದೈತ್ಯರಿಗೆ ವ್ಯಾಮೋಹ ಮಾಡಲಿಕ್ಕೋಸ್ಕರ ಅಷ್ಟೇನೆ, ನಿನ್ನಂಥ ಭಕ್ತನಿಗೆ ಆ ರೂಪಗಳೆಲ್ಲ ಬೇಡ ಅಂತ ಹೇಳಿದರೆ ಇಲ್ಲ ನೀನು ಹೇಳಲೇಬೇಕು ಅಂತ ಶುರು ಮಾಡ್ತ ತೋರಿಸ್ಲೇಬೇಕು ನನಗೆ ಅಂತ. ಸಾಯಂಕಾಲ ಬಾ ಅಂತ ಇದೊಂದು ಗುಂಡಕ್ರಿಯೆ ಅಂತ ಒಂದಿದೆ ಶ್ರೀಪಾದರಾಜ ಮಾಡಿದ್ದು. ಹರನೊಂದಿನ ವೈಕುಂಠಕ್ಕೆ ಬರಲು ನಿನ್ನ ತರುಣಿ ರೂಪವ ನೋಡೇನೆನಲು ಕರೆದು ನೀ ಸೈರಿಸಲಾರೇನಲು ಹಠದಿ ಕುಳ್ಳಿರಲು ಕರುಣಿಗಳ ಅರಸನು ಅರುಣೋದಯಕ್ಕೆ ಬಾರೆಂದು ಕಳುಹಿದ. ಸಾಯಂಕಾಲ ಬಾ ಅಂತ. ಸರಿ, ಸಂಜೆ ಶಿವ ಬರ್ತಾ ಇದ್ದಾನೆ. ಅಲ್ಲೊಂದು ಅದ್ಭುತವಾದ ಒಂದು ರೂಪ, ಸ್ತ್ರೀ ರೂಪ ನೋಡ್ತಾ ಇದ್ದಾನೆ, ಜೊತೆ ಪಾರ್ವತಿ, ಆಮೇಲೆ ಅವರ ಮಕ್ಕಳುಗಳು ಕೂಡ ಇದ್ದಾರೆ. ಆ ರೂಪ ನೋಡಿ ಅವನಿಗೆ ಹೆಂಡತಿ ಇದ್ದರೂ ಕೂಡ ಗೊತ್ತಾಗಿಲ್ಲ ಅವನಿಗೆ, ಅಂಥ ಒಂದು ದಿವ್ಯವಾದ ರೂಪ ಆ ಮೋಹಿನಿ ರೂಪ ಅಂದರೆ. ಅವಳು ಬಂದಿದ್ದು ನೋಡಿ ಇವನು ಅವಳು ಹಿಡಿಬೇಕು ಅಂತ ಹೋದ. ಅವಳಿಗೆ ಓಡಿ ಹೋದ್ಲು, ಅವಳು ಎಲ್ಲಿ ಓಡಿ ಹೋದರೂ ಕೂಡ ಬೀಳಿಲ್ಲ, ಹೋಗಿ ಗಟ್ಟಿಯಾಗಿ ಹೋಗಿ ಆಲಿಂಗನ ಮಾಡ್ದ. ಆಗ ಕರದಿ ಶಂಕ ಚಕ್ರ ಗದೆ ತೋರಲು ಆಗ ಮನ್ನದಿ ನಾಚಿದ. ನಾನು ಅಂದರೆ ಸ್ವಾಮಿ, ಎಲ್ಲರ ಮನಸ್ಸನ್ನು ನಿಯಮನ ಮಾಡುವವನು ನಾನು, ನನ್ನ ಮನಸ್ಸನ್ನೇ ನೀನು ಮಥನ ಮಾಡಾಕ್ಬಿಟ್ಟಿಯಲ್ಲ ಅಂಥೇಳಿ ಹೋದ ಅಂತ ಶ್ರೀಪಾದರಾಜರು ಒಂದು ಇದರಲ್ಲಿ ಹೇಳ್ತಾರೆ. ಅಷ್ಟು ಅಂತಹ ಒಂದು ದಿವ್ಯವಾದ ರೂಪ. ವಾದಿರಾಜರು ದಶಾವತಾರ ಸ್ತುತಿ ಅಂತಿದೆ, ಆ ಸ್ತುತಿಯಲ್ಲಿ ಮೋಹಿನಿ ರೂಪವನ್ನೇ ಮಾಡಿದ್ದಾರೆ, ನಾರಾಯಣಿ ರೂಪ. ಶಿಕ್ಷಾದಿಯೊನ್ನಿಗಮ ದೀಕ್ಷಾಸು ಲಕ್ಷಣ ಪರೀಕ್ಷಾ ಕ್ಷಮಾ ವಿಧಿ ಸತೀ ದಾಕ್ಷಾಯಣಿ ಕ್ಷಮತಿ ಸಾಕ್ಷಾದ್ರಮ ಪಿನಯ ದಾಕ್ಷೇಪ ವೀಕ್ಷಣ ವಿಧೌ ಪ್ರೇಕ್ಷಾಕ್ಷಿಲೋಭಕರ ಲಾಕ್ಷಾರ ಸೋಕ್ಷಿತ ಪದಾಕ್ಷೇಪ ಲಕ್ಷಿತ ಧರ ಆಕ್ಷಾರಿತಾತ್ಮತನು ಭೂಕ್ಷಾರಿ ಕಾರಿ ನಿಟಿಲಾಕ್ಷಾ ಕ್ಷಮಾನವ ತುನಃ. ಇಷ್ಟಾದ ಮೇಲೆ ಹೆಂಗಸರು ಹೇಳಬೇಕಂತ, ಶ್ರೀರಾಮ ರಾಮ ಜಯ ಶ್ರೀರಾಮ ರಾಮ ಜಯ ಶ್ರೀರಾಮ ರಾಮ ಜಯ ತೂ ಶ್ರೀಕೃಷ್ಣ ಕೃಷ್ಣ ಜಯ ಶ್ರೀಕೃಷ್ಣ ಕೃಷ್ಣ ಜಯ ಶ್ರೀಕೃಷ್ಣ ಕೃಷ್ಣ ಜಯ ತೂ. ಗಂಡಸರೆಲ್ಲ ದಶಾವತಾರ ಸ್ತುತಿ ಹೇಳಿದ್ರು, ಆಮೇಲೆ ಅದನ್ನು ಸೇರಿಸು. ಈಗ ಆಯಿತು, ಹೆಂಗಸರು ಗಂಡಸರು ಒಟ್ಟಿಗೆ ಸೇರಿ ಆ ಭಗವಂತನ ಸಂಕೀರ್ತನವನ್ನು ಆ ಯೋಗದಲ್ಲಿ ನಾವು ಕೂಡ ಭಾಗಿಯಾಗೋದು. ಅಲ್ಲಿ ನೋಡಿ ಹೇಗಿದೆ ಅಂತ, ಶಿಕ್ಷಾದಿಯೊನ್ನಿಗಮ ದೀಕ್ಷಾ. ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಎಂಬುದಾಗಿ ಷಡಂಗಗಳು ಇದೆ. ವೇದವನ್ನು ಓದಬೇಕಾಗಿದ್ದು ಈ ಆರು ಅಂಗ ಗೊತ್ತಿರಲೇಬೇಕು. ಶಿಕ್ಷಾ ಅಂದರೆ ವೇದದ ಸ್ವರಗಳನ್ನು ಹೆಂಗೆ ಹೇಳಬೇಕು ಅಂತ ಶಿಕ್ಷಣ. ಶಿಕ್ಷಾ ವ್ಯಾಕರಣ, ಈ ಶಬ್ದ ಹೇಗೆ ನಿಷ್ಪತ್ತಿ ಆಯಿತು, ಆ ಶಬ್ದ ಹೇಗೆ ಬಂತು, ಅದು ವ್ಯಾಕರಣವನ್ನು ತಿಳಿಸ್ತಕ್ಕಂಥ ವ್ಯಾಕರಣದಿಂದ ಗೊತ್ತಾಗೋದು. ಛಂದ, ಯಾವ ಛಂದಸ್ಸಿನಲ್ಲಿದೆ ಇಷ್ಟೋ ಈ ವೇದ ಮಂತ್ರಗಳು, ಗಾಯತ್ರಿಯೋ ಉಷ್ಣಿಕೋ ಅನುಷ್ಠಕ್ಕೋ ಬೃಹತಿಯೋ ಇತ್ಯಾದಿಗಳು ತಿಳ್ಕೊಳ್ಳತಕ್ಕಂಥದ್ದು. ಅಕ್ಷರ ಗಣನೆಯಿಂದ ಒಂದೊಂದು ಛಂದಸ್ಸು ಬರುತ್ತೆ, ಪ್ರಧಾನವಾದದ್ದು ಏಳು ಛಂದಸ್ಸುಗಳು, ಅದ ಮೇಲೆ ನೂರಾರು ಛಂದಸ್ಸಿದೆ. ಶಿಕ್ಷಾ ವ್ಯಾಕರಣ ಛಂದ ನಿರುಕ್ತಂ. ಈಗ ಸೀತಾ ಎಂಬತಕ್ಕಂಥ ಒಂದು ಶಬ್ದ ಇದೆ, ಅದನ್ನು ನಿರುಕ್ತಿ ಮಾಡಿ. ನಿರುಕ್ತಿ ಅಂದರೆ ನಿರ್ವಚನ, ನಿರ್ವಚನ ಅಂದರೆ ಅದು ಹೇಗಾಯಿತು ಹೇಳಿ ಅಂತ, ಶಬ್ದ ಹೇಗಾಯಿತು. ನಾವು ಸೀತಾ ಅಂತ ಹೇಳ್ತಾ ಇದ್ದೀವಿ. ಸೀತಾ, ಸೀತಾ ಅಂದರೆ ಏನು? ನಮಗೆ ಶೀತ ಆಗತ್ತಲ್ಲ, ಅದಲ್ಲ ಶೀತ, ಇದು ಸೀತ. ನೋಡಿ, ಸೀತ ಅಂದರೆ ಬಿಳಿ, ಸೀತ ಅಂದರೆ ಅತೀ ಬಿಳಿ ಅಂತ. ಏನು ಹಾಗಲ್ಲ ಅತೀ ಬಿಳಿ ಅಂದರೆ, ಸೀತಾದೇವಿ ಅತೀ ಬಿಳಿ ಇದ್ಲೇನು, ಹಾಗರ್ಥ ಅಲ್ಲ. ಪರಶುಕ್ಲತ್ರಯರು ಅಂತಿದ್ದಾರೆ, ಲಕ್ಷ್ಮೀದೇವಿ, ಬ್ರಹ್ಮ ಮತ್ತು ವಾಯುಗಳು, ಅವರಿಬ್ಬರು ಪತ್ನಿಯರು ಭಾರತಿ ಮತ್ತು ಸರಸ್ವತಿ. ಈ ಐದು ಜನಕ್ಕೆ ಸೇರಿ ಮೂರು ಗುಂಪುದು, ಅದಕ್ಕೋಸ್ಕರವಾಗಿ ಪರಶುಕ್ಲತ್ರಯ. ಪರಮಾತ್ಮನಲ್ಲಿ ಯಾವ ಸಂದರ್ಭದಲ್ಲಿಯೂ ಕೂಡ ಇವರ ಮನಸ್ಸು ವಿರೋಧವನ್ನು ಎಣಿಸೋದಿಲ್ಲ. ಅದಕ್ಕೆ ಶುಕ್ಲವಾದ ಹೃದಯವುಳ್ಳವರು, ಮನಸ್ಸುಳ್ಳವರು. ಅವರಲ್ಲಿಯೂ ಕೂಡ ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವರೂಪಳಾಗಿರತಕ್ಕಂಥ ಸೀತಾದೇವಿ, ಸೀತ ಅಂದರೆ ಶುಕ್ಲ, ಅತೀ ಶುಕ್ಲ, ಅದಕ್ಕೆ ಸೀತ ಅಂತ ದೀರ್ಘ, ಆಧಿಕ್ಯ ಅಧಿಕಂ ಅಂತ ನಾವು ಹೇಳ್ತೀವಲ್ಲ, ತುಂಬ ಕೊಟ್ಟರವರು ಅಂತ. ಅದೇನು ತುಂಬ ಕೊಟ್ಟರು ಅಂತ ಏನು ಅರ್ಥ, ಅದು ದೀರ್ಘ ಮಾಡಿದ ಕೂಡಲೇ ಜಾಸ್ತಿ ಅಂತ ಅರ್ಥ ಬರುತ್ತೆ. ಹಾಗೆ ಅತೀ ಬಿಳಿಯಾದವಳು, ಶುಕ್ಲರಾದವಳು, ಅದಕ್ಕೆ ಸೀತ ಅಂತ ಅವಳಿಗೆ ಹೇಳ್ತಾರೆ.
ವಸುಧಾ ಭೂಮಿಯನ್ನು ತೋರ್ತಾ ಇರುವಾಗ ನೇಗಿಲು ಭೂಮಿ ಬೀಳುತ್ತಾರೆ ಗುರುತು ಅಲ್ಲಿ ಕಾಣಿಸಿಕೊಂಡಳು ಅದಕ್ಕೋಸ್ಕರ ಸೀತ ಅಂತ ಅದೊಂದು ಹೇಳ್ತಾರೆ ಅಷ್ಟೇ. ಅದು ಇದು ನಿಜವಾದ ಹೇಳ್ತಾರೆ ಸೀತ. ಹಾಗೆ ಇದು ನಿರ್ವಚನ, ಈ ಸೀತ ಅಂತ ಹೇಗೆ ನಿರ್ವಚನ ಆಯಿತು ಎಂಬುದನ್ನು ವೇದಗಳು ಹೇಳುತ್ತೆ. ಜ್ಯೋತಿಷಂ, ಯಾವ ಕಾಲದಲ್ಲಿ ವೇದೋಕ್ತವಾದ ಕರ್ಮಗಳನ್ನು ಮಾಡಬೇಕು ನಾವು ಎಂಬುದನ್ನು ಜ್ಯೋತಿಷಾಸ್ತ್ರ ಬೇಕು. ಇದೆಲ್ಲ ಕೂಡ ಆರು ಅಂಗಗಳು. ಈ ಆರು ಅಂಗಗಳನ್ನು ಸರಿಯಾಗಿ ತಿಳ್ಕೊಂಡವಳು ಸರಸ್ವತಿ ದೇವಿ. ಶಿಕ್ಷಾದಿ ಯುಂಗ್ ನಿಗಮಸ್ ದೀಕ್ಷಾ, ಅದನ್ನು ವಿಚಾರ ಮಾಡುವುದರಲ್ಲೇ ದೀಕ್ಷೆ ಉಳ್ಳವಳು ಯಾರು? ವಿಧಿ ಸತಿ, ಬ್ರಹ್ಮದೇವರ ಪತ್ನಿ ಒಬ್ಬಳಾದ. ಶಿಕ್ಷಾದಿ ಯುಂಗ್ ನಿಗಮ ದೀಕ್ಷಾಸು ಲಕ್ಷಣ ಪರೀಕ್ಷಾ ಕ್ಷಮಾ ವಿಧಿ ಪರೀಕ್ಷಾ, ಅದರಲ್ಲಿ ವಿಧಿ ಸತಿ ಅವಳು ದೀಕ್ಷಾ. ಸಾಕ್ಷಾದ್ರಮಾಪಿ ನಯ, ಅಷ್ಟ್ಯಾಕೆ ಸಾಕ್ಷಾತ್ ಲಕ್ಷ್ಮೀದೇವಿ ಸೇರಿದರೂ ಕೂಡ. ಆಮೇಲೆ ದಾಕ್ಷಾಯಿಣಿ, ದಾಕ್ಷಾಯಿಣಿ ದಕ್ಷಿಣ ಮಗಳು ಪಾರ್ವತೀದೇವಿ, ಲಕ್ಷ್ಮೀದೇವಿ, ಸರಸ್ವತೀದೇವಿ, ಪಾರ್ವತೀದೇವಿ, ಈ ಮೂರು ಜನರು ಕೂಡ ಒಟ್ಟಿಗೆ ಸೇರಿದರು. ಯಾವ ಮೋಹಿನಿ ವೇಷವನ್ನು ಹಾಕಿಕೊಂಡಿರತಕ್ಕಂಥ ಪರಮಾತ್ಮನ ಕಣ್ಣಿನ ಕುಡಿ ನೋಟವನ್ನು ವರ್ಣನೆ ಮಾಡಲಿಕ್ಕಾಗೋದಿಲ್ಲ. ಇವರು ಮೂರು ಜನ ಸೇರಿದರು ಕೂಡ, ಸಾಕ್ಷಾತ್ ರಮ, ವಿಧಿಸತಿ, ಆಮೇಲೆ ದಾಕ್ಷಾಯಿಣಿ, ಈ ಮೂರು ಜನ ಸೇರಿದರೂ ಕೂಡ ಆ ಪರ ಮೋಹಿನಿ ವೇಷವನ್ನು ಧಾರಣೆ ಮಾಡಿರತಕ್ಕಂಥ ಪರಮಾತ್ಮನ ಕಣ್ಣಿನ ಕುಡಿನೋಟವನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಪಾದ ಇಟ್ಕೊಂಡು ಹೋಗ್ತಾ ಇದ್ರೆ ಅವಳು ಕಾಲಿಗೆ ಅಲಕ್ತಕ ರಸ ಅಂತ ಗೋರಂಟಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾಳಂತೆ. ಪುಷ್ಪಗಳೆಲ್ಲ ಇದೆ, ಅದ್ರ ಮೇಲೆ ಹೋಗ್ತಾ ಇದ್ರೆ ಆ ಕಾಲಿನ ಕೆಂಪು ಅದ್ರ ಮೇಲೆ ಬೀಳ್ತಾ ಇದ್ದಂತೆ. ಇದು ಕೆಂಪು ಪುಷ್ಪವೋ ಏನೋ ಎಂಬುದಕ್ಕಂಥ ಭ್ರಮೆ ಉಂಟಾಗುತ್ತಂತೆ ಬೇರೆಯವರಿಗೆ, ಅಷ್ಟು ಕೆಂಪಾಗಿರತಕ್ಕಂಥದ್ದು ಪಾದ ತಲ. ಇಂತಹ ಮೋಹಿನಿ ರೂಪ ಅಂತ ವರ್ಣನೆ ಮಾಡ್ತಾರೆ. ಹಾಗಾದರೆ ಮೋಹಿನಿ ರೂಪ ಏನಿದೆ ಅದು ಪರಮಾತ್ಮಂದು, ಆ ಮೋಹಿನಿ ರೂಪ ನೋಡಲಿಕ್ಕಾಗೋದಿಲ್ಲ. ಇನ್ನು ಇದೇ ವೇಷವನ್ನು ಹಾಕ್ಕೊಂಡ್ಲು ಅಂತಿದ್ದಲ್ಲ ಲಕ್ಷ್ಮೀ ಶೋಕದಲ್ಲಿ ಬರುತ್ತೆ ನೋಡಿ, ರುದ್ರದೇವರು ವ್ಯಾಮೋಹಗೊಳ್ಳೋದು ಇರಲಿ, ಆದರೆ ಲಕ್ಷ್ಮೀದೇವಿಯೇ ಅವಳಿಗೆ ಆಶ್ಚರ್ಯ ಆಗೋಯ್ತಂತೆ. ತನ್ನ ಸೌಂದರ್ಯದಿಂದ ಉನ್ನತಮಯವಾದ ಲಾವಣ್ಯದಿಂದ ಮೆರೆವ ನಿಜಪತಿಯ ಹೆಣ್ಣು ರೂಪವ ಕಂಡು ಇವಿಗೆ ಅನ್ಯರೇಕೆಂದು ಬೆರಗಾರ. ನನ್ನಂಥ ಸ್ತ್ರೀ ಯಾಕೆ ಬೇಕು ಈ ಪರಮಾತ್ಮನಿಗೆ? ಅಷ್ಟು ಸುಂದರ ಪರಮಾತ್ಮ ಅಂದರೆ ಯಾವುದೋ ಶ್ರೀನಿವಾಸ ದೇವರ ಪ್ರತಿಮೆಗಳು, ಶ್ರೀರಂಗನಾಥನ ಪ್ರತಿಮೆಗಳು, ಉಡುಪಿ ಕೃಷ್ಣನ ಪ್ರತಿಮೆಗಳು, ಅದನ್ನು ನೋಡ್ತಾ ಇದ್ದರೆ ನಾವು ಎಲ್ಲೋ ಹೊರಟೋಗಿರ್ತೀವಿ. ನಾವು ಹೀಗಿರುವಾಗ ನಿಜವಾಗಲೂ ಆ ಪರಮಾತ್ಮ ನೋಡಿರತಕ್ಕಂಥ ರಾಘವೇಂದ್ರ ತೀರ್ಥರು, ವ್ಯಾಸರಾಜರು, ಅಲ್ಲದೆ ಮಹಾನುಭಾವರಲ್ಲಿ ಹೆಚ್ಚೇ ನೋಡಿದ್ದಾರೆ, ಅದು ಏನು ಧನ್ಯರಾಗಿರಬೇಕವರು. ನಮಗೆ ಆ ಪರಮಾತ್ಮನ ದರ್ಶನ ಇಲ್ಲ, ದುಃಖ ಪಡ್ತಾ ಇದ್ದೇವೆ. ಅದು ಹಾಗೆ ಅಲ್ಲಿ ಒಂದು ಗಾದೆ ಬರುತ್ತೆ ನೋಡಿ, ಇವನು ಯಾಕೆ ಮದುವೆ ಆಗಿಲ್ಲ ಅಂದರೆ ಏನು ಹೇಳಬೇಕು, ಹೆಣ್ಣು ಕೊಟ್ಟಿಲ್ಲ ಅನ್ಬೇಕು. ಯಾಕೆ ಹೆಣ್ಣು ಕೊಟ್ಟಿಲ್ಲ ಅಂದರೆ ಹುಚ್ಚಿ ಬಿಟ್ಟಿಲ್ಲ ಅದಕ್ಕೆ. ಮತ್ತು ಹುಚ್ಚಿ ಬಿಡೋದು ಯಾವಾಗ? ಹೆಣ್ಣು ಬಂದರೆ. ಹಾಗೇ ಆಯ್ತಲ್ಲಿ, ಮದುವೆ ಆದರೆ ಹುಚ್ಚಿ ಬಿಡುತ್ತೆ ಅಲ್ವಾ? ಹುಚ್ಚಿ ಬಿಟ್ಟರೆ ಹೆಣ್ಣು ಕೊಡೋದು, ಚೆನ್ನಾಗಿದ್ದರೆ ಹೆಣ್ಣು ಕೊಡೋಲ್ಲ. ಈಗ ಹಾಗಾಯಿತು ಸ್ಥಿತಿ ನಮ್ಮದು. ಈಗ ಪರಮಾತ್ಮನನ್ನು ನೋಡಬೇಕಾದ್ರೆ ನಾವು ಇದೆಲ್ಲ ವೈಶಿಕ ವಸ್ತುಗಳನ್ನು ಬಿಡಬೇಕು. ಈ ವೈಶಿಕ ವಸ್ತುಗಳು ಬಿಡಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಬಿಟ್ಟರೆ ಪರಮಾತ್ಮ ಕಾಣ್ತಾರೆ. ನಾವು ಬಿಡೋದು ಯಾವಾಗ ಅಂದರೆ ಇದರಲ್ಲಿ ಹೇಯತಾ ಬುದ್ಧಿ ಬರಬೇಕಾದ್ರೆ ಪರಮಾತ್ಮ ಸ್ವರೂಪ ನಾವು ನೋಡಬೇಕು ಮೊದಲು. ಅಬ್ಬ ನಿನ್ನ ಸೌಂದರ್ಯದ ಮುಂದೆ ಇದು ಯಾತಕ್ಕೆ ಈ ವಸ್ತುಗಳು ಅಂತ ಹೇಯತಾ ಬುದ್ಧಿ ಬರಬೇಕು. ಅದು ಎರಡೂ ಆಗೋದಿಲ್ಲ. ಮಾತ್ರೆ ತೊಗೊಂಡ್ರೆ ರೋಗ ವಾಸಿಯಾಗೋದು. ಡಾಕ್ಟರ್ ಹತ್ರ ಹೇಳ್ತಾನೆ, ಮಾತ್ರೆ ತೊಗೊಳ್ಳೋದಿಲ್ಲ ನಾನು, ರೋಗ ವಾಸಿ ಮಾಡಿ ಅಂದರೆ ಮೊದಲು ಮಾತ್ರೆ ತಗೋ, ಆಮೇಲೆ ರೋಗ ವಾಸಿ ಆಗುತ್ತೆ ಅಂತ. ಇದೆಲ್ಲ ಹೀಗಿದೆ. ಅಷ್ಟು ಸುಂದರನಾದ ಪರಮಾತ್ಮ ಅವನು, ಲಕ್ಷ್ಮೀದೇವಿಯೇ ಬರಗಾದಳು ಅಂತ ಹೇಳ್ತಾರೆ. ಇದು ಸಾಕ್ಷಾತ್ ಮನ್ಮಥ ಮನ್ಮಥ. ಅದಕ್ಕೆ ಸುಂದರ ಕಾಂಡದಲ್ಲಿ ಸುಂದರ ಅಂದರೆ ಪರಮಾತ್ಮ. ಸುಂದರೇ ಸುಂದರೋ ರಾಮ. ಸುಂದರ ಕಾಂಡದಲ್ಲಿ ಸುಂದರ ಯಾರು? ರಾಮ. ಸುಂದರೇ ಸುಂದರೀ ಕಥಾ, ಆ ಕಥೆ ಇದಲ್ಲ ಅದು ಅತ್ಯಂತ ಸುಂದರ ಅಂತೆ. ಸುಂದರ ಕಾಂಡದ ಕಥೆಯನ್ನು ನಾವು ಕೇಳ್ತೀವಿ ಸದ್ಯದಲ್ಲೇ. ಅಂತಹ ಸುಂದರ ಕಾಂಡದ ಕಥೆ ಏನಿದೆ ಆ ಕಥೆ ಕೇಳ್ಕೊಂಡು ಹೋಗ್ತಾ ಇದ್ರೆ ಆ ಹನುಮಂತ ದೇವರ ಮಹಿಮೆಗಳು, ಅಲ್ಲಿ ವರ್ಣನೆಗಳು, ಅದೆಷ್ಟು ವರ್ಣನೆಗಳು ಮಾಡಿದ್ದಾರೆ ಅಂದರೆ ಆ ರಾವಣನ ವಿಮಾನವನ್ನು ವರ್ಣನೆ ಮಾಡ್ತಾರೆ, ಪುಷ್ಪಕುಳ ವಿಮಾನವನ್ನು, ಸುಮಾರು ಒಂದೆರಡು ಮೂರು ಅಧ್ಯಾಯ ಅಷ್ಟೊಂದು. ಅಲ್ಲಿ ಸೈನಿಕರನ್ನು ವರ್ಣನೆ ಮಾಡೋರು, ಎಷ್ಟು ಸೈನಿಕರು ಹೇಗಿದ್ದರು,
ಮಂಡೋದರಿನ ವರ್ಣನೆ ಮಾಡೋದು. ಹೀಗೆ ಒಂದೊಂದು ವಸ್ತುಗಳೂ ಕೂಡ ಅಲ್ಲಿ ವರ್ಣನೆ ಮಾಡಲಿಕ್ಕೆ ಇರತಕ್ಕಂಥದ್ದು. ಅದಕ್ಕೆ ಸುಂದರವಾದ ಒಂದು ಕಥೆಗಳೆಲ್ಲ ಅಲ್ಲಿದೆ. ಸುಂದರೇ ಸುಂದರಿ ಸೀತಾ, ಸುಂದರೇ ಕಿಂನ ಸುಂದರಂ, ಸುಂದರದಲ್ಲಿ ಅಂದರೆ ಸುಂದರ ಕಾಂಡದಲ್ಲಿ ಸುಂದರವಾಗಿಲ್ಲದಿರುವ ವಸ್ತು ಯಾವುದಿದೆ? ಅದನ್ನು ಯಾರು ಓದೋದಿಲ್ವೋ ಅವನೇ ಅಸುಂದರ ಅಷ್ಟೆ. ಇನ್ನೆಲ್ಲರೂ ಸುಂದರ. ಇನ್ನೊಂದು ಸುಂದರ ಶಬ್ದಕ್ಕೆ ಅರ್ಥ ಇದೆ. ಸುಂದರ ಅಂದರೆ ಉದ್ಭವ ಸುಂದರ ಸುಂದರ ಅಂತೇಳಿ ಪರಮಾತ್ಮನನ್ನು ಸುಂದರ ಅಂತ ಹೇಳಿದ್ವಿ ಇಷ್ಟೊತ್ತು. ಸುಂದರ ಅಂದರೆ ಕಪಿ ಅಂತೂ ಹೇಳಿದ್ವಿ ನಾವು. ಸುಂದರ ಕವಿ ಮುಖ್ಯ ಸ್ಯಾತ್ ಅಂತ. ಸುಂದರ ಏನಿದೆ ಅದರಲ್ಲಿ ನಷ್ಟದ್ರವ್ಯಸ್ಯ ಲಾಭೋ ಹಿ ಸುಂದರ ಪರಿಕೀರ್ತಿತ. ಯಾವುದಾದ್ರೂ ಕಳೆದೋಗಿದ್ರು ವಸ್ತು ನಮಗೆ, ಅದನ್ನು ಓದಿದರೆ ಖಂಡಿತ ಆ ವಸ್ತು ಬಂದ್ಬಿಡ್ತು. ಎಷ್ಟೋ ವಸ್ತುಗಳೆಲ್ಲ ಕಳೆದೋಗಿರ್ತದೆ ನಮಗೆ. ನಮಗೆ ಕಳೆದಿದ್ದೆಲ್ಲ ವಸ್ತು ಸಿದ್ಧ ಆಗಲಿಕ್ಕೆ ಒಂದು ಎರಡಿದೆ. ಒಂದು ಸುಂದರಕಾಂಡ, ಅವರು ಸೀತಾದೇವಿ ನಮ್ಮ ದೃಷ್ಟಿಯಿಂದ ಕಳೆದೋಗಿದ್ದಳು ಅಷ್ಟೇ, ಸೀತಾದೇವಿ ಕಳೆಯೋದು ಅಂತಿಲ್ಲ. ಆದರೆ ಹನುಮಂತ ದೇವರ ಈ ಸುಂದರಕಾಂಡ ಇದು ನೋಡಿ, ಹನುಮಂತ ದೇವರು ಹೋದರು, ಆ ಸೀತಾದೇವಿನ ಕರ್ಕೊಂಬಂದು ರಾಮಚಂದ್ರ ದೇವರು ಸೇರಿಸ್ಬೋದು. ಹಾಗೆ ನಮಗೂ ಕೂಡ ಏನಾದರೂ ಹೊರಟೋಗಿದ್ದರೆ ಸುಂದರಕಾಂಡ ಓದಿತ್ತು ಅಂದರೆ ಬಂದುಬಿಡುತ್ತೆ, ಅದು ಏನೇನೋ ಕೇಳಿಬಿಡಬಾರದು. ಆಮೇಲೆ ಹಲ್ಲೆಲ್ಲ ಉದುರೋಗಿದೆ, ಸುಂದರಕಾಂಡ ಓದ್ಬಿಟ್ಟು ಹಲ್ಲೆಲ್ಲ ಬಂದುಬಿಡು ಅಂದರೆ ಅದೆಲ್ಲ ಕೇಳಬಾರ್ದು. ಯಾವ್ದು ಸಿಗ್ಬೋದು ಅದು. ಈಗ ಒಂದೇನೋ ಸಹಾರ ಯಾವುದೇ ಇತ್ತು ಎಲ್ಲ ಮರ್ತುಬಿಟ್ಟಿದ್ದೀವಿ, ಹೊರಟೋಗಿದ್ದೀವಿ ನಾವು. ಈಗ ನನಗೆ ಹಂಗಾಗತ್ತೆ ಕೆಲವು ಸಾರಿ, ಒಂದು ಪುಸ್ತಕ ಬೇಕು ನನಗೆ, ಅದು ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ಆದರೆ ಎಲ್ಲೋ ಇದೆ, 5,000 ಪುಸ್ತಕ ಇದೆ ನಮ್ಮ ಮನೆಯಲ್ಲಿ. 5,000 ಎಲ್ಲಿ ಹುಡುಕೋದು ನಾವು? ಯಾವ ಬೀರು ಹುಡುಕೋದು ಸಿಗಲ್ಲ. ಕಡೆಗೆ ಒಂದು ಮಂತ್ರ ಇದೆ, ಕಾರ್ತವೀರ್ಯಾರ್ಜುನೋ ರಾಮ ರಾಜ ಬಾಹುಸಹಸ್ರವಾನ್ ಎಸ್ ಎಸ್ ಪ್ರಾಣಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ. ನಷ್ಟ ಆಗಿದ್ದು ಕೈ ಬಿಟ್ಟು ಹೋಗಿದ್ದು ಸಿಕ್ಬಿಡುತ್ತೆ. ಈ ಶ್ಲೋಕ ಒಂದು 5-6 ಸತಿ ಹೇಳಿದ ಪುಸ್ತಕ ಟಕ್ಕಂದು ಕೈ ಸಿಗುತ್ತೆ. ಇಷ್ಟು ಜಾಗೃತವಾದ ಮಂತ್ರ ಅಂದರೆ ನಾವು ಶ್ರದ್ಧಾ ಭಕ್ತಿಯಿಂದ ಅದನ್ನು ಪಾಲನ ಮಾಡಬೇಕು, ಹೇಳಬೇಕು. ಯಕ್ಕಶ್ಚಿತ್ ರಾಜನ ಬಗ್ಗೆ ಹೀಗೆ ಹೇಳಿದಾಗ ಅದನ್ನು ಸ್ಮರಣೆ ಮಾಡಿದಾಗಲೇ ಕಳೆದೋಗಿರ್ತಕ್ಕಂಥ ವಸ್ತು ಸಿಗುತ್ತೆ ಅಂದರೆ ಜೀವರಲ್ಲೇ ಉತ್ತಮನಾಗಿರತಕ್ಕಂಥ ವಾಯು ಜೀವೋತ್ತಮನಾಗಿರ್ತಕ್ಕಂಥ ಹನುಮಂತನ ಕಥೆಯನ್ನು ನಾವು ಪಾಲನ ಮಾಡಿದ ವಸ್ತು ಸಿಗಲ್ವ? ಆದ್ದರಿಂದ ಈ ಸುಂದರಕಾಂಡವನ್ನು ನಾವು ಏನು ಹೇಳ್ತಾರೆ, ಸುಂದರ ಅಂದರೆ ಯಾವುದು ಕಳೆದು ಹೋಗಿದೆಯೋ ಅದು ಪುನಃ ಸಿಗೋದೇನಿದೆ ಅದು. ನಮ್ಗೆ ಕಳೆದೋಗಿದ್ದು ಯಾವುದು? ಯಾವುದು ಕಳೆದೋಗಿದೆ? ಬುದ್ಧಿ ಅಂತೂ ಇಲ್ಲೇ ಇಲ್ವಾ? ಬುದ್ಧಿ ಇಲ್ಲೇ ಇದೆ. ಬುದ್ಧಿ ಇತ್ತು, ಕಳೆದೋಯಿತು, ವಯಸ್ಸಾಗ್ತಾ ಇದ್ದಾಗ ಮರಳು ಶುರುವಾಯಿತು. ಆದರೆ ಅದನ್ನು ಆಗಾಗ ನಾವು ಪಾರಾಯಣ ಮಾಡ್ತಾ ಇದ್ವಿ ಅಂದರೆ ಅದು ಉಪನ್ಯಾಸ ಮೂಲಕವಾಗಿ ನಾವು ಕೇಳ್ತಾ ಇದ್ವಿ ಅಂತ ಹೇಳಿದ್ರೆ ಆ ನೆನಪು ಇರುತ್ತೆ ನೋಡಿ, ಹಿಂದಿದ್ದು ಎಲ್ಲ ಹಾಗೇ ನಮಗೆ ಅನುಗ್ರಹ ಮಾಡುತ್ತೆ. ಏನು ಒಂದು ಹೆಸರು ಹೇಳಿ ಬರಲಿಲ್ಲ ಅಂದರೆ ಹೇಳೋದೇನಿದೆ ಉಪನ್ಯಾಸ ಹೇಳಿ ನೋಡೋಣ. ಒಂದು ಹೆಸರು ಬರಲಿಲ್ಲ ಅಂದರೆ ಹೇಳೋದೇನಿದೆ? ಎಲ್ಲ ದೇವರಲ್ಲಿ ಸ್ಮರಣೆ ಮಾಡಬೇಕು. ಗೀತೆಯಲ್ಲಿ ಹೇಳ್ತಾರೆ ಏನಂದರೆ, ಮತ್ತ ಸ್ಮೃತಿ ಹಿ ಜ್ಞಾನಂ ಅಪೋಹನಂತು. ನನ್ನಿಂದಲೇ ಸ್ಮರಣೆ ಅಂದರೆ ಓದಿದ್ದು ತಲೆಯಲ್ಲಿ ಬರೋದು. ಮತ್ತ ಸ್ಮೃತಿ ಹಿ ಜ್ಞಾನಂ ಅಪೋಹನಂಚ, ಮರ್ತೋಗೋದು ಕೂಡ ನನ್ನಿಂದಲೇನೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ತಾನೆ. ಆದ್ದರಿಂದ ಆ ಸ್ಮರಣೆ, ಒಂದು ಸಾರಿ ಒಂದು ಭಾಗವತ ಹೇಳ್ತಾ ಇದ್ದೀನಿ, 1,000 ಹೆಚ್ಚು ಬಾರಿ ನಾನು ಭಾಗವತ ಪ್ರವಚನ ಮಾಡಿದ್ದೇನೆ. 10-15 ಪೂರ್ಣ ಪ್ರತಿಯೊಂದು ಶ್ಲೋಕ ಶ್ಲೋಕ ಹಂಗೆ ಹೇಳ್ಕೊಂಡು ಹೋಗಿದ್ದೇನೆ. 15-20 ಅದಾಗಿದೆ. ಆದರೆ ಒಂದು ಉಪನ್ಯಾಸದಲ್ಲಿ ನನಗೆ ಆ ಶಮೀಕ ಎಂಬತಕ್ಕಂಥ ಋಷಿಯ ಜ್ಞಾನ ಹೆಸರು ಬರ್ತಾ ಇಲ್ಲ ನೋಡಿ. ಶಮೀಕ ಏನು ಕಷ್ಟ, ಏನು ಒತ್ತಕ್ಷರ ಇದೆ ಅದರಲ್ಲಿ. ಆ ಋಷಿ ಅಂತ ಇದ್ದೇನೆ ಅಷ್ಟೇ ಹೊರತಾಗಿ ಆ ಹೆಸರು ಬರ್ತಾ ಇಲ್ಲ ನೋಡಿ. ಎಲ್ಲರೂ ಆ ಋಷಿ ಅಂತಲ್ಲ, ಅವನ ಹೆಸರು ಆ ಋಷಿಯನ ಕಡೆಗೆ ಅಂತ ಹಾಗೆ ಅಂದ್ಕೊಂಬಿಟ್ರೆ ಎಲ್ಲರೂ ಕೂಡ ಆ ಋಷಿ ಅಂತ. ಏನೋ 3 ಇದೆ ಜ್ಞಾಪಕ ಬರ್ತಾ ಇಲ್ಲ, ಏನೋ 3 ಇದೆ, ಯಾವುದಪ್ಪ ಹೇಳೋದು, ಏನು ಮಾಡಿದ್ರು ಕರೆಕ್ಟ್. ಸುಮ್ಮನೆ ಕೂತ್ಕೊಂಡು ಆ ಕಥೆಯೆಲ್ಲ ಕೂತ್ಕೊಂಡೆ, ಮನೆಗೆ ಬಂದದು ಅಲ್ಲಲ್ಲ. ಆಮೇಲೆ ಶಮೀಕ ಅಂತ ಬಂದು ಶೃಂಗಿ, ಅವನ ಮಗ ಜ್ಞಾಪಕ ಬರ್ತಾ ಇದೆ ಶೃಂಗಿ ಅಂತ. ಅದು ಇವನ ಹೆಸರು ಬರ್ತಾ ಇದೆ, ಇವನು ಪ್ರಸಿದ್ಧ. ಕಶ್ಯಪರ ಹೆಸರು ಆಯಿತು, ಪರೀಕ್ಷಿತದ್ದಾಯಿತು, ಶೃಂಗಿದಾಯಿತು, ಅದು ಈ ಋಷಿ ಹೆಸರು ಬರ್ತಾ ಇಲ್ಲ ನೋಡಿ.
ನಾವೆಲ್ಲ ಏನು ದೊಡ್ಡ ಪಂಡಿತರು ಅಂತ ಹೆಸರಷ್ಟೇ. ಶಮೀಕ ಎಂಬತಕ್ಕಂಥ ಋಷಿ ಹೆಸರು ಬರಲಿಲ್ಲ ಅಂದರೆ ದೇವರು ಹೇಗೆ ಪರೀಕ್ಷೆ ಮಾಡ್ತಾ ನೋಡ್ರಿ. ಅದಕ್ಕೆ ನಮ್ಮದೇನಿಲ್ಲ, ಇಲ್ಲಿ ಕೂತ್ಕೊಳ್ಳೋದು ಎಷ್ಟೋ ಅಷ್ಟೇ, ಮಿಕ್ಕಿದ್ದೆಲ್ಲ ಹೇಳೋದೆಲ್ಲ ಭಗವಂತನೇ ಅಷ್ಟೇ. ನಾವು ಬೊಂಬೆ ಬೊಂಬೆ ಅಂತ ಕೂತಿರ್ತೇವೆ, ಆ ಬೊಂಬೆ ಮಾತಾಡೋದು ಮಾತಾಡುತ್ತೆ, ಇಲ್ಲ ಅಂದ್ರೆ ಸುಮ್ಮನೆ ಆಗುತ್ತೆ. ಅದಕ್ಕೆ ವಾದಿರಾಜರು ಒಂದು ಮಾತು ಹೇಳ್ತಾರೆ, ನಾನು ಹೇಗೆ ಅಂದರೆ ವೀಣೆ ಇದ್ದಾಗೆ, ನಾನು ವೀಣೆ ವೀಣೆ ಅಲ್ಲಿಸಿದ್ರೆ ಅವಳು ಘಂಟೆ ಸುಮ್ಮನೆ ಕೂತಿದ್ದ ಅಷ್ಟೇ. ನಾವ್ಯಾರಾದರೂ ಅದನ್ನು ಕೈ ಹಾಕಿ ಘಂಟ ನಾದ ಮಾಡಿದ್ರೆ ಶಬ್ದ ಮಾಡುತ್ತೆ. ಹಾಗೆ ವೈಣಿಕ ಎಂಬತಕ್ಕಂಥದ್ದು ಪರಮಾತ್ಮ, ವೀಣೆ ನಾನು, ವೀಣೆ ಇವ ರಣಯಾಮ್ಯಹಂ ಎಂಬುದಾಗಿ ಹೇಳ್ತಾರೆ. ವಾದಿ ಮಧ್ವೋ ಯಸ್ಯ ರಾಜ ತಸ್ಯ ಕೃಪಾಬಲಾತ್ ವೀಣೆ ಇವ ರಣಯಾಮ್ಯಹಂ ನ ಸ್ವಶಕ್ತಿಯ. ಅದು ವಾದಿರಾದರೆ ಹೇಳ್ಕೊಂಡ ಮೇಲೆ ನಾವೆಲ್ಲರೂ ಕೂಡ ಯಕ್ಕಶ್ಚಿತ್ ವ್ಯಕ್ತಿಗಳು ನಾವು. ಹೀಗಾಗಿ ಅಂತ ಸುಂದರಕಾಂಡ ಅಂತ ನಮಗೆ ಗೊತ್ತಾಯಿತು. ಸುಂದರಕಾಂಡದ ಇಲ್ಲಿ ಯಾಕೆ ಅವರು ಸುಂದರಕಾಂಡ ಅಂತ ಮಾಡಿದ್ದು ಅಂತೂ ಗೊತ್ತಾಯ್ತಲ್ಲವೇ ನಮಗೆ. ಹನುಮತ್ಕಾಂಡ ಅಂತ ಒಬ್ಬ ಯಾರು ತಿಮ್ಮಣ್ಣ ಕವಿ ಅಂತಿದ್ದಾನಲ್ಲ, ಅವನು ಹನುಮತ್ಕಾಂಡ ಅಂತ ಮಾಡಿದ, ಹನುಮತ್ಕಾಂಡ ಅಂತ ಮಾಡಿಲ್ಲ ಅವನು. ಅಂತ ಹನುಮಂತನ ಚರಿತ್ರೆ ಹೇಳತಕ್ಕಂಥ ಹನುಮತ್ ಅಂತ ಬರುವಂತೆ ಅವನು ಮಾಡಿದ್ದ ತಿಮ್ಮಣ್ಣ ಕವಿ ಅಂತ. ಅವನು ತುಂಬ ಅದ್ಭುತವಾಗಿರತಕ್ಕಂಥದ್ದು ಅದನ್ನು ಮಾಡಿದ್ದ. ಹೀಗೆ ಈ ಒಂದು ಮುಂದೆ ಯುದ್ಧಕಾಂಡ ಯುದ್ಧ ನಡೆಯಿತು, ಯುದ್ಧಕಾಂಡ ಆಯಿತು. ಇದರಲ್ಲಿ ಏನು ಕಥೆ ಈಗ ಈ ಸುಂದರಕಾಂಡದಲ್ಲಿ ಕಥೆ ಏನು? ಅದಕ್ಕೆ ನಾವು ಪೂರ್ವ ಪೀಠಿಗೆ ತೊಗೋಬೇಕು. ನಾವು ಅಯೋಧ್ಯಾಕಾಂಡ ಅಲ್ಲಿಂದ ಪೂರ್ವ ಪೀಠಿಗೆ ತೊಗೊಂಡು ಇಲ್ಲಿ ಬಂದರೆ ಆ ಸುಂದರಕಾಂಡ ನಮಗೆ ಸಂಬಂಧ ಗೊತ್ತಾಗುತ್ತೆ. ಯಾಕೆಂದರೆ ಹಿಂದಿನ ಸಂಧಿಗೂ ಮುಂದಿನ ಸಂಧಿಗೂ ಸಂಬಂಧ ಇಲ್ಲದಿದ್ದರೆ ಸಂಬಂಧ ಬೇಕಲ್ವ? ಹರಿಕದಾಂತ ಸಾರ ಇದೆ, ಅದರಲ್ಲಿ ಮೊದಲನೇ ಸಂಧಿ ಯಾವುದು? ಮಂಗಳಾಚರಣೆ ಸಂಧಿ. ಎಲ್ಲ ಮಂಗಳಾಚರಣೆ ಮಾಡು ಆಯಿತು ಆಯಿತು. ಪರಮಾತ್ಮ ಮಂಗಳಾಚರಣೆ ಸಂಧಿ ಮಾಡಿದ್ರೆ ಆಮೇಲೆ ಯಾವ ಸಂಧಿ? ಕರುಣಾ ಸಂಧಿ. ಮಂಗಳಾಚರಣೆ ಸಂಧಿ ಏನಾಯಿತು? ಆ ಪರಮಾತ್ಮ ಇದ್ದಲ್ಲ, ಅವರೇನೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರು, ಆ ಕಮಲನಾಭಾದಿ ಯತಿಗಳ ಅನೇಕ ಕಾನಮಿಸುವೆ, ಅದೆಲ್ಲ ಸರಿಗೋಯಿತು. ಅವರೆಲ್ಲ ಜ್ಞಾನಿಗಳು, ಅವನಿಗೆ ಅನುಗ್ರಹ ಮಾಡ್ದ. ನಾನಂಥವನ, ನನ್ನೇನು ಲೆಕ್ಕಕ್ಕೆ ತೋಳಿಕ್ಕಿಲ್ಲ ಅಂತ ಪ್ರಶ್ನೆ ಬಂದರೆ ಕರುಣಾ ಸಂಧಿ ಬಂತು. ಅಂದರೆ ಪರಮಾತ್ಮನಷ್ಟು ಕರುಣೆ ಉಳ್ಳವನು ಯಾರೂ ಇಲ್ಲ. ಅವನಿಗೆ ಲಕ್ಷ್ಮೀದೇವಿಯೂ ಕೂಡ ಭಕ್ತಳು ಅಂತ ಸ್ವೀಕಾರ ಮಾಡಿದ್ದಾನೆ ಅಷ್ಟೇ ಹೊರತಾಗಿ ಅವಳು ತನ್ನ ಹೆಂಡತಿ ನನಗೆ ಸುಖವನ್ನು ಕೊಡ್ತಾಳೆ ಅಂತ ಆ ರೀತಿ ಅಲ್ಲ. ಯಾಕೆ ಅಂದರೆ ಪರಮಾತ್ಮ ಲಕ್ಷ್ಮೀದೇವಿಯಿಂದ ರಮಿಸುವವನಾದರೂ ಕೂಡ ಲಕ್ಷ್ಮೀದೇವಿಯಲ್ಲಿ ತನ್ನ ಸ್ತ್ರೀ ರೂಪ ಇಟ್ಟು ರಮಿಸ್ತಾನೆ. ಲಕ್ಷ್ಮೀದೇವಿಯಿಂದಲೂ ಆಗಬೇಕಾಗಿಲ್ಲ. ಇದನ್ನು ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ರಮಯಾ ರಮಮಾಣೋಪಿ ತಸ್ತೇನೈವ ಸ್ತ್ರೀ ಆತ್ಮನ ರಮತೆ ನಾನ್ಯತಕ್ವಾಪಿ ರತಿ ವಿಷ್ಣೋ ಪರಾತ್ಮನಃ. ಇನ್ನೊಂದು ವಸ್ತುವಿನಿಂದ ಪರಮಾತ್ಮನಿಗೆ ರತಿ ಬರೋದಿಲ್ಲ, ಅವನೇ ಸ್ವಯಂ ರತಿ. ಅದಕ್ಕೆ ಸ್ವರಾಟ್ ಸ್ವರಮಣ ಅಂತ ಹೇಳು. ಲಕ್ಷ್ಮೀದೇವಿಯು ಮಹಾಭಕ್ತಳು, ಮುಕ್ತರಿಗೂ ಕೂಡ ನಿಯಾಮಕಳು. ಆದ್ದರಿಂದ ಅವಳಿಗಾಗಿ ಪರಮಾತ್ಮ ಅವನು ಅನುಗ್ರಹ ಮಾಡ್ತಾನೆ ಅಷ್ಟು ಹೊರತಾಗಿ ಅವಳಿಂದಲೂ ಅವನಿಗೇನು ಆಗಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂತಹ ಪರಮಾತ್ಮನಿಗೆ ಲಕ್ಷ್ಮೀದೇವಿ ಆದಕ್ಕೆ ಅಥವಾ ಯಾರೂ ಬೇಕಾಗಿಲ್ಲ. ಹೀಗೆ ನಾವು ಈ ಒಂದು ಕ್ರಮದಲ್ಲಿ ನಾವು ಅಯೋಧ್ಯ ಸಂಧಿ ಓದಾಯ್ತಲ್ಲ, ನಮಗೆ ಸಂಧಿ ಹೇಗೆ ಅಂತ ಅಂದರೆ ಲಕ್ಷ್ಮೀದೇವಿಗೆ ಪರಮಾತ್ಮ ಅನುಗ್ರಹ ಮಾಡುವವನು ಅಷ್ಟೇ, ಅವರೆಲ್ಲ ಸಾಹುಕಾರ. ಅವನು ಅದಕ್ಕೋಸ್ಕರವಾಗಿ ಸಾಹುಕಾರರಿಗೆ ದುಡ್ಡಿದ್ದವ್ರಿಗೆ ಬೇಕಾದ್ರೆ ಮಾಡ್ಬೋದೇನೋ, ನಮ್ಮಂಥ ಬಡವ್ರಿಗೆ ಏನು ಮಾಡ್ಬೋದು ಅಂತ ನಮ್ಮ ಸಂದೇಹ ಬಂದರೆ ಕರುಣಾ ಸಂಧಿ. ಏನು ಕರುಣಾನಿಧಿಯೋ, ಏನು ಈತನ ಲೀಲೆ, ಇಚ್ಛಾ ಮಾತ್ರದಲ್ಲಿ ಸೃಷ್ಟಿ ಮಾಡ್ಬಿಡ್ತಾನೆ. ಬೇಕಾದ್ರೆ ಇಚ್ಛೆ ಮಾಡೋದು ಸಾಕು, ಸೃಷ್ಟಿ ಮಾಡ್ತಾನೆ. ಮತ್ತು ನಾವೆಲ್ಲ ಅಪರಾಧ ಮಾಡಿದ್ದೀವಲ್ಲ, ಅವನಿಗೆ ನೈವೇದ್ಯ ಮಾಡಿದ್ರೆ ನಾವು ತಿಂದಾಕ್ಬಿಟ್ಟಿದ್ದೀವಿ, ಕೆಲಸದ ಬೈದುಬಿಟ್ಟಿದ್ದೇವೆ. ಏ ಇನ್ಮೇಲೆ ಆ ತೃಪ್ತಿಗೆ ಹೋಗಲೇಕೂಡ್ದು, ಗಲಾಟೆ ಬರೀ ಹೋಗೋದೇ ಇಲ್ಲ ಇನ್ನು, ನಮ್ಮನೆಯಲ್ಲೇ ನಾವು ಫೋಟೋ ಇಟ್ಟು ಪೂಜೆ ಮಾಡಿಬಿಡ್ತೀವಿ ಅಂತೆಲ್ಲ ಅಂತೀವಿ ನಾವು. ಇಷ್ಟೆಲ್ಲ ಮಹಾಪರಾಧ ಮಾಡಿದ್ರೆ ಪರಮಾತ್ಮ ಸುಮ್ಮನೆ ಇರ್ತ. ಗೋಪ ಗುರುವಿನ ಮಡದಿ ನಗಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳು ಎಣಿಸಿದನೇ ಕರುಣಾಡು ಅಂತ. ಗೋಪ ಅಂದರೆ ಯಾರು? ಇಂದ್ರದೇವ. ಗೋ ಅಂದರೆ ಸ್ವರ್ಗ, ಅದನ್ನು ಪಾ ಅಂದರೆ ಪಾಲನೆ ಮಾಡುವವನು ಇಂದ್ರದೇವ. ಇಂದ್ರದೇವ ಸಾಕ್ಷಾತ್ತಾಗಿ ನೇರವಾಗಿ ಅವನ ಮೇಲೆ ಮಳೆ ಸೂಸಿದ್ದಾನೆ. 7 ದಿವಸ ಅಖಂಡ ಕುಂಭದ್ರೋಣ ಮಳೆ, ಆದರೂ ಅನುಗ್ರಹ ಮಾಡಿದ ಪರಮಾತ್ಮ.
ಆಯ್ತು ಆಯ್ತು ಹೋಗಪ್ಪ ಅಂತ ಅವನು ಕಳಿಸ್ಕೊಟ್ಟ. ಗೋಪ ಗುರುವಿನ ಮಡದಿ, ಯಾರು ಗುರುವಿನ ಮಡದಿ ಅಂದರೆ ಯಾರು? ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿದ್ದು ಹೇಗೆ ಅಂದರೆ, ಸಾಂದೀಪಿನಿ ಆಚಾರ್ಯಂತ ಪಾಠಕ್ಕೆ ಹೋಗಿದ್ದ ಇವನು ಕೃಷ್ಣ ಪರಮಾತ್ಮ, 64 ದಿವಸ ಪಾಠವನ್ನು ಕಲಿತ. ಈ ಮಧ್ಯದಲ್ಲಿ ಗುರುವಿನ ಪತ್ನಿಯಾಗಿರ್ತಕ್ಕಂಥವಳು ಇದ್ದಾಳಲ್ಲ, ಅವಳು ಸಮಿತ್ತು ಕಟ್ಟಿಗೆಯಲ್ಲಿ ತೊಗೊಂಡೋಗು, ಆಮೇಲೆ ಅವನಿಗೆ ಅವಲಕ್ಕಿಯನ್ನು ಕಳಿಸ್ಕೊಡ್ತೇನೆ ಅವನ ಕೈಯಲ್ಲಿ ಅಂತ ಸಮಿತ್ ಅಸ್ಲಿ ಕಳಿಸ್ಬಿಟ್ಲು. ದೇವದೇವನಾಗಿರ್ತಕ್ಕಂಥ ಪರಮಾತ್ಮ ಕೈಯಲ್ಲಿ ಸಮಿತ್ತು ಕಟ್ಟಿಗೆ ತರಿಸೋದ, ಇದು ಮಹಾಪರಾಧ ಆಯಿತು, ಆದರೂ ಕ್ಷಮಿಸ್ದ ಅಂತ ಹೇಳ್ತಾ. ಇದಲ್ಲ ವಸ್ತುತ, ಯಾಕೆಂದರೆ ಅವಳಿಗೆ ಈ ವ್ಯಕ್ತಿ ಇದ್ದ ಅಂದರೆ ಕೃಷ್ಣ ಪರಮಾತ್ಮ ಸಾಕ್ಷಾತ್ ಪರಮಾತ್ಮ ಅಂತ ಗೊತ್ತಿದ್ದರೆ ಆ ಕೆಲಸ ಮಾಡಿಸ್ತಾ ಇದ್ಲ. ಶಿಷ್ಯನಾಗಿ ಬಂದಿದ್ದಾನೆ ಶಿಷ್ಯ ಅಂತ ಅಂದ್ಕೊಂಡ್ಲ ಅಷ್ಟೇ, ಅದೇನು ತಪ್ಪೇನಾಗುವುದಿಲ್ಲ. ಅವಳಲ್ಲ, ಗುರು ಎಂಬ ಶಬ್ದಕ್ಕೆ ರಾಮಚಂದ್ರದೇವರ ಗುರು ಯಾರು? ಗುರು ಅಂದರೆ ತಂದೆ ಇಲ್ಲಿ ಯಾರು? ದಶರಥ ಮಹಾರಾಜ. ಅವನ ಮಡದಿ ಯಾರು? ಕೈಕೇಯಿ. ಅವಳೇನು ಮಾಡಲು ಅಂದರೆ ರಾಮಚಂದ್ರದೇವರನ್ನೇ ಕಾಡಕ್ಕೆ ಕಳಿಸ್ಬಿಟ್ಲು. ಆದರೆ ಗುರುವಿನ ಮಡದಿಯಿಂದ ಯಾರು ತಗೋಬೇಕು ನಾವು ಅಂದರೆ? ಕೈಕೇಯಿಯನ್ನು ತಗೋಬೇಕು. ಅವಳು ಮಹಾಪರಾಧ ಮಾಡಿದ್ದಾಳೆ, ಪರಮಾತ್ಮನಿಗೆ ನೇರ ಅಪರಾಧ ಇದು, ಅದಕ್ಕಾಗಿ ಅದನ್ನೂ ಕೂಡ ಪರಮಾತ್ಮ ಕ್ಷಮಿಸಿದ್ದಾನೆ. ಯಾಕೆ ಅಂದರೆ ಅಲ್ಲಿ ಹೇಳ್ತಾರೆ ಕೈಕೇಯಿಯನ್ನು ಕೊಂದು ಬಿಡಬೇಕು ಅಂತ ಹೋಗ್ತಾ ಇದ್ದಾರೆ. ಆ ಮಂಥರೆ ಒಬ್ಬಳಿದ್ದಾಳೆ, ಅವಳನ್ನು ಹಿಡಿದು ಯಾರು ಶತ್ರುಘ್ನ ಕತ್ತಿ ಝಳಪಿಸ್ತಾ ಇದ್ದಾನೆ. ಆಗ ಭರತ ಹೇಳ್ತಾನೆ ಅವಳನ್ನು ಬಿಟ್ಬಿಡು, ಅವನೇನು ಮಾಡಬೇಡ, ಯಾಕೆಂದರೆ ನಾಳೆ ರಾಮನ ನೋಡಬೇಕಲ್ಲ ನಾವು ಅಂತ. ಏನು ಹಾಗಂದರೆ ಅವ್ರು ಯಾರಾದರೂ ಒಬ್ಬ ಸ್ತ್ರೀಗಾಗಲಿ ಅಥವಾ ಯಾರಿಗಾದರೂ ಅನಾನುಕೂಲ ಮಾಡಿದ್ರು ಅಂದರೆ ನನ್ನ ಮುಖ ನೋಡಬೇಡ ಅಂತ ಹೇಳಿಬಿಡ್ತಾನೆ ಅವನು, ಅದಕ್ಕೆ ಅವನು ಬಿಟ್ಬಿಡು ಅಂತ ಹೇಳ್ತಾನೆ. ಅನ್ಯಾಯ ಮಾಡಿದವರಿಗೂ ಕೂಡ ನ್ಯಾಯವನ್ನು ಬಗೆಯೋದು ಆ ಒಂದು ವೈಶಿಷ್ಟ್ಯ ಅವರು. ಹಾಗಾಗಿ ಗುರುವಿನ ಮಾಡಿದಿ ಗೋಪ ನಗಚಾಪ. ನಗಚಾಪ ಅಂದರೆ ಭೂಮಿಯನ್ನೇ ಬಿಲ್ಲಾಗಿ ಮಾಡಿಕೊಂಡವನು ರುದ್ರದೇವ. ತ್ರಿಪುರಾಸುರನ ಸಂಹಾರ ಮಾಡಲಿಕ್ಕೆ ಭೂಮಿಯನ್ನೇ ಅವನು ಬಿಲ್ಲನ್ನಾಗಿ ಮಾಡಿಕೊಂಡು ಆ ಬಾಣದ ಒಳಗಡೆ ಹನುಮಂತ ದೇವರು ಅಥವಾ ಬ್ರಹ್ಮದೇವರು ಏನಿದ್ದಾರೆ ಅವ್ರು ಹೇಳ್ಕೊಟ್ಟಿರ್ತಕ್ಕಂಥ ವಿಷ್ಣು ಪಂಜರ ಸ್ತೋತ್ರವನ್ನು ಮಾಡಿ ಹೊಡೆದಾಗ ಆ 3 ಪಟ್ಟಣಗಳು ಪುಡಿಪುಡಿ ಆಗುತ್ತೆ. ಆ ರುದ್ರದೇವ ಇದ್ದ ಅವನ ಪರಮಾತ್ಮನ ಮೇಲೆ ಯುದ್ಧಕ್ಕೆ ನಿಂತ್ಕೊಂಡಿದ್ದ ನಗಚಾಪ. 2 ಸಾರಿ ರಾವಣನ ಕೊಂದ ಮೇಲೂ ಒಂದ್ಸರಿ ಯುದ್ಧಕ್ಕೆ ಬರ್ತಾನೆ. ಬಾಣಾಸುರ ಪ್ರಸಂಗದಲ್ಲಿ ಕೂಡ ಅವನನ್ನು ಕೊಂದಾಗ್ದ ಕೈ ಕತ್ತಿಸಾಕ್ದ ಕೊಲ್ಲಿಕ್ಕೆ ಅಂತ ಹೋದಾಗ ನನ್ನ ಭಕ್ತನನ್ನು ಅವಮಾನ ಮಾಡಿದ್ದಿ ಬಾ ಯುದ್ಧಕ್ಕೆ ಅಂತ ಕೃಷ್ಣನನ್ನು ಕರೆದ. ಆಗ ನೇರವಾಗಿ ಅಪರಾಧ ಮಾಡಿದ್ದು ಕ್ಷಮಿಸಿದ್ದಾನೆ. ಆದರೆ ಹಿಂದಿನ ಸಂಧಿಗೂ ಈ ಸಂಧಿಗೂ ನಮಗೆ ವ್ಯತ್ಯಾಸ ಗೊತ್ತಾಯಿತು, ಯಾಕೆ ಬಂತು ಅಂತ. ಮುಂದಿನ ಸಂಧಿ ವ್ಯಾಪ್ತಿ ಸಂಧಿ, ಅದೇ ಹೇಳ್ತಾರೆ ಅಯ್ಯೋ ಎಲ್ಲಪ್ಪ ಹುಡ್ಕೋದವನ್ನ, ಎಲ್ಲಿ ಹುಡ್ಕೋದವನ್ನ ಅಂದರೆ ವೈಕುಂಠದಲ್ಲಿದ್ದಾನಂತ ಪರಮಾತ್ಮ ನಮಗೇನು ಸಿಗಲ್ಲ ಬಿಡಿ. ನಮಗೆ ವೈಕುಂಠ ಸಮಾರಾಧನೆ ಗೊತ್ತು ಅಷ್ಟೇ, ವೈಕುಂಠದಲ್ಲಿ ಗೊತ್ತು, ಆದ್ದರಿಂದ ನಮಗೇನು ಸಿಗೋದಿಲ್ಲ ಅಂತ ಅಂದ್ಕೊಂಡ್ರೆ ವ್ಯಾಪ್ತ. ಅನುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ನಿನ್ನಲ್ಲೇ ಇದ್ದಾನೆ ಎಲ್ಲಿ ಹೋಗಬೇಡ. 72,000 ನಾಡಿಗಳಲ್ಲಿ 72,000 ಬೃಹತಿ ಶಾಸ್ತ್ರ ಪ್ರತಿಪಾದ್ಯವಾದ ರೂಪಗಳನ್ನು ಹೆಣ್ಣು ಗಂಡು ರೂಪದಲ್ಲಿ ಇದ್ದು ಹಗಲು ರಾತ್ರಿ ಅದನ್ನು ಮಾಡ್ತಾ ಇದ್ದಾನೆ. ನಮ್ಮ ಆಯುಷ್ಯನ ಅಳಿಯುವವನೇ ಅವನು. ಅದಕ್ಕೆ ನಮಗೆ 36,000 ದಿವಸಗಳು, ಅದರಲ್ಲಿ 18,000 ದಿವಸ ನಿದ್ರೆಯಲ್ಲಿ ಹೋಗುತ್ತೆ. ಇನ್ನು 18,000 ದಿವಸಗಳಲ್ಲಿ ನಾವು ಸಾಧನೆ ಮಾಡ್ಕೋಬೇಕು. 50 ವರ್ಷನೇ ಮಲ್ಕೊಂಬಿಟ್ರೆ ಇನ್ನೇ ಇದೆ, ಮಲ್ಕೊಂಡ್ರೆ ಮಲ್ಕೊಂಡೇನೇ ಈ ಪಾರು ನಮ್ಮದು. ಎಲ್ಲಿ ಕೂತರೆ ನಿದ್ದೆ ಬರುತ್ತೆ, ಎಲ್ಲಿ ಕೂತರೂ ನಮ್ಗೆ ನಿದ್ರೆ ಬರುತ್ತೆ. ಅದರಲ್ಲಿ ಈ ಉಪನ್ಯಾಸ ಕಾಲದಲ್ಲಂತೂ ಇನ್ನೂ ವಿಶೇಷ. ಯಾಕೆಂದರೆ ಕುಂಭಕರ್ಣ ಇದ್ದಾನಲ್ಲ, ಅವನ ಪತ್ನಿ ಯಾರು? ಕುಂಭಕರ್ಣನ ಪತ್ನಿ ಗೊತ್ತಿಲ್ಲ ನಮಗೆ, ನಿದ್ರಾ ಅಂತ ಅವಳ ಹೆಸರು. ಕುಂಭಕರ್ಣ ಹೆಂಡತಿಗೆ ನಿದ್ರಾ. ರಾಮಚಂದ್ರದೇವರು ಎಲ್ಲ ಅವರಿಬ್ಬರನ್ನ ಸಂಹಾರ ಮಾಡಿ ಆದಮೇಲೆ ಎಲ್ಲರಿಗೂ ಏನು ಬೇಕೋ ವರ ಕೊಡ್ತಾರಂತೆ. ಕಡೆಗೆ ಕುಂಭಕರ್ಣನ ಹೆಂಡತಿಯು ರಾಮನನ್ನು ಕೇಳ್ತಾಳೆ, ಸ್ವಾಮಿ ಎಲ್ಲರಿಗೂ ವರ ಕೊಡ್ತಾ ಇದ್ದೆ, ನನಗೂ ಒಂದು ವರ ಕೊಡು ಅಂತ. ಕೇಳು ನಿಮಗೂ ಕೊಡ್ತೇನೆ, ನಮ್ಗೆ ಎಲ್ಲರೂ ಒಂದೇ ಅಂತ. ಅದಕ್ಕೆ ಅವರು ನಿನ್ನ ಕಥೆ ಎಂಬುದು ಎಲ್ಲಿ ನಡೆಯುತ್ತೋ ಅಲ್ಲಿ ನಾನಿರಬೇಕು, ಆ ರೀತಿ ಅನುಗ್ರಹ ಮಾಡ್ಕೊಳ್ಳಿ. ಸರಿ ಆಯಿತು, ಇಲ್ಲಿಂದೇ ಆಯಿತು.
ಪರಮಾತ್ಮನ ಕಥೆ ಶುರು ಆಯಿತು, ಅಲ್ಲಿ ಘರಕೆ ಶುರು ಆಯಿತು. ಹಾಗೆ ಅಕಸ್ಮಾತ್ ಒಂದು ಎರಡು ಮೂರು ದಿವಸ ನಿದ್ರೆ ಬಂದಿಲ್ಲ ಅಂತಿರ್ತಾ ನೋಡಿ, ಅವ್ರ ಉಪನ್ಯಾಸ ಬಂದುಬಿಟ್ರೆ ಸಾಕು, ಆರಾಮಾಗಿ ನಿದ್ರೆ ಬಂದು. ಆದ್ದರಿಂದ ಈ ಪರಮಾತ್ಮನ ಕಥೆ ಕೇಳಲಿಕ್ಕೆ ನಮ್ಗೆ ಸಿಗೋದೇ ಒಂದು ಗಂಟೆ, ಅದೇನು ಆಚಾರ ಸರಿಯಾಗಿ ಏಳಕ್ಕೆ ಬಂದರೆ, ಏಳು ಕಾಲು ಏಳುವರೆ ಬಂದುಬಿಟ್ರು ಅಂದರೆ ಅರ್ಧ ಗಂಟೆ ಮುಗೀತಾ ಅಲ್ಲೇನೆ, ಅವರೇ ತಿಂದಾಕ್ಬಿಟ್ಟಿರ್ತಾರೆ. ಇದ್ರ ಮಧ್ಯೆ ನಿದ್ದೆ ಗಿದ್ದೆ ಎಲ್ಲ ಹೋಗಬೇಕು. ಇಂಥದ್ದು ಕನಕದಾಸರು ಇದ್ದ ನೋಡ್ರಿ, ಇದ್ದರು ಅವರು. ಅವನಿಗೆ ಒಬ್ಬ ಭಕ್ತ ಏನು ಮಾಡಿದೆ, ಎಲ್ಲ ಪಂಡಿತರನ್ನ ಅವ್ರನ್ನೆಲ್ಲ ಕರೆಸಿಬಿಟ್ಟು ತಾನು ಮುಂದೆ ಕೂತ್ಕೊಂಡು, ಸ್ವಾಮಿ ಒಂದು ಉಪನ್ಯಾಸ ಮಾಡಿಬಿಡಿ, ಪರಮಾತ್ಮನ ಕಥೆ ತುಂಬ ಚೆನ್ನಾಗಿ ಹಾಡುಗಳು ಹೇಳ್ತೀರಂತೆ ನೀವು ಅಂತ ಅವರೇ ಮಾಡಿದ್ರು. ಪರಮಾತ್ಮನ ಕಥೆ ಶುರು ಮಾಡಿದ್ರು. ಬೇಕಾದಷ್ಟು ಕಥೆಗಳು ಮಾಡಿದ್ದಾರಲ್ಲ, ರಾಮಧಾನ್ಯ ಚರಿತ್ರೆ ಅಂತ ಒಂದು ಮಾಡಿದ್ದ. ರಾಮಧಾನ್ಯ ಅಂದರೆ ರಾಗಿ, ರಾಗಿ ಶ್ರೇಷ್ಠ, ಅಕ್ಕಿ ಎಂಬತಕ್ಕಂಥದ್ದು ಕನಿಷ್ಠ ಅಂತ ಹೇಳತಕ್ಕಂಥ ಒಂದು ಸಾಂಗತ್ಯದಲ್ಲಿ ಅವರು ಛಂದಸ್ಸಲ್ಲಿ ಮಾಡಿದ್ದಾರೆ. ಅದೆಲ್ಲ ಪರಮಾತ್ಮನ ಮಹಿಮೆಗಳೆಲ್ಲ ಹೇಳ್ಕೊಂಬರ್ತಾರೆ. ಅದನ್ನು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಆ ಉಪನ್ಯಾಸ ಮಾಡಿಸಿದ್ನಲ್ಲ ಆಯೋಜಕ, ಅವನು ಆರಾಮಾಗಿ ನಿದ್ದೆ ಹೊಡಿತಾ ಇದ್ದಾನೆ. ಅದನ್ನು ಮುಂದೆ ಕೂತ್ಕೊಂಡು ಅಲ್ಲೆಲ್ಲ ಹಿಂದ್ಗಡೆ ಕೂತ್ಕೊಂಡು ನಿದ್ದೆ ಮಾಡಿದ್ರೆ ನಮಗೇನು ಗೊತ್ತಾಗಲ್ಲ, ಮುಂದೆ ಕೂತ್ರೆ ನಮಗೆ ಏ ಅದು ಹೇಳಬೇಕು ಅಂತ ಅಂದ್ಕೊಂಡಿರ್ತೀವಿ, ಹೇಳಬೇಕು ಅಂದ್ಕೊಂಡಿರ್ತೀವಿ, ಹೇಳಲಿಕ್ಕಾಗಲ್ಲ. ಸರಿ, ಏನೋ ಜ್ಞಾಪಕ ಬಂದಿರ್ತೀವಿ, ಎಲ್ಲ ಮರ್ತೋಗುತ್ತೆ ನಿದ್ದೆ ನೋಡಿ. ಹಾಗೆ ಕೇಳುವರು ನಾಲ್ಕು ಜನ ತಲೆ ಅಲ್ಲಾಡ್ತಾ ಇದ್ದು ಸಾಕು, ತಲೆ ಅಲ್ಲಾಡ್ತಾರೆ ಹೀಗೆ, ನೀವ್ಯಾಕೆ ಎದ್ದೀರಿ, ನೀವು ಮಲ್ಕೊಂಬಿಡ್ರಿ ಅಂತ. ಆ ರೀತಿ ತಲೆ ಅಲ್ಲಾಡ್ಸೋದಲ್ಲ, ಸುಮ್ಮನೆ ಒಂದಿಬ್ಬರು ಆಹಾ ಹೀಗೆ ಅಂತ ಇದ್ರು ಅಂದರೆ ಸ್ಫೂರ್ತಿ ಬರುತ್ತೆ ಹೇಳಲಿಕ್ಕೆ. ಹೇಳೋರು ಒಂದು ಕಡೆ ಉಪನ್ಯಾಸಕ್ಕೆ ಎಂಟು ಜನ ಬಂದಿದ್ದರು, ನಾನು ಯಾವತ್ತೂ ಜನಕ್ಕೆ ನಾನು ಲೆಕ್ಕ ಹಾಕೋದಿಲ್ಲ, ಎಷ್ಟಾನ ಬಂದ್ಕೊಳ್ಳಿ, ನಮಗೆ ಪ್ರಾಣದೇವರು ಮುಖ್ಯ, ಅವ್ರ ಮುಂದೆ ಇಟ್ಕೊತೇವೆ, ನೀವು ಹೇಳಿದ್ದು ನಿಮ್ಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಜನ ಅವ್ರ ಇಷ್ಟ, ಯಾರು ಬೇಕೋ ಬರಲಿ, ನಾವು ಒಬ್ಬರು ಬಂದರು, ಇಬ್ಬರು ಬಂದರು, ನಾಲ್ಕು ಜನ ಬಂದರು, ಮೂವತ್ತು ಜನ ಬಂದರು, ಅದೆಲ್ಲ ಲೆಕ್ಕ ಹಾಕ್ಲಿಕ್ಕಾಗಲ್ಲ. ಯಾರಿಗೆ ಯೋಗ್ಯತೆ ಇರುತ್ತೋ ಅವರು ಬರ್ತಾರೆ ಅಷ್ಟೇ. ಹಂಗೆ ಉಪನ್ಯಾಸ ಮಾಡಿಕೊಂಡು ಅವರು ಅದರಲ್ಲಿ ಎಂಟು ಜನ ಇದ್ದಿದ್ದು ಅಷ್ಟೇ, ಮುಂದೆ ಇಬ್ಬರು ಕೂತಿದ್ದರು, ಹಿಂದೆಲ್ಲ ಅಲ್ಲೆಲ್ಲ ಕೂತಿದ್ದರು ಅವರು. ಅದರಲ್ಲಿ ಆರು ಜನ ನಿದ್ದೆ ಮಾಡ್ತಾಯಿದ್ರು. ಅದು ಎಂಥ ವಿಷಯ ಹೇಳ್ತಾರೋ ಗೊತ್ತಾ, ಅದನ್ನು ನಿದ್ದೆ ಮಾಡ್ತಾಯಿದ್ದಾರೆ. ನಂಗೆ ಹೇಳಿದ್ರು ಇಂಥ ಒಂದು ಪರಮಾತ್ಮನ ಕಥೆ ಹೇಳಿ ನಿದ್ದೆ ಮಾಡ್ತಾಯಿದ್ದ. ನಾನು ಅಂದ್ಕೊಂಡೆ ಬಹುಶಃ ಅವರು ಧ್ಯಾನ ಮಾಡ್ತಾ ಇರ್ಬೋದು, ನಾವು ನಿದ್ದೆ ಅಂತ ಆಗ ಅಂದ್ಕೋಬೇಕು. ಸರಿ, ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇನ್ನೊಬ್ಬರು ಬಂತು, ಅವರು ಆರು ಜನ ನೋಡಿ, ಇನ್ನೊಬ್ಬನು ಒಬ್ಬನೇ ಒಬ್ಬನ ಎದ್ದಿದ್ದ. ಕಡೆಗೆ ಹೇಳಿದೆ, ಯಾಕೋ ಇವತ್ತು ಪ್ರಾರಂಭ ಮಾಡಿದ್ದು ಸರಿಗಿಲ್ಲ ಅಂತ ಕಾಣುತ್ತೆ, ನಾಳೆ ಮಾಡ್ತೀನಿ ಅಂತ ಹೇಳಿ ಮುಗಿಸ್ಕೊಂಡ್ಬಂದು. ಅಂದರೆ ಅವನ ಕೂತಿ ಇಬ್ಬರು ಕೇಳ್ತಾ ಇದ್ದಾರೆ ಮುಂದೆ, ಅವ್ರು ತಲೆ ಅಲ್ಲಾಡ್ತಾ ಇದ್ದರು ನಮ್ಗೆ ಅಷ್ಟೇ, ಅವರಿಬ್ಬರೇ ನೋಡಿ ಹೇಳ್ತಾ ಇದ್ದೆ. ಕಡೆಗೇನಾಯಿತು, ಅವರು ಕೂಡ ಆಗಲಿ ಶುರು ಮಾಡಿದ್ರು. ಓ ಯಾಕೋ ಪರಮಾತ್ಮನ ಕಥೆ ವ್ಯತ್ಯಾಸ ಆಗೋದಿಲ್ಲ, ಅದ್ಭುತವಾದ ಕಥೆಗಳು, ಯಾವುದು ಯಾರ ಬಾಯಲ್ಲಿ ನೀವು ಕೇಳಿದ್ರು ಕೂಡ ಅದ್ಭುತವೇ ಅಂತ. ಒಳ್ಳೆ ಕಥೆನ ಕನಕದಾಸರು ಹೇಳ್ತಾ ಇದ್ದಾರೆ, ನಿದ್ರೆ ಮಾಡ್ತಾ ಇದ್ದಾರೆ ಅಂದರೆ ಯಾರಿಗೂ ಅದು ಯಮ ಬೇರೆ, ಅವರು ಯಮಧರ್ಮನಿಗೆ ಅಧರ್ಮ ಮಾಡಿದ್ರೆ ಭಾರಿ ಕೋಪ, ಅದೇ ಧರ್ಮಿಷ್ಠರಾಗಿದ್ದರೆ ಏನನ್ನೂ ಕೊಡಬಲ್ಲ. ಸಾವಿತ್ರಿ ಉಪಾಖ್ಯಾನದಲ್ಲಿ ಅವರು ಮಾಡಿರತಕ್ಕಂಥ ಜ್ಞಾನ ಅವರ ಅದೆಲ್ಲ ನೋಡಿ ಭಾರಿ ಸಂತೋಷಪಟ್ಟು ವರಳು ಕೊಡ್ತಾನವ. ಹಾಗೆ ಅವರೇ ಏ ಎಂದರು, ಏ ಇಲ್ಲ ಏನಿಲ್ಲ, ಈ ಲೋಕದಲ್ಲೇ ಇಲ್ಲ. ಕಡೆಗೆ ಚಪ್ಪಾಳೆ ಹೊಡೆದ್ರು, ಏನು ಕಂಡುಬಿಟ್ಟ, ಏನು ಚಪ್ಪಾಳೆ ಹೊಡ್ತಾ ಇದ್ರೆ ಅಲ್ಲ ಆಗೋಯ್ತೇನೋ, ಮಂಗಳ ಆಗೋಯ್ತೇನೋ ಅಂತ. ಹಾಗೆ ಚಪ್ಪಾಳೆ ಹೊಡೆದಿದ್ದ ಅವರು. ಕಡೆ ಅವ್ರು ಕಂಡುಬಿಟ್ಟ, ಅಲ್ಲ ಒಬ್ಬ ಹುಡುಗ ದೂರದಲ್ಲಿ ಕೂತಿದ್ದ, ಅವನನ್ನು ಕರೆದ್ರು, ಏ ಬಾಲಕ ಬಾಯಿಲಿ ಅಂತ ಬಂದ. ಏನು ಗುರುಗಳೇ ಅಂದ, ನೋಡು ನಾವೊಂದು ಪದ್ಯ ಹೇಳ್ತೇನೆ, ಆ ಪದ್ಯಕ್ಕೆ ಅರ್ಥ ನೀ ಹೇಳಿಬಿಟ್ರೆ ಇವತ್ತು ನನಗೇನು ಸಂಭಾವನೆ ಕೊಡ್ತಾರೋ ಅಷ್ಟು ನಿಂಗೆ ಕೊಡ್ತೇನೆ ಅಂದರು. ಹೇಳಿ ಅಂದ. ಹತ್ತು ತಲೆ ಕೆಂಪಾಗಿ ಹಣ, ಆರು ತಲೆ ಕಪ್ಪಾಗಿ ಹಣ, ಸಖನ ಸುತನ ಸ್ವಾಮಿಯ ವೈರಿಯ ಅನುಜನ ಸತಿ ಬಂದಳೀಗ. ಹೇಳಿ ನೋಡೋಣ, ನೀವು ಹೇಳಿ ನೋಡ. ಒಬ್ಬ ಹುಡುಗಂಗೆ ಏನು ಗೊತ್ತಾ, ಇವನು ಕಣ್ಣು ಪೂರ್ತಿ ಕಂಡುಬಿಟ್ಟ ಈಗ, ಓ ಏನು ಹೊಸ ವಿಷಯ ಹೇಳ್ತಾ ಇದ್ದಾರೆ ಅಂತ. ಇಲ್ಲಿ ಇನ್ನೊಂದ್ಸತಿ ಹೇಳಿ ನೋಡೋಣ ಅಂದ. ಆಯ್ತು, ಇನ್ನೊಂದು ಸತಿ ಇಲ್ಲಿ ಇಪ್ಪತ್ತು ಸತಿ ಹೇಳ್ತೀನಿ, ಹೇಳಿ ನೋಡೋಣ ನೋಡೋಣ ಏನು ಅಂದ. ಹತ್ತು ತಲೆ ಕೆಂಪಾಗಿರಬೇಕು, ಆರು ತಲೆ ಕಪ್ಪಾಗಿರಬೇಕು, ಅವನ ಸಖ, ಅವನ ಸುತ, ಅವನ ಸ್ವಾಮಿ, ಅವನ ವೈರಿ, ಅವನ ಅನುಜ, ತಮ್ಮ, ಅವನ ಹೆಂಡತಿ ಬಂದ್ಲೀಗ. ಇಷ್ಟಕ್ಕೂ ಅರ್ಥ ಏನು ಗೊತ್ತಾ,
ಉಪನ್ಯಾಸ ಕಾಲದಲ್ಲಿ ನಿದ್ರೆ ಬಂತೀಗ ಅಂತ ಅರ್ಥ. ಅದಕ್ಕೆ ಇಷ್ಟಕ್ಕೂ ಅರ್ಥ. ಆ ಹುಡುಗ ಪಾಪ ಹೇಳಿಲ್ಲ, ಅವನು ಹೇಳಿದ, ಯಜಮಾನ ನೀವು ಹೇಳ್ಬಿಡಿ ಗುರುಗಳೇ ಅಂದ. ನಾನು ಹೇಳ್ತೇನೆ, ಇನ್ನು ಮೇಲೆ ನಾನು ಉಪನ್ಯಾಸ ಶುರು ಮಾಡಿದಾಗ ಯಾರೂ ಕೂಡ ನಿದ್ರೆ ಮಾಡೋಂಗಿಲ್ಲ, ಹಾಗಿದ್ದು ಹೇಳ್ತೇನೆ ಅಂದರು. ಆಯಿತು ಮಾಡಲ್ಲ ಅಂದ. ಹಾಂ, ಇಷ್ಟಕ್ಕೆ ಏನು ಗೊತ್ತರ್ಥ, ನಿದ್ರೆ ಬಂತೀಗ ಅಂತ ಅರ್ಥ. ಅದು ಹೇಗೆ, ಹತ್ತು ತಲೆ ಕೆಂಪು ಯಾರಿಗಿದೆ, ಕೆಂಪಾದ ಹತ್ತು ತಲೆ ಇರೋದೇ ರಾವಣನಿಗೆ. ಅವನದೇನು ಕೆಂಪು ತಲೆ ಏನಲ್ಲ, ಕೆಂಪು ತಲೆ ಬಿಳಿ ತಲೆ ಅಂತಿದ್ದೇನೆ ಅರ್ಥ, ಹಾಗೇನಿಲ್ಲ, ತಲೆ ಇದಷ್ಟೇ, ಕೆಂಪು ತಲೆ ಏನಲ್ಲ. ಆರು ತಲೆ ಯಾರಿಗಿದೆ, ಸ್ಕಂದ ಇದೆ, ಷಣ್ಮುಖ ಅಂತ ಅವನು ಪ್ರಸಿದ್ಧಿ. ಅವನು ಕಪ್ಪು ತಲೆ ಅಂತ ಏನಿಲ್ಲ, ಯಾಕೆ ಅವನು ಅಗ್ನಿ, ಅವನು ಅವನೇ ಕೆಂಪು ತಲೆ ಇರಬೇಕು. ಬೇಕಾದ ಇದು ಎರಡು ಎರಡೂ ಅಲ್ಲ, ಇದು ತಲೆ ಬೇಕು ಅಷ್ಟೇ, ತಲೆ ವಿಚಾರ ಮಾಡೋ ಬುದ್ಧಿ ಬೇಕು. ಹತ್ತು ತಲೆ ಕೆಂಪಾಗಿ ಹೇನ, ಆರು ತಲೆ ಕಪ್ಪಾಗಿ ಹೇನ ಅನ್ನಲಿಕ್ಕೆ ಬೆಂಕಿ ಅಂತ ಅರ್ಥ, ಅಗ್ನಿ. ಅದು ಹತ್ತು ತಲೆ, ಹತ್ತು ತಲೆ ಅಲ್ಲ, ಹತ್ತು ತಲೆ ಅಂದರೆ ಕಡ್ಡಿಯನ್ನು ಗೀರಿದ್ದೀವಿ, ಹತ್ತು ತಲೆ ಕೆಂಪಾಗಿ ಹಣ, ಉಫ್ ಅಂತ ಆರಿಸಿದ್ದೀವಿ, ಆರು ತಲೆ ಕಪ್ಪಾಗಿ ಹಣ ಅಂದರೆ ಅಗ್ನಿ ಅಂತ ಅರ್ಥ ಆಯ್ತು. ಅವನ ಸಖ ಯಾರು, ಅಗ್ನಿ ಸಖ ಯಾರು, ವಾಯುದೇವ. ಯಾಕೆ ಉಫ್ ಅಂದ್ರೆ ಊದಿದ್ದು ಉರಿಯುತ್ತಲ್ಲ, ವಾಯುದೇವ. ವಾಯುವಿನ ಸ್ವಾಮಿ ಯಾರು, ವಾಯುವಿನ ಸುತ ಯಾರು, ಮಗ ಹನುಮಂತ. ಅವನ ಸ್ವಾಮಿ ರಾಮಚಂದ್ರ, ಅವನ ವೈರಿ ರಾವಣ. ರಾವಣನ ಅನುಜ ಯಾರು, ಕುಂಭಕರ್ಣ. ಅವನ ಸತಿ ಯಾರು, ನಿದ್ರಾದೇವಿ ಬಂದಳೀಗ ಅಂತ. ನಿದ್ರೆ ಬಂತು ಅನ್ಲಿಕ್ಕೇನೆ ಒಂದು ಗುಳಿಗೆ ಮಾಡಿದ್ದಾರೆ. ಕನಕನನ್ನು ಕೆಣಕಬೇಡ, ಕೆಣಕಿದರೆ ತಿಣುಕಬೇಕಾದೀತು ಅಂತ. ಏನು ಅರ್ಥ ಆಗೋದೇ ಇಲ್ಲ, ಸುಮ್ಮನೆ ಇನ್ನೊಂದು ನೋಡಿ ಇದರಲ್ಲಿ ಹೇಳ್ತೀನಿ, ಸಂದರ್ಭ ಅಷ್ಟೇ, ಇನ್ನೇನಿಲ್ಲ. ನಾಳೆಯಿಂದ ಸುಂದರಕಾಂಡ ಶುರು ಮಾಡೇ ಬಿಡ್ತೀನಿ. ಹಾಗಾಗಿ ಅದೇಂದರೆ ಉಪನ್ಯಾಸದಲ್ಲಿ ಬೇರೆ ಬೇರೆ ವಿವಿಧಗಳು ಇತ್ತು ಅಂತ ಹೇಳಿದ್ರೆ ಈ ನಿದ್ರಾದೇವಿ ಬರಲ್ಲ. ಏನೋ ಬೇರೆ ಬೇರೆ ಇತ್ತು, ಗೊತ್ತಿದ್ದೇ ಇತ್ತು ಅಂದರೆ ಯಾವ ಗೊತ್ತಿದೆ ಬಿಡ್ರಿ, ಹೇಳ್ತಾನೆ ಇರ್ತಾರೆ ಬಂದು. ಅದರಲ್ಲಿ ಈತನೀಗ ವಾಸುದೇವನು ಅಂತ ನೀವು ಕೇಳಿದ್ದೀರದು. ಅದರ ಮೊದಲನೇ ನುಡಿ ಹೇಳ್ತೇನೆ, ಅಲ್ಲ ಸುಮಾರೆಲ್ಲ ಇದೆ, ಅದು ಐದಾರು ನುಡಿಗಳಿದೆ. ಅದು ಈತನೀಗ ವಾಸುದೇವನು ಎಂಬತಕ್ಕಂಥ ಪದ್ಯವನ್ನು ಕನಕದಾಸರು ಮಾಡಿದ್ದರು. ಅದರಲ್ಲಿ ಹೇಳ್ತಾರೆ, ಧನುಜ ಯಾಳ್ದ ನನ್ನ ನಯ್ಯನ ಪಿತನ ಮುಂದೆ ಗೌರವೇಂದ್ರನ ಅನುಜ ಯಾಳಿದವನ ಮೂರುತಿಯನ್ನು ನೋಡಿರು. ಅನುಜ ಯಾಳ್ದ ಮೂರುತಿಯನ್ನು ನೋಡಿರು. ಮೊದಲೇನು, ಧನುಜ ಯಾಳ್ದ ನನ್ನ ನಯ್ಯನ ಪಿತನ ಮುಂದೆ ಗೌರವೇಂದ್ರನ ಅನುಜೆಯ ಆಳಿದವನ ಶಿರವ ಕತ್ತರಿಸುತ್ತ, ಅನುಜ ಯಾಳಿದವನ ಮೂರುತಿಯನ್ನು ನೋಡಿರು. ಇದೇನು ಅನುಜೆ ಧನುಜೆ ಅಂತ ಇಷ್ಟೇ ಬರ್ತಾ ಇದೆ. ನಾಲ್ಕು ಜನ ಸ್ತ್ರೀಯರನ್ನು ಹೇಳಿಬಿಟ್ಟು ಮಹಾಭಾರತದಲ್ಲಿ ಬರುವ ಸೈಂಧವ ವಧ ಪರ್ವವನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ನಾಲ್ಕು ಸಾಲದಲ್ಲಿ ಮಹಾಭಾರತ ಸೈಂಧವ ವಧ ಪರ್ವ ಅಂತಿದೆ, ಸೈಂಧವನನ್ನು ಕೊಲ್ಲೋದು. ಆ ಕತೆ ನಿಮ್ಗೆ ಗೊತ್ತೇ ಇದೆ. ಸೈಂಧವನನ್ನು ಅವನು ಮೂಲವಾಗಿ ಅಭಿಮನ್ಯು ಏನಿದ್ದ ಅವನು ಕೊಲ್ಲಿಕ್ಕೆ ಮೂಲ ಕಾರಣ ಅವನೇ. ರುದ್ರದೇವರಿಂದ ವರ ಪಡ್ಕೊಂಡವನು. ಒಂದು ದಿವಸ ನಾನು ಪಂಚ ಪಾಂಡವರನ್ನು ಗೆಲ್ಲಬೇಕು ಅಂತ ಶಿವನನ್ನು ವರ ಕೇಳಿಕೊಂಡ. ಅದಕ್ಕೆ ಅವ್ರು ಹೇಳಿದರು, ಅರ್ಜುನನ್ನು ಬಿಟ್ಟು ನಾಲ್ಕು ಜನ ಗೆಲ್ತಿ ಹೋಗು ಅಂದರು. ಸರಿ, ಅರ್ಜುನ ಅಲ್ಲಿ ಸಂಕ್ಷಿಪ್ತಕ ಗಣ ಅಂತ ಇತ್ತು, ಅಲ್ಲಿ ಯುದ್ಧ ಮಾಡಲಿಕ್ಕೆ ಹೊರಟೋದ. ನಾಲ್ಕು ಜನ ಇದ್ದಾರೆ, ಅವತ್ತು ಚಕ್ರವ್ಯೂಹವನ್ನು ಭೇದಿಸಬೇಕು. ಅಭಿಮನ್ಯು ಹೋಗಿದ್ದಾನೆ, ಇವರನ್ನು ಹೋಗಲಿಕ್ಕೆ ಬೀಳಿಲ್ಲ ಅವರು. ಯಾಕೆ ರುದ್ರದೇವರು ಹೊರದಂದು ಎಲ್ಲ ಗೆದ್ದುಬಿಟ್ಟ. ಭೀಮಸೇನ ಗೆಲ್ಲಕ್ಕೆ ಆಗೋದಿಲ್ಲ, ಆದರೂ ಸೋತಂತ ಇದ್ರು ಅವರು ಕೂಡ. ಇದು ಅರ್ಜುನಂಗೆ ಗೊತ್ತಾಯಿತು, ಯಾರು ಮೂಲ ಕಾರಣ ಅಂತ ಕೇಳ್ದ. ಸೈಂಧವನೇ ಮೂಲ ಕಾರಣ ಅಂದರು. ನಾಳೆ ಬೆಳಿಗ್ಗೆ ಸೂರ್ಯ, ನಾಳೆ ಸೂರ್ಯ ಮುಳುಗುವುದರೊಳಗೆ ಅವನ ತಲೆ ತೆಗಿಲಿಲ್ಲ ಅಂದರು, ನಾನು ಬೆಂಕಿಗೆ ಹಾಕ್ತೀನಿ ಅಂತ. ಸರಿ, ಅವರೇ ಮಾಡಿದ್ರು, ಭದ್ರವಾಗಿ ಬಚ್ಚಿಟ್ಬಿಟ್ರು ಸೈಂಧವನನ್ನು. ನಾಳೆ ಅಕಸ್ಮಾತ್ ಅವನು ಪೂರ್ತಿ ಬರಲಿಲ್ಲ ಅಂದರೆ ಸೂರ್ಯ ಮುಳುಗುವುದರೊಳಗೆ, ಆಗ ಅರ್ಜುನ ಬೆಂಕಿ ಹಾಕ್ತಾನೆ. ಅರ್ಜುನ ಸತ್ತ ಅಂದರೆ ಉಳಿದ ಪಾಂಡವರು ಉಳಿಯೋದಿಲ್ಲ, ಅವರೆಲ್ಲ ಸತ್ತೋಗ್ತಾರೆ. ಅಂತೂ ನಮಗೆ ಸುಖವಾಗಿರ್ಬೋದು ಎಂಬ ಉದ್ದೇಶದಿಂದ ಅವನನ್ನು ಬಚ್ಚಿಟ್ಟ. ಸರಿ ಆಯಿತು, ಸೂರ್ಯ ಮುಳುಗೋಗ್ತಾ ಇದ್ದಾನೆ, ಏನು ಸುದ್ದಿ ಇಲ್ಲ, ಮಾತಾಡಿ ಸರ್ ಮೂರು ಗಂಟೆ ಆಯಿತು. ಇದ್ದಕ್ಕಿದ್ದ ಕತ್ಲೆ ಬಂದ್ಬಿಟ್ಟು, ಅವರೇ ಮಾಡಿದ್ರು, ಕತ್ಲೆ ಆಗೋಯ್ತಲ್ಲ, ಕತ್ಲೆ ಆದ ಕೂಡಲೇ ಗೊತ್ತಾಯಿತು, ಓ ಸೂರ್ಯ ಮುಳುಗೋದ ಬನ್ನಿರಿ,
ಅವನು ಯಾವ ರೀತಿ ಅಗ್ನಿಗೆ ಹಾರ್ತಾನೆ ನೋಡೋಣ ಎಂಬುದಾಗಿ ಸೈಂಧವನನ್ನು ಕರೆಕೊಂಡು ದುರ್ಯೋಧನಾದಿಗಳೆಲ್ಲ ಬಂದರು. ಅಷ್ಟರಲ್ಲಿ ಇದ್ದಕ್ಕಿದ್ದಾಗೆ ಬೆಳಕು ಬಂದ್ಬಿಡ್ತು. ಬಂದು ಕೂಡಲೇ ಅರ್ಜುನಿಗೆ ಹೇಳ್ತಾನೆ, ನೋಡು ಆ ಪಾಶುಪತಾಸ್ತ್ರನ ತಲೆ ತೆಗೆಯಿಂದ. ಪಾಶುಪತಾಸ್ತ್ರದಿಂದ ತಲೆ ತೆಗೆದ ಅದು ಕೆಳಗಡೆ ಬೀಳದಂತೆ ಅವರ ಅಪ್ಪ ಒಬ್ಬನಿದ್ದ ವೃದ್ಧಕ್ಷತ್ರ ಎಂಬುದಾಗಿ ಅವನ ಕೈಯಲ್ಲಿ ಹಾಕಿಬಿಡುವಂತೆ ಮಾಡುವಂತ ಅದನ್ನು ಅರಿಕೆ ಕೊಟ್ಟು ಸರಿಯಾಗಿ ಹೋಗಿ ಅವನ ತಲೆ ಬಿತ್ತು. ಅವನೊಂದು ವರ ಕೇಳಿದ್ದ, ನನ್ನ ಮಗನ ತಲೆಯನ್ನು ಯಾರು ಕೆಳಗಡೆ ಹಾಕ್ತಾರೋ ಅವನ ತಲೆ ನೂರು ಹೋಳಾಗಬೇಕು ಅಂತ. ಯಾರ್ದಾಗಿದ್ದೀಗ ಅವಂದೇ ಅವನೇ ಕೆಳಗಡೆ ಹಾಕ್ಬಿಟ್ಟ. ಇದು ಪರಮಾತ್ಮನ ವ್ಯಾಪಾರ, ಇಷ್ಟನ್ನು ಇಲ್ಲಿ ಇದು ಮಾಡಿದ್ದ ನೋಡಿ. ಧನುಜೆಯಾಳ್ದ ನನ್ನ ನಯ್ಯನ ಪಿತನ ಮುಂದೆ. ಧನುಜೆ ಅಂದರೆ ಹಿಡಿಂಬಿ ತಗೋಬೇಕು ನಾವು, ರಾಕ್ಷಸಿ ಧನುಜೆ ಅಂದರೆ. ಧನುಜೆ ಯಾಳ್ದವನು ಯಾರು? ಭೀಮಸೇನ. ಧನುಜೆಯಾಳ್ದ ನನ್ನನ ಅವನಣ್ಣ ಧರ್ಮರಾಯ ಅಣ್ಣನ. ಧನುಜೆಯಾಳ್ದ ನನ್ನ ನಯ್ಯನ ಪಿತನ ಯಮಧರ್ಮರಾಯ ಅಂದರೆ ಧನುಜೆ. ಇನ್ನೊಂದಿದೆ ಅಲ್ಲಿ, ಧನುಜೆಯಾಳ್ದ ನನ್ನ ನಯ್ಯನ ಪಿತನ ಮುಂದೆ. ಪಿತ ಅಂದರೆ ಯಾರು ಅಂದರೆ ಈ ಸೂರ್ಯ ಬಂದ, ಯಮನ ಪಿತ ಅಲ್ವಾ. ಯಮನ ಪಿತ ಯಾರು? ಸೂರ್ಯ. ಸೂರ್ಯನ ಮುಂದೆ ಕೌರವೇಂದ್ರನ ಅಂದರೆ ದುರ್ಯೋಧನನ ಅನುಜೆಯಾಳಿದವನು. ಅನುಜೆ ಅಂದರೆ ತಂಗಿ ದುಶ್ಚಲೆಯಲ್ಲಿ ಅವಳನ್ನು ಆಳಿದವನು ಯಾರು? ಸೈಂಧವ. ಅವನ ಶಿರವ ಕತ್ತರಿಸಿದ, ಸೂರ್ಯ ಇರುವಾಗಲೇ ತಲೆ ಕತ್ತರಿಸಿದ್ದು ವಿಶೇಷ. ಇದಕ್ಕೆಲ್ಲ ಪರಮಾತ್ಮ ಚಕ್ರ ಅಡ್ಡವನ್ನು ಇಟ್ಟು ಅದೆಲ್ಲ ಬೆಳಕು ಆಗದಂತೆ ಮಾಡಿ ಅವನು ಬೆಳಕು ಮಾಡಿದ್ದ ಅದನ್ನು. ಆಮೇಲೆ ಅನುಜೆಯಾಳಿದವನ ಬೆಂಕಿ ಮುಟ್ಟದಂತೆ ಕಾಯ್ದ. ಇಲ್ಲಿ ಅನುಜೆ ಅಂದರೆ ಸುಭದ್ರೆ ತಗೋಬೇಕು, ಕೃಷ್ಣ ಪರಮಾತ್ಮನ ಅನುಜೆ ತಂಗಿ ಸುಭದ್ರೆ. ಅವಳು ಆಳಿದವನ ಯಾರು? ಅರ್ಜುನ. ಅವನನ್ನು ಬೆಂಕಿಗೆ ಹಾರದಂತೆ ಕಾಯ್ದ. ಇವನು ಯಾರು ಅಂದರೆ ರುಕ್ಮನ ಅನುಜೆಯನ್ನು ಆಳಿದವನ ಮೂರ್ತಿ. ರುಕ್ಮ ರುಕ್ಮಿಣಿ ಅವರ ಅಣ್ಣ. ಅವಳ ಅನುಜೆ ಯಾರು? ರುಕ್ಮಿಣಿ. ಅವಳನ್ನು ಆಳಿದವನು ಈ ಕೃಷ್ಣ ಪರಮಾತ್ಮ ಅವನನ್ನು ನೋಡಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಂದು ಒಂದು ಪದ್ಯದಲ್ಲಿ ಎಷ್ಟು ಅಂಶಗಳನ್ನು ಕನಕದಾಸರು ತುಂಬಿಟ್ಟಿರ್ತಾರೆ. ಹಾಗೆ ಅದು ಕನಕದಾಸರ ವೈಶಿಷ್ಟ್ಯ. ಹಾಗೆ ನಿದ್ರೆದು ಒಂದಕ್ಕೆ ಇಷ್ಟು ಬಂತು ಅಂತ ನಾವು ಹಿಂದಕ್ಕೆ ನಾವು ಹೋದಾಗ ಪರಮಾತ್ಮನ ಸೌಂದರ್ಯವನ್ನು ವರ್ಣನೆ ಮಾಡ್ತಕ್ಕಂಥದ್ದೇ ಇದೆ ಸುಂದರಕಾಂಡ ಅಂತ ಹೇಳಿದ್ದೇವೆ. ಅಯೋಧ್ಯ ಕಾಂಡದಲ್ಲಿ ಅಯೋಧ್ಯ ಅಂದರೆ ಏನು? ಅಯೋಧ್ಯ ಯಾರೂ ಕೂಡ ಯುದ್ಧ ಮಾಡಿ ಆ ಪಟ್ಟಣವನ್ನು ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಅಯೋಧ್ಯ ಕಾಂಡ. ಅರಣ್ಯ, ಅರಣ್ಯ ಅಂದರೆ ಗೊತ್ತೇ ಇದೆ ನಮಗೆ ಅರಣ್ಯ ಅಂದರೆ. ವಸ್ತುತಃ ಅರಣ್ಯ ಅಂದರೆ ರಣಯಿತು ಯೋಗ್ಯ ರಣ್ಯ, ಯುದ್ಧ ಮಾಡಲಿಕ್ಕೆ ಯೋಗ್ಯವಾದದ್ದು ಯಾವುದೋ ಅದು ರಣ್ಯ. ಇಲ್ಲಾರ ಯುದ್ಧ ಮಾಡ್ತಾರೇನು? ಈಗೇನೆಲ್ಲ ವಾಗ್ಯುದ್ಧ ಮಾಡ್ತಾನೆ ಇರ್ತಾರೆ. ರಾಯರೇ ಇರಲಿ, ದೇವರೇ ಇರಲಿ, ಶ್ರೀಮಾದ ದೇವರು ಕೂಡ ಯುದ್ಧ ನಡೀತಾನೆ ಇರುತ್ತೆ. ದೇವ್ರ ಮುಂದೆ ಯಾವತ್ತೂ ಕೂಡ ಅಷ್ಟೇ, ದೇವರು ಒಂದು ಕಡೆ ಇದ್ದಾರೆ ಅಂದರೆ ಏನೇನೋ ಕೆಲಸಕ್ಕೆ ಬಾರದ ಮಾತುಗಳು ಆಡೋದು, ಆ ದೇವ್ರ ಮುಂದೆ ತಾಂಬೂಲ ಹಾಕ್ಕೊಂಡು ಜಗಿತಾ ಇರೋದು, ಚಪ್ಪಲಿ ಹಾಕ್ಕೊಂಡು ನಿಂತ್ಕೊಂಡಿರೋದು, ಶರ್ಟ್ ಹಾಕ್ಕೊಂಡು ಇರೋದು, ಇದೆಲ್ಲ ನಿಷಿದ್ಧ. ಅವರಿಗೆ ಮಾಡತಕ್ಕಂಥ ಅವಮಾನಗಳು ಅದಕ್ಕೆ ಇದೆಲ್ಲ ಗಮನ ಇಟ್ಕೋಬೇಕು. ಯಾಕೆ ಅಂದರೆ ಆಶ್ರಮ ಅಂತ ಹೆಸರು ಇದಕ್ಕೆ. ವಿನೀತ ವೇಷೇಣ ಪ್ರವೇಶೋ ಆಶ್ರಮೋ ನಾಮ. ಒಂದು ದೇವಸ್ಥಾನಕ್ಕೆ ನಾವು ಪ್ರವೇಶ ಮಾಡೋ ವಿನೀತವಾದ ವೇಷದಲ್ಲಿ ನಾವು ಬಂದಿರಬೇಕು. ನಾವು ಚಪ್ಪಲಿ ಎಲ್ಲ ಹೊರಗಡೆನೇ ಇಡಬೇಕು. ಹೋಯ್ತಾ ಹೋಗಲಿ ಬಿಡಿ, ಏನಿಲ್ಲ. ಒಂದು ಚಪ್ಪಲಿ ಹೋದರೆ ನಿಮಗೆ ಕಾಲುಭಾಗ ಪಾಪ ಹೋಗುತ್ತೆ. ಕಾಲುಭಾಗ ಪಾಪ ಅಂದ್ರೆ ಗೊತ್ತಾಯ್ತಲ್ಲ, ನೀವು ಮಾಡಿರತಕ್ಕಂಥ ಜೀವನದಲ್ಲಿ ಎಷ್ಟು ಪಾಪ ಮಾಡಿದ್ದೀರೋ ಅದರ ಕಾಲುಭಾಗ ಪಾಪ ಹೋಗುತ್ತೆ. ಅದಕ್ಕೆ ಪಾಪೋಸು ಅಂತ ಹೆಸರು. ಓಸು ಅಂದರೆ ಕಾಲುಭಾಗ, ಕಾಲುಭಾಗ ಪಾಪ ಹೋಗುತ್ತೆ. ಯಾವುದು ಹೋದರೆ? ಪಾಪೋಸು ಹೋದರೆ. ಪಾಪೋಸು ಎಂಬ ಸಮಷ್ಟಿ ಶಬ್ದಕ್ಕೆ ಚಪ್ಪಲಿ ಅಂತ ಹೇಳ್ತಾರೆ. ಇನ್ನೊಂದು ಪಾಪೋಸು ಅಂದರೆ ಓಸು ಪಾಪ ಅಂದರೆ ಕಾಲುಭಾಗ ಪಾಪ ಹೋಯಿತು. ಒಂದು 300 ರೂಪಾಯಿ ಬೇಡ, 1000 ರೂಪಾಯಿ ಚಪ್ಪಲಿ ಇಟ್ಕೊಳ್ಳಿ. 1000 ರೂಪಾಯಿ ಚಪ್ಪಲಿ ನಾವೇನು ಹಾಕ್ಕೊಳ್ಳೋದಿಲ್ಲ. ಎಷ್ಟಾಗಿ 1000 ರೂಪಾಯಿಂದ ಇಟ್ಕೊಳ್ಳೋಣ. ಒಳ್ಳೆಯದೇ ಒಂದು ಬಾಟಾ ಶೂ ಅಂತ ಬರುತ್ತಲ್ಲ, ಅದನ್ನು ಹಾಕ್ಕೊಂಡು ಬಂದಿದ್ದೇವೆ. ಇಲ್ಲಿಟ್ಟು ಯಾರು ಹೊರಕೊಂಡು ಹೊರಟೋದ ಏನಾಯ್ತು ಗೊತ್ತ? 1000 ರೂಪಾಯಿಲಿ ನಿಮಗೆ ಕಾಲುಭಾಗ ಪಾಪ ನಿಮಗೆ ಹೊಟ್ಟೋಯ್ತು. ಪವಮಾನ ಹೋಮಾನ ನೀವು ಮಾಡಬೇಕಾ ಕಡೆ ಪಕ್ಷ 25,000 ಬೇಕು ನಿಮಗೆ. ಆ ಪುರೋಹಿತರು ಬೇರೆ 5,000 ಕೊಡಬೇಕಲ್ಲ ಅವ್ರಿಗೆ, ಅವ್ರಿಗೇನೆ. ಅದರಿಂದ ಏನಾಯಿತು ನಿಮಗೆ ಪಾಪ? ಅದರಿಂದ ನಿಮಗೆ 1000 ರೂಪಾಯಿಲಿ ಹೋಗೋದೇ ಇಲ್ಲ. ಹೀಗೆ ಮಾಡಿ ನೀವು. ಅದು ರಾಯರ ಮಠ ಇದೆ ಮತ್ತು ನಿಮ್ಮ ಮಠದ ಮುಂದೆ ಬಿಡ್ರಿ ಹೊಸದು. ನೋಡಿ ಕೂಡಲೇ ಹೊಡ್ಕೊಂಡು ಹೋಗ್ಬೇಕಂತ ಚಪ್ಪಲಿ ತೊಗೊಂಬಂದೇವೆ. ಬಿಟ್ಟು ಸುಮ್ಮನೆ ಇರಿ, ಅವನು ಹೊಡ್ಕೊಂಡು ಹೋಗ್ತಾ ನೋಡೋಣ ಅಂತ.
ಅದು ನೋಡಿಕೊಳ್ಳೆ ಹೊಡ್ಕೊಂಡು ಹೋಗ್ತಾನೆ ಅವನು. ಅಬ್ಬ ಬದುಕದೆ ಕಾಲ ಭಾಗ ಹೋಯಿತು. ಇನ್ನೊಂದು ನಾಡಿದ್ದು ಅಲ್ಲಿ ಗುರುವಾರ ಅಲ್ಲಿ ಹೋಗಿ ಅಲ್ಲೊಂದು ಚಪ್ಪಲಿ ಕಳ್ಕೊಳ್ಳಿ, ಒಂದು ನಾಲ್ಕು ಜೊತೆ ಚಪ್ಪಲಿ ಕಳ್ಕೊಳ್ಳಿ, ನಿಮ್ಮ ದೇಹದಲ್ಲಿರ್ತಕ್ಕಂಥ ಪಾಪ ಎಲ್ಲ ಹೋಯಿತು ಅಂದರೆ ಇದಕ್ಕಿಂತ ಸುಲಭವಾದ ಪಾಪ ಕಳ್ಕೊಳ್ಳೋದು ಯಾವುದಿದೆ? ಎರಡೇ ಅಂತ ಪಾಪ ಬೇಗ ಪರಿಹಾರ ಆಗೋದು ಯಾವುದು ಗೊತ್ತಾ? ಒಂದು ಚಪ್ಪಲಿ ಕಳ್ಕೊಳ್ಳೋದು, ಇನ್ನೊಂದು ಚಪ್ಪಲಿ ಏಟು ಇನ್ನೊಬ್ಬರಿಂದ ತಿನ್ನೋದು, ಎರಡೇ. ಯಾರನ್ನ ಹೊಡೆದ್ರೆ ಬೈದರೆ ಬೈಯಿರೋ ಮನೆ ಮುಟ್ಟಿ ಬೈಯಿರೋ, ನೀವು ಬೈದ್ರು ಅಂತ ನನಗೇನು ಬೇಜಾರಿಲ್ಲ, ಬೈರಪ್ಪ ನನ್ನನ್ನು ಬೈದು ನನ್ನನ್ನು ಧನ್ಯನನ್ನಾಗಿ ಮಾಡಿ ಅಂತ ಹೇಳ್ತಾರೆ. ಯಾಕೆಂದರೆ ಇನ್ನೊಬ್ಬರನ್ನು ಬೈದರಾಗ ಅದು ಅಷ್ಟು ಪಾಪವು ಅವನು ಹೊಟ್ಟೋಗುತ್ತೆ. ನಾವು ಏನು ಬೈಲಿಕ್ಕೆ ಹೋಗಬಾರ್ದು, ಆಯ್ತಪ್ಪ ಬೈಯಪ್ಪ ಚೆನ್ನಪ್ಪ ಏನು ಪರವಾಗಿಲ್ಲ. ಪುರಂದಾಸರು ಮನೆ ಮನೆ ಹೋದಾಗ ಸಂಪತ್ತೆಲ್ಲ ಮೊದಲು ಇತ್ತು ನೋಡಿ, ಹಿಂದು ನವಕೋಟಿ ನಾರಾಯಣ ಬಂದಾಗೆಲ್ಲ ಎಷ್ಟು ಗಲಾಟೆ ಮಾಡ್ತಾಯಿದ್ರು ಅವರು. ಒಬ್ಬ ಬ್ರಾಹ್ಮಣನಿಗೆ ಉಪನೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ ಕಡೆ ಒಳ್ಳೆ ಇಲ್ಲ ಆಕಾಶ ಹಾಗೆ ಕಳಿಸ್ಬಿಟ್ರು. ಇವರೆಲ್ಲ ಬಿಡ್ತಾರನ್ನ ಈಗ ಈಗ ಸಂಪತ್ತೆಲ್ಲ ಹೋಯ್ತು, ಎಲ್ಲ ದಾನ ಮಾಡಿಬಿಟ್ರು ಎಲ್ಲ. ಅವರು ಭಿಕ್ಷೆ ಬೆಳಿಗ್ಗೆ ಬಂದರು, ಸುಮ್ಮನೆ ಇರ್ತಾರೆ ಜನ, ನಾನು ಒಂದು ರೂಪಾಯಿ ಕೇಳಿದೆ ಕೊಟ್ಟೆ ನೀನು ಹೋಗಿ ನೀನು ಮನೆಗೆ ಹೋಗಿ ಬೈದ್ಕೊಳ್ತ. ಅದನ್ನು ಒಂದು ಉಗಾಭೋಗದಲ್ಲಿ ಮಾಡಿದ್ದಾರೆ. ಹಂಗಿಸಿ ಹಂಗಿಸಿ ಹರಿನಾಮ ನಿಲ್ಲಿಸಿದರು, ಭಂಗಿಸಿ ಭಂಗಿಸಿ ಬಯಲಾಸೆ ಗಡಿಸಿದರು, ಕಂಗಡಿಸಿ ಕಂಗಡಿಸಿ ಕಾಮಕ್ರೋಧವ ಅಳಿಸಿದರು. ಹಿಂದೆ ನಿಂದಿಸಿದವರೇ ನನಗೆ ಬಂದರು, ಹಿಂದೆ ನಿಂದಿಸಿದವರಿಂದ ಗೆದ್ದೆನು ಪುರಂದರ ವಿಠಲ ಅಂತ ಬೈಸ್ಕೋಬೇಕು ಅಂತ. ಅದಕ್ಕೋಸ್ಕರ ಯಾರು ನಾವು ಬೈದು ಬಿಡ್ತೀವ, ನಾವು ತೊಳೆದು ಬಿಡಲ್ಲ ಅವನನ್ನು ಪೂರ್ತಿ. ಹಾಗೆ ಯಾರನ್ನು ಬೈದರೆ ಆಯ್ತಪ್ಪ ಬೈಯಪ್ಪ ಚೆನ್ನಾಗಿ ಬೈ, ಬೇಜಾರೇ ಮಾಡ್ಕೋಬಾರ್ದು. ಯಾರನ್ನ ಬೈಕೊಂಡು ನಾವು ಬೈಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಯಾರನ್ನೋ ಬೈದಿದ್ದೆಯಪ್ಪ ನಾನು ನಾನು ಬೈತಾ ಇದ್ದೀ ಆಯ್ ಬೈದ್ಬೋದು ಅಂತ ಅಂದರೆ ಅದು ಭಾರೀ ವಿಶೇಷ. ಅದು ಹಾಗೆ ಪಾಪವನ್ನು ಕಳ್ಕೊಳ್ತಕ್ಕಂಥ ಮಾರ್ಗವನ್ನು ಹೇಳಿದ್ದಾರೆ ನೋಡಿ. ಎರಡು ಮಾರ್ಗ ಹೇಳಿದ್ದೀನಿ, ಒಂದಾ ಚಪ್ಪಲಿಯಿಂದ 7 ತಿಂಗಳು, ಒಂದಾ ಚಪ್ಪಲಿಯಿಂದ ಕಳ್ಕೊಳ್ಳೋದು. ಈ ನಾವೆಲ್ಲ ಹಂಗೆ ಮಾಡೋದೇ ಇಲ್ಲ, ಚಪ್ಪಲಿ ಕಳ್ಳಿಗೆ ಬಿಡೋದೇ ಇಲ್ಲ ನಾವು. ಯಾಕೆಂದ್ರೆ ನಾನು ಚೀಲದಲ್ಲಿ ಇಟ್ಕೊಂಡು ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೆ ಪಕ್ಕದಲ್ಲಿ, ಯಾರು ಎತ್ಕೊಂಡಿರ್ತಾರೆ ಈಗ ನಮ್ಮ ಪಾಪ ಎಲ್ಲಿ ಹೋಗೋದು, ಇಲ್ಲೇ ಇರುತ್ತೆ, ನನ್ನ ಹತ್ರ ಭದ್ರೆ ಇರುತ್ತೆ. ಹಾಗೆ ಇನ್ನು ಕೆಲವೇ ಮಾಡ್ತಾರೆ, ಅವನ ಚಪ್ಪಲಿ ಹೋದರೆ ಇನ್ನೊಂದು ಯಾವ್ದು ಹಾಕೊಂಡೋಗಪ್ಪ, ನಂದು ಕಳ್ಳ ನಂದೇ ಹೊಡಿತೀನಿ. ಇದೊಂದೇನಾಯಿತು, ಅವನಲ್ಲಿ ಪಂಚಪಾತಗಳು ಇರುತ್ತೆ ಅವನಲ್ಲಿ ಆ ಚಪ್ಪಲಿಯಲ್ಲಿ, ಅಷ್ಟು ಇವ್ರು ಹೊಡ್ಕೊಂಡ್ಬರ್ತಾರೆ. ಹೀಗೆ ಇಂಥದ್ದೆಲ್ಲ ನಡೀತಾ ಇರುತ್ತೆ ಚಪ್ಪಲಿ ಪುರಾಣ ಅಂತ. ಹಾಗೆ ಇದು ಮೊದಲನೇದು ಯಾವುದು, ಬಾಲಕಾಂಡ. ಬಾಲ ಇಲ್ಲಿ ಒಂದು ಕೆಲವು ಅಂಶಗಳು ನಾವು ತಿಳ್ಕೋಬೇಕು ನಾವು. ಯಾಕೆಂದರೆ ಈ ಅಂಶ ತಿಳ್ಕೊಳ್ಳದೆ ನಿಮಗೆ ಸುಂದರಕಾಂಡದಲ್ಲಿ ನಿಮಗೆ ಅಸ್ಪಷ್ಟ ಆಗಿರುತ್ತೆ. ನಮಗೆ ಈಗ ನಾವು ತಿಳಿದಿರುವಂತೆ ರಾಮಾಯಣದಲ್ಲಿ ಬರತಕ್ಕಂಥ ಅಂಶಗಳಲ್ಲಿ ರಾಮ ಅವತಾರ ಮಾಡಿದ್ದೆ ಯಾವಾಗ, ಯಾವಾಗ ಚೈತ್ರ ಮಾಸದ ನವಮಿ ದಿವಸ ರಾಮಚಂದ್ರ ಅವತಾರ ಮಾಡಿದ್ದು. ಹನುಮಂತ ಮಾಡಿದ್ದೆ ಯಾವಾಗ, ಚೈತ್ರ ಮಾಸದ ಪೌರ್ಣಿಮೆ. ಯಾರು ಮೊದಲು ಬಂದಿದ್ದು ಹಾಗಾದರೆ? ರಾಮ ಮೊದಲು ಬಂದಿದ್ದು. ನವಮಿ ಮೊದಲು ಬರ್ತಾ ಪೌರ್ಣಿಮೆ ಆಮೇಲೆ ಬರೋದು. ಆದರೆ ಧರ್ಮ ಶಾಸ್ತ್ರ ಹಂಗೆ ಹೇಳೋದಿಲ್ಲ. ಯಾಕೆ ರಾಮಚಂದ್ರ ದೇವರಿಗಿಂತ ಮೊದಲು ಅವತಾರ ಮಾಡಿದವನು ಹನುಮಂತ. ಯಾಕೆಂದರೆ ರಾಮಚಂದ್ರ ದೇವರನ್ನು ಸ್ವಾಗತ ಮಾಡಲಿಕ್ಕೆ ಬೇಡವಾ, ಇನ್ಯಾರು ನಂಬೋದಿಲ್ಲ ಹನುಮಂತ ಬಿಟ್ಟು ಬೇರೆ ಯಾರನ್ನೂ ನಂಬಲ್ಲ ಅವನು. ಆದರೆ ಶಾಸ್ತ್ರ ಹೇಳೋದು ಹನುಮಂತ ಮೊದಲು ರಾಮಚಂದ್ರ ಆಮೇಲೆ, ಭೀಮ ಮೊದಲು ಕೃಷ್ಣ ಆಮೇಲೆ. ಭೀಮನಿಗಿಂತ 1.5 ವರ್ಷ ದೊಡ್ಡವನು ಯಾರು, ಕೃಷ್ಣ ಇದ್ದ ಅವನಿಗಿಂತ 1.5 ವರ್ಷ ದೊಡ್ಡವನು ಭೀಮಸೇನ. ಇನ್ನು ಮಧ್ವಾಚಾರ್ಯ ಏನಿದ್ದಾರೆ ಅವರಿಗಿಂತ ಮೊದಲು ಬಂದವರು ವ್ಯಾಸರೇ. ಆದರೆ ವ್ಯಾಸರು ಅಂದರೆ ಏನೋ ಕಷ್ಟ ಋಷಿ ಅಂತಾರೆ, ಸಾಮಾನ್ಯ ಋಷಿ ಅಂತ ಹೇಳ್ತಾರೆ, ಅಪಾಂತರತಮ ಎಂಬತಕ್ಕಂಥ ಋಷಿ ಅಂತಾರೆ. ಹಾಗಾದರೆ ಅವರ ಸ್ವರೂಪ ನನಗೆ ಗೊತ್ತಾಗಲೇ ಇಲ್ಲ. ಮಧ್ವಾಚಾರ್ಯ ಶಾಸ್ತ್ರ ಓದಿದ ಮೇಲೆ ವೇದಿವ್ಯಾಸ ದೇವರು ಅಂದರೆ ಯಾರೂ ಗೊತ್ತಾಗೋದು. ಹಾಗೆ ಮೊದಲು ಬಂದಿದ್ದು ಕೂಡ ವೇದಿವ್ಯಾಸ ದೇವರು, ಅವರ ಸ್ವರೂಪ ದರ್ಶನ ಆಗುವುದು ನಮಗೆ ಮಧ್ವಾಚಾರ್ಯ ಗ್ರಂಥ ಆದಮೇಲೇನೆ. ಹಾಗಾದರೆ ಆಮೇಲೆ ಬಂದಾಗಾಯ್ತು ಅವರು ಕೂಡ. ಮತ್ತು ಈಗ ವ್ಯತ್ಯಾಸ ಐತೆ, ಯಾವುದು ನವಮಿ ದಿವಸ ಅವನು ಪೌರ್ಣಿಮೆ ದಿವಸ. ಹಾಗಾದ್ರೆ ನಮ್ಮದೇ ತಪ್ಪಿರಬೇಕು ಅಂತಾಯಿತು. ನಮ್ಮ ತಪ್ಪಿಲ್ಲ, ಶಾಸ್ತ್ರ ಹೇಳಿದ್ದು ತಪ್ಪಿಲ್ಲ. ನೋಡಿ ಇದ್ಯಾವ ಮನ್ಮಂತ್ರ ಇದು, ವೈವಸ್ವತ ಮನ್ಮಂತ್ರ. ವೈವಸ್ವತ ಮನ್ಮಂತ್ರ, ಒಂದು ಮನ್ಮಂತ್ರದಲ್ಲಿ ಸುಮಾರು 30,67,20,000 ವರ್ಷಗಳು ಇರುತ್ತೆ ನಮ್ಮ ಪ್ರಕಾರ. ನಮ್ಮ ವರ್ಷಗಳು ಎಷ್ಟು, 30,67,20,000 ವರ್ಷ.
ಇದಕ್ಕೆ ಮಧ್ವಾಚಾರ್ಯ 18,50,000 ಸೇರಿಸ್ಕೋಬೇಕು ಅಂತಾರೆ. ಹಾಗಾದರೆ 30 ಕೋಟಿ, ಅದಕ್ಕೆ ಇಲ್ಲಿ 50,00,000 ಬಂತು ಅಂತ ಹೇಳಿದ್ರೆ ಅಲ್ಲಿ ಒಂದು ಸೇರಿಸ್ಕೋಬೇಕು. ಹಾಗೆ ಎಷ್ಟಾಯಿತು? 31 ಕೋಟಿ 87,00,000. ಆಮೇಲೆ 20,000 ವರ್ಷಗಳು ಬರುತ್ತೆ. ಯಾವುದಕ್ಕಿದು? ಒಂದು ಮನ್ವಂತರಕ್ಕೆ. ಇದರಲ್ಲಿ ಕೃತ ತ್ರೇತ ದ್ವಾಪರ ಕಲಿ, ಕೃತ ತ್ರೇತ ದ್ವಾಪರ ಕಲಿ ಈ ರೀತಿಯಾಗಿ 71 ಬಾರಿ ಇರುತ್ತೆ. ಆದರೆ ಕೃತ ತ್ರೇತ ದ್ವಾಪರ ಕಲಿಯುಗಳಷ್ಟು ಸೇರಿದರೆ 43,20,000 ವರ್ಷ ಆಗುತ್ತೆ. ಇದಿಷ್ಟು ಕೂಡ 71 ಬಾರಿ ಸುತ್ತಬೇಕು. ಆದರೆ ಯುಗಾನಾಂ ಏಕಸಪ್ತತಿ, ಏಕಾಂತ ಒಂದು ಸಪ್ತತಿ ಅಂದರೆ 71 ಬಾರಿ ಕೃತ ತ್ರೇತ ದ್ವಾಪರ ಕಲಿ, ಕೃತ ತ್ರೇತ ದ್ವಾಪರಗಳು ಹೀಗೆ ಹೋದರೆ ಒಂದು ಮನ್ವಂತರ ಆಗುತ್ತೆ. ಇಂತಹ ಮನ್ವಂತರದಲ್ಲಿ ಈಗ ಎಷ್ಟು ಮನ್ವಂತರಗಳಾಗಿದೆ? ಒಂದೇ ಮನ್ವಂತರ 6 ಆಗೋಗಿದೀಗ. ಅಂದರೆ ಸ್ವಯಂಭುವ ಸ್ವಾಗೋಚಿಷ ಉತ್ತಮ ರೈವತ ತಾಪಸ ಚಾಕ್ಷುಷ 6 ಮುಗೀತು. ಈಗ ವೈವಸ್ವದ ಮನ್ವಂತರ, ವೈವತ್ಸದ ಮನ್ಮಂತ್ರದಲ್ಲಿಯೂ ಕೂಡ 71 ಆವೃತ್ತಿಯಲ್ಲಿ ಮುಗಿದಿರೋದೆಷ್ಟು? 27 ಆವೃತ್ತಿ ಆಗೋಯಿತು. ಅಂದರೆ 27 ಬಾರಿ ಕೃತ ತ್ರೇತ ದ್ವಾಪರ ಕಲಿ ಆಗೋಯಿತು. 28ರಲ್ಲಿಯೂ ಕೂಡ ಎಷ್ಟಾಯಿತು? ಕೃತ ತ್ರೇತ ದ್ವಾಪರ ಮುಗಿದೋಗಿದೆ, ಕಲಿಯುಗದಲ್ಲಿ ನಾವಿದ್ದೇವೆ. ಅದಕ್ಕೆ 28ತಮೇ 28ನೇ ಕಲಿಯುಗ ಅಂತ ಹೇಳ್ತಾರೆ. 27 ಆವೃತ್ತಿ ಮುಗಿದು ರಾಮಚಂದ್ರ ಅವತಾರ ಮಾಡಿದ್ದು ಯಾವ ಇದರಲ್ಲಿ, ಯಾವ ಆವೃತ್ತಿಯಲ್ಲಿ? ಇದು 28ನೇ ಆವೃತ್ತಿ ಅಲ್ವಾ? ಅವನು ಮಾಡಿದ್ದು 24ನೇ ಆವೃತ್ತಿಯಲ್ಲಿ. ಹಾಗಾದರೆ 24ನೇ ಆವೃತ್ತಿಯಲ್ಲಿ ತ್ರೇತಾಯುಗದಲ್ಲಿ ರಾಮಚಂದ್ರ ದೇವರು ಚೈತ್ರ ಮಾಸದ ನವಮಿ ಮಧ್ಯಾಹ್ನ 12 ಗಂಟೆ ಕಾಣಿಸ್ಕೊಂಡ್ರು. ಆದರೆ ಹನುಮಂತ ಜನ್ಮ ಎತ್ತಿದ್ದು ಯಾವಾಗ ಗೊತ್ತಾ? 23ನೇ ಆವೃತ್ತಿಯಲ್ಲಿ ಚೈತ್ರ ಮಾಸದ ಪೌರ್ಣಿಮೆ ದಿವಸ ಅವತಾರ ಮಾಡಿದ್ದು. ಯಾರು ಮೊದಲು ಬಂದಿದ್ದೀಗ? ಹನುಮಂತರೇ ಮೊದಲು ಬಂದರು. ನೋಡಿ, ಈ ಅಂಶ ನಾವು ತಿಳ್ಕೋಬೇಕು. ಹಾಗಾಗಿ ಈ ಹನುಮಂತನು ರಾಮಚಂದ್ರ ದೇವರ ಸೇವೆಗೋಸ್ಕರವಾಗಿ ಮೊಟ್ಟ ಮೊದಲು ಅಂಜನಾದೇವಿಯಲ್ಲಿ ಅವತಾರ ಮಾಡಿದ್ದಾನೆ. ಆಮೇಲೆ ನಮಗೆ ಪ್ರಶ್ನೆ ಬಂದ, ಅದು ಯಾಕೆ ಕೋತಿ ವೇಷ ಹಾಕ್ಕೊಂಡು ಬಂದ್ಬಿಟ್ನಲ್ಲ? ಒಳ್ಳೆ ಸುಂದರವಾಗಿ ಬರಬಾರ್ದಾಗಿತ್ತು. ಹೆಸರು ಮಾತ್ರ ಸುಂದರ, ಮುಖ ಮಾತ್ರ ಬಂದರ, ಬಂದರ. ಇದ್ಯಾಕೆ ಹಿಂಗೆ? ಪುರಾಣ ಅದಕ್ಕೆ ಒಂದು ಒಳ್ಳೆ ಕತೆ ಹೇಳುತ್ತೆ. ಹನುಮಂತ ದೇವರೇ ಇದ್ದಾರಲ್ಲ, ಅವರನ್ನು ಅಂದರೆ ಅವನ ಮದುವೆ ಮಾಡಿಕೊಂಡವನು ಯಾರನ್ನು? ಆಂಜನೇಯನ್ನು ಮದುವೆ ಮಾಡಿಕೊಂಡವನು ಕೇಸರಿ ಎಂಬತಕ್ಕಂಥ ಒಬ್ಬ ಮರುತ್ಪುರವರ ಅವತಾರ ಮರುತ್. ಅವನು ಒಂದು ಸಾರಿ ಗೋಕರ್ಣಕ್ಕೆ ಹೋಗಿದ್ದ, ಇನ್ನು ಮದುವೆ ಆಗಿಲ್ಲ, ಗೋಕರ್ಣಕ್ಕೆ ಹೋಗಿದ್ದ. ಅಲ್ಲಿ ಅನೇಕ ಭಾರದ್ವಾಜಾದಿ ಮುನಿಗಳೆಲ್ಲರೂ ಕೂಡ ತಪಸ್ ಮಾಡ್ತಾ ಕೂತಿದ್ದಾರೆ. ಒಬ್ಬ ದೈತ್ಯ ಇದ್ದ, ಶಂಭ ಸಾಧನ ಎಂಬುದಾಗಿ. ಅವನೇನು ಮಾಡ್ದ? ಶಂಭ ಸಾಧನ ಅಲ್ಲಿ ಪೂಜೆ ಎಲ್ಲ ಮಾಡ್ತಾರಲ್ಲ, ಅವರು ತಪಸ್ಸು ಮಾಡ್ತಾ ಇರ್ತಾರಲ್ಲ, ಅವ್ರು ತೊಂದರೆ ಕೊಡಬೇಕು ಅಂತೇಳಿ ಆನೆ ವೇಷ ಹಾಕ್ಕೊಂಡ. ಅಲ್ಲೊಂದು ಸರೋವರ ಇತ್ತು ನೀರು ಕುಡಿಲಿಕ್ಕೆ, ಸ್ನಾನ ಮಾಡಲಿಕ್ಕೆ ಎಲ್ಲ. ಅದ್ರ ಮೇಲೆ ಚೆನ್ನಾಗಿ ಓಡಾಡ್ಬಿಡೋರು, ಅಲ್ಲೋಲ ಕಲ್ಲೋಲ ಮಾಡಿ ಕುಡಿಬಾರ್ದು. ನೋಡಿ, ಇಂಥವ್ರು ಇರ್ತಾರೆ. ಹಾಗೆ ಮಾಡಿ ನಾಶ ಮಾಡಿ ಹೋಗ್ತಾ ಇದ್ದ. ಅವರು ಶಾಪ ಕೊಟ್ಟು ಅವನನ್ನು ಕೊಂದಾಕ್ಬೋದಾಗಿತ್ತು. ಶಾಪ ಕೊಟ್ಟರು ಅಂದರೆ ಇವ್ರು ಮಾಡಿ ತಪಸ್ಸೆಲ್ಲ ಹೋಗುತ್ತೆ, ಆ ತಪಸ್ಸನ್ನು ಉಳಿಸ್ಕೋಬೇಕು. ಸರಿಯಾಗಿ ಇವನು ಬಂದ, ಕೇಸರಿ ಬಂದ. ಅವನ ಮುಂದೆ ಹೇಳ್ಕೊಂಡ್ರು, ನೋಡಪ್ಪ ಈ ಆನೆ ವೇಷದಲ್ಲಿ ಬಂದು ತುಂಬ ಕಾಟ ಕೊಡ್ತಾ ಇದ್ದೆ, ನಮಗೆ ನಮ್ಮ ಮೇಲೆಲ್ಲ ನೀರು ಬಿಸಾಕ್ತಾನೆ, ಆ ನೀರೆಲ್ಲ ಅಧ್ವಾನ ಮಾಡಾಕ್ತಾನೆ, ಸ್ನಾನ ಮಾಡಿ ಬಿಡೋದಿಲ್ಲ, ಹೀಗೆಲ್ಲ ಮಾಡ್ತಾನೆ, ಯಾವುದೋ ಒಂದು ಮೂಸವನಲ್ಲ ಅಂತಂದು. ಹೇಗಿದ್ದು ಕೇಸರಿ ಸಿಂಹ, ಅದು ಆನೆ, ಆನೆ ಹೆದರೋ ಕೇಸರಿಗೆ ಮಾತ್ರ. ಇವನು ಹೋದ ಹಿಡಿದ ಅವನಕ್ಕೆ ಕೊಂದು ಹಾಕ್ಬಿಟ್ಟ. ನಿಂಗೇನು ಬೇಕು ಅಂತ ಕೇಳಿದ್ರು ಅವರು. ನನಗೇನು ಬೇಡ ಸ್ವಾಮಿ, ಅನುಗ್ರಹ ಸಾಕು ಅಂದ. ಇಲ್ಲ, ನಾವೇ ನಿಮ್ಗೆ ಕೊಡ್ತೀವಿ ಅಂದ. ತಪಸ್ವಿ ಮುನಿ ತೋಷಣಾತು ಶ್ರೇಷ್ಠ ಸಂತತಿ, ತಪಸ್ಸು ಮಾಡ್ತಾ ಇರತಕ್ಕಂಥ ಋಷಿಗಳೇನಿದ್ದಾರೆ ಅವರ ಅವರ ಒಂದು ಬ್ರಾಹ್ಮಣರ ಸೇವೆಯನ್ನು ಮಾಡಿದ್ರೆ ಶ್ರೇಷ್ಠವಾದ ಸಂಪತ್ತು ಅಂದರೆ ಸಂತಾನ ಆಗತ್ತೆ. ಭರದ್ವಾಜಾದಯ ಮುನಯ ಧನ್ಯಂ ಕೇಸರಿಣೇ ದದುಹು, ಯಾರವನು? ನಿನಗೆ ಒಳ್ಳೆ ಭಾಗವತೋತ್ತಮನಾದ ಒಬ್ಬ ಮಗ ಹುಡ್ತಾನೆ ಹೋಗು ಅಂತ ಹೇಳ್ಬಿಟ್ಟು ಮದುವೆನೇ ಆಗಿಲ್ಲ. ಇನ್ನೊಬ್ಬ ಕೇಸರಿ ಅಂತಿದ್ದ, ಅವನ ಹೆಸರು ಕೇಸರಿ ಅಷ್ಟೇ. ಅವನಿಗೊಬ್ಬ ಅಂಜನ ಎಂಬತಕ್ಕಂಥ ಒಬ್ಬ ಮಗಳು ಹುಟ್ಟಿದ್ದು. ಅದು ಶಿವನ ಅನುಗ್ರಹದಿಂದ. ಶಿವನನ್ನು ತಪಸ್ಸು ಮಾಡಿದ ಅವನು, ನನಗೆ ಒಂದು ಗಂಡು ಮಗು ಬೇಕು ಅಂತ ಹೇಳ್ದ. ಇಲ್ಲ, ಗಂಡು ಮಗು ನಿಮಗೆ ಆಗೋದಿಲ್ಲ, ನಿಮಗೆ ಹೆಣ್ಣು ಮಗು ಕೊಡ್ತೇನೆ,
ಅವಳಲ್ಲಿ ಒಬ್ಬ ಮಗ ಹುಡ್ತಾನೆ ಆಗ್ಬೋದಾ ಅಂತ ಅಷ್ಟೇ ಮಾಡೋದು. ಮದುವೆ ಆ ಕೇಸರಿ ಇದ್ನಲ್ಲ ಅವನು, ಅಂದರೆ ಅಂಜನೆಯ ತಂದೆ ಕೇಸರಿ ಇದ್ದಾನಲ್ಲ ಅವನು, ಎಷ್ಟು ವರ್ಷ ತಪಸ್ಸು ಮಾಡಿ ಮಕ್ಕಳಾಗದೇ ಇದ್ದಕ್ಕೋಸ್ಕರವಾಗಿ ಒಂದೇ ಒಂದು ಸಂತಾನ ಆಗಲಿಲ್ಲ ನನಗೆ, ಎಂಥ ಪಾಪ ಮಾಡಿದ್ದಾನೆ, ಯಾವ ಮಕ್ಕಳನ್ನು ಕೊಂದು ಹಾಕಿದ್ದೇನೋ, ಯಾರ ಗರ್ಭವನ್ನು ಹಾಳು ಮಾಡಿದ್ದೋ ನಾನು ಎಂಬುದಾಗೆಲ್ಲ ಬೀಕುತ್ತಾ ಇದ್ದ, ಕಣ್ಣಲ್ಲಿ ನೀರು ಬರ್ತಾಯಿತ್ತು ಯಾವಾಗಲೂ. ಸರಿ, ಅಂಜನೆ ಹುಟ್ಟಿಬಿಟ್ಲಲ್ಲ, ಹುಟ್ಟಿದ ಕೂಡಲೇ ಏನಾಯಿತು, ಓ ಮಗಳು ಹುಟ್ಟಿದ್ಲು, ಇವಳಿಗೆ ಒಬ್ಬ ಮಗ ಹುಟ್ಟುತ್ತಾನಂತೆ ಅಂತ ಸಂತೋಷ ಪಟ್ಟ. ಈಗ ಅವಳಿಗೆ ಅಂಜನಾ ಅಂತ ಹೆಸರಿಟ್ಟ. ಅಂಜನಾ ಅಂದರೆ ಕಾಡಿಗೆ, ಸಾಮಾನ್ಯವಾಗಿ ಕಾಡಿಗೆ ಹಚ್ಚಿಕೊಳ್ಳೋದು ಯಾತಕ್ಕೋಸ್ಕರವಾಗಿ, ಕಣ್ಣಿಗೆ ಕಾಡಿಗೆ ಹಚ್ಕೊಂಡ್ವಿ ಅಂದರೆ ಕಣ್ಣಿನ ದೋಷ ಎಂಬುದು ಬರೋಲ್ಲ. ಹೆಂಗಸರಿ ಆಮೇಲೆ ಒಲೆ ಮುಂಡೆ ಎಲ್ಲ ಇರ್ತಾರೆ, ಹೊಗೆ ಎಲ್ಲ ಕುಡಿದು ಅಂತಾರೆ, ಹೋಮದ ಹೊಗೆ ಆದರೂ ಪರವಾಗಿಲ್ಲ, ಈ ಅಡುಗೆದು ಇದ್ದಿಲ್ಲದು ಅದೆಲ್ಲ ಹಾಕ್ಕೊಂಡ್ರೆ ಅದು ಕಣ್ಣು ಕ್ರಮೇಣ ಕಳ್ಕೊಳ್ಳೋದು. ಅದಕ್ಕೆ ಹೆಂಗಸರು ಕಾಡಿಗೆ ಹಚ್ಕೊಂಡ್ರೆ ಆಗೇನಾಗುತ್ತೆ ಅಂದರೆ ಕಣ್ಣಿನ ಆ ದೋಷ ಬರೋದಿಲ್ಲ, ಕಣ್ಣು ನೀಸುಸು ಯಾವುದು ಬರೋದಿಲ್ಲ. ಹಾಗಾದರೆ ಅಂಜನಾ ಅಂದರೆ ಏನು? ಯಾವುದು ಕಣ್ಣಿನ ದೋಷವನ್ನು ಪರಿಹಾರ ಮಾಡುತ್ತೋ ಅದು ಅಂಜನಾ. ಇವಳು ಅಂಜನಾ ಅಂತ ಹೆಸರಿಟ್ಟು, ಯಾಕೆ ಅಂದರೆ ಇಷ್ಟು ದಿವಸ ಅಳತಾ ಇದ್ದೆ ನಾನು, ಇವಳು ಹುಟ್ಟಿದ್ರಿಂದ ನಿಂತೋಯಿತು ಕಣ್ಣೀರು, ಕಣ್ಣಿನ ದೋಷ ಪರಿಹಾರ ಆಯಿತು, ಅದಕ್ಕೆ ಅಂಜನಾ ಅಂತ ಅವಳಿಗೆ ಹೆಸರಿಟ್ಟ. ಆ ಕೇಸರಿ ಇನ್ನೊಬ್ಬರಿದ್ದಲ್ಲ ಕೇಸರಿ, ಅವನು ಬಂದು ಇವಳನ್ನು ಮದುವೆ ಆಗ್ತೀನಿ ಅಂತ. ಅವನು ತುಂಬ ಸಂತೋಷ ಆಗೋಯ್ತು ಅಂತ, ನಿನ್ನ ಹೆಸರೇನು ಕೇಳಿದ? ಕೇಸರಿ ಅಂತ. ಏ, ನನ್ನ ಹೆಸರು ಕೇಸರಿ, ಇವನ ಹೆಸರು ಕೇಸರಿ, ಇವನಿಗೆ ಮಗ ಆಗೇ ಆಗ್ತಾನೆ, ಈಗ ನನ್ನ ಮಗಳು ಕೊಟ್ಟರೆ ನನ್ನ ಮಗನಾಗುವಂದಲ್ಲ, ಕಡೆಗೋ ಕೇಸರಿ ಬಾ ಪುತ್ರ, ನಾನು ಕೇಸರಿ ಅಲ್ವಾ ಅಂತ ಸಂತೋಷ ಆಯಿತು ಅವನಿಗೆ, ಮದುವೆ ಮಾಡಿಕೊಟ್ಟ. ಅವು ಮಕ್ಕಳಾಗಲೇ ಇಲ್ಲ ಅವಳ ಕೂಡ. ಆಗ ಈ ಶ್ರೀನಿವಾಸ ದೇವರ ಪರ್ವತ ಇದೆ ನೋಡಿ, ಅಲ್ಲಿ ಬಂದು ಮಾತಂಗ ಋಷಿಗಳಿದ್ದರು ಅವರು. ಅವರು ಕೇಳಿದ್ರು, ಸ್ವಾಮಿ ಮದುವೆ ಆಗಿ 5-6 ವರ್ಷ ಆಯಿತು, ಮಕ್ಕಳ ಸಂತಾನ ಆಗಿಲ್ಲ, ಅನುಗ್ರಹ ಮಾಡಿ ಅಂತ. ನೋಡಮ್ಮ, ಒಂದು ಮಾರ್ಗ ಹೇಳ್ತಾ ಆರತಿ ಮಾಡಿ, ಅದಕ್ಕೆ ದ್ವಾದಶಾಬ್ದವು ರಥವನ್ನು ನೀವು ಮಾಡಬೇಕು ಅಂತ. ಮೊದಲು ಸ್ವಾಮಿ ಪುಷ್ಕರಣಿಗೆ ಸ್ನಾನ, ವರಾಹ ದರ್ಶನ, ಪ್ರದಕ್ಷಿಣೆ ಹಾಕಿ ಆ ನೀರನ್ನೇ ಕುಡಿಯೋರು. ಹೀಗೆ ಒಂದು ದಿವಸ 30 ದಿವಸ ಮಾಡಿದ್ರೆ ಅದಕ್ಕೆ ಕೃಚ್ಛ್ರ ಅಂತ ಹೇಳ್ತಾರೆ. 30 ದಿವಸ ಇಂಥ ಒಂದು ವರ್ಷ ಮಾಡಿದ್ರಿ ಅಂದರೆ ಹಾಗೆ ಆಯಿತು, ದ್ವಾದಶಾಬ್ದವ್ರತ ಅಬ್ದವ್ರತ ಅಂತ ಇದಕ್ಕೆ ಹೇಳ್ತಾರೆ. ಇದನ್ನು ಮಾಡು ಅಂತ ಹೇಳಿದ್ರು. ಸರಿ, ಒಂದು ವರ್ಷ ಪೂರ್ತಿ ಮಾಡಿದ್ರು. 13ನೇ ತಿಂಗಳು ಕೂಡ ಮಾಡಿಲ್ಲ ಅಂತ ಅವರು. ಯಾಕೆ ಅಂದರೆ ಅಕಸ್ಮಾತ್ ಗರ್ಭಕ್ಕೆ ತೊಂದರೆ ಏನಿದ್ರೆ ಬಂದರೆ ಮಾಡಿಬೋಣ ಅಂತ ಅದು ಮಾಡಿದ್ರು. ಪ್ರತಿ ದಿವಸ ಕೂಡ ವಾಯುದೇವರು ಬಂದು ಒಂದು ಹಣ್ಣನ್ನು ಅವ್ರ ಕೈಲಿ ಹಾಕ್ತಾ ಇದ್ದರು ಅಷ್ಟೇ, ಹಿಂಗೆ ಇಟ್ಕೊಂಡಾಗ. ಈ ದಿವಸ ಏನು ಮಾಡಿದ್ರು ಅಂದರೆ ತನ್ನ ಶಕ್ತಿಯನ್ನು ಕೂಡ ಸೇರಿಸಿ ಅವಳಿಗೆ ಹಣ್ಣನ್ನು ಕೊಟ್ಟು ತಿಂದುಬಿಟ್ರು. ಋಷಿಗಳೆಲ್ಲ ನೋಡ್ತಾ ಇದ್ದಾರೆ, ವಾಯುದೇವ ಅವಳ ಗರ್ಭವನ್ನು ಪ್ರವೇಶ ಮಾಡಿದ್ರು. ಇಷ್ಟು ನಮಗೆ ಒಂದು ಕಥೆ ಗೊತ್ತಾ. ಮತ್ತು ಕಪಿ ಆಗಲಿಕ್ಕೆ ಕಾರಣ ಸಿಗಲಿಲ್ವಲ್ಲ, ಅದು ನರಸಿಂಹಾಶ್ರಮದಲ್ಲಿ ಅವಳು ತಪಸ್ಸು ಮಾಡ್ತಾ ಇದ್ದಿದ್ದು. ನರಸಿಂಹಾಶ್ರಮದಲ್ಲಿ ನರಸಿಂಹದೇವರು ಮತ್ತು ಲಕ್ಷ್ಮೀದೇವಿ ಇಬ್ಬರು ಕೂಡ ಅಲ್ಲಿರೋರು. ವಸ್ತುತ ರುದ್ರದೇವರು ಕೂಡ ಆಗಾಗ ಬರೋರು ಅಲ್ಲಿಗೆ, ಯಾಕೆಂದರೆ ರುದ್ರದೇವರ ಅಂತರ್ಯಾಮಿ ಆದವರೇ ಲಕ್ಷ್ಮೀ ನರಸಿಂಹದೇವರು, ಅದಕ್ಕೂ ಅವರು ಬರ್ತಾಯಿದ್ರು. ಒಂದು ಸಾರಿ ಪಾರ್ವತಿ ಕೇಳ್ತಾಳಂತೆ, ಪುರಾಣ ಹೇಳೋ ಪ್ರಕಾರ ಪಾರ್ವತಿ ಕೇಳಿದ್ರು, ನೋಡ್ರಿ ನಾವು ನರಸಿಂಹಾಶ್ರಮಕ್ಕೆ ಹೋಗಿ ನರಸಿಂಹದೇವರನ್ನ ಕೇಳಿ ಒಬ್ಬ ಮಗನ ಆಗುವಂತೆ ವ್ಯವಸ್ಥೆ ಮಾಡಿಕೊಡೋಣ ಬನ್ನಿ ಅಂತ ಅವಳು ಕೇಳಿದ್ರು. ಪುರಾಣ ಹೇಳ್ತಾರೋ ನಾವು ಹೇಳೋದು. ಇಷ್ಟರಲ್ಲಿ ಅವರೇ ಮಾಡಿದ್ರು, ನರಸಿಂಹಾಶ್ರಮಕ್ಕೆ ಬಂದರು. ಬಂದು ಕೂಡಲೇ ಅವರಿಗೆ ಒಂದು ದೃಶ್ಯ ಕಾಣುತ್ತೆ. ಏನಂದರೆ ಈ ನರಸಿಂಹ ಎರಡು ಕೋತಿಗಳು, ಒಂದು ಹೆಣ್ಣು ಒಂದು ಗಂಡು, ಅದು ಗ್ರಾಮ್ಯ ಧರ್ಮದಲ್ಲಿ ತೊಡಗಿದ್ರು. ಪಾರ್ವತಿ ಹೇಳ್ತಾಳೆ, ನೋಡ್ರಿ ಆ ಪ್ರಾಣಿಗಳು ನೋಡ್ರಿ ಕೋತಿಗಳು, ಏನಾದರೂ ನಾಚಿಗೆ ಏನಾದರೂ ಇದೆಯಾ ನೋಡಿ, ನಮ್ಮದಕ್ಕೂ ಎಲ್ಲ ನಾಚಿಗೆಗಳು ನಮಗೆ ಇದೆ. ಏನಾದರೂ ಒಂದು ಪಕ್ಕದಲ್ಲಿ ಕೂತ್ಕೊಂಡು ಒಂದು ಗಂಡ ಅಂತ ಒಂದು 5 ನಿಮಿಷ ಮಾತಾಡೋಣ ಅಂತ ಫೋನ್ ಬಂತು. ಅಷ್ಟು ಇನ್ಯಾರೋ ಬಂದರು, ಇನ್ನೊಂದೇನೋ ಗಲಾಟೆ. ಎಲ್ಲಿ ಹೋದರೂ ನಿಮ್ಮ ಭಕ್ತರು ಜಾಸ್ತಿ, ನಮ ಶಿವಾಯ ಅಂತ ಬರ್ತಾರೆ, ನಾವು ಕೂತಿದ್ರೆ ಸಾಕು ಇಬ್ಬರು ವಿಭಾಗ ಮಾಡ್ಬೋದು. ಅದಕ್ಕೆ ನಾವು ಕೂಡ ಕೋತಿ ವೇಷ ಹಾಕ್ಕೊಂಡ್ರೆ ಹೇಗ್ರಿ ಅಂತ ಕೇಳಿದ್ವಿ. ಯಾರೊಂದು ಸುದ್ದಿ ಬರಲ್ವಲ್ಲ. ಸರಿ ಆಯಿತು, ಅವರಿಗೇನು ಸ್ವೇಚ್ಛಾ ರೂಪಿಗಳು, ತಕ್ಷಣ ಕೋತಿ ವೇಷ ಹಾಕ್ಕೊಂಡು ಅನಂತರದಲ್ಲಿ ಆ ಕೋತಿಗಳಿದ್ದಲ್ಲ, ಆ ಶಕ್ತಿ ಎಂಬತಕ್ಕಂಥದ್ದು ಏನಿದೆ ಅದು ಪಾತ ಆದರೆ ಅದನ್ನು ವಾಯುದೇವ ತೆಗೆದುಕೊಂಡು ಈ ಹಣ್ಣಲ್ಲಿ ಇಟ್ಟು ಅದನ್ನು ಕೊಟ್ಟರು ಅಂತ ಪುರಾಣ ಹೇಳೋರು. ಇದರಿಂದ ಏನಾಯಿತು, ಶಿವನ ಪುತ್ರ ಹನುಮಂತ ಅಂತ ಶುರು ಆಗೋಯ್ತು. ಅದು ಅಷ್ಟೋತ್ತರ ಹೇಳುವಾಗಲೂ ಕೂಡ ಏನು ಹೇಳ್ತಾರೆ,
ಅಂದರೆ ರುದ್ರ ವೀರ್ಯ ಸಮುದ್ಭವಾಯ ನಮಃ, ರುದ್ರ ವೀರ್ಯ ಸಮುದ್ಭವಾಯ ನಮಃ ಅಂತ ಹೇಳಿಬಿಟ್ರು. ಅದಕ್ಕೆ ಶಾಸ್ತ್ರ ಮಧ್ವಾಚಾರ ಶಾಸ್ತ್ರ ಗೊತ್ತಿರಬೇಕು. ಇದು ಸ್ಕಾಂದ ಪುರಾಣದಲ್ಲಿ ಹಾಗೆ ಹೇಳಿದ್ರು, ಬೇರೆ ಪುರಾಣದಲ್ಲಿ ಹಾಗೆ ಹೇಳಿಬಿಟ್ರು. ಇದ್ರ ಮೇಲೇನು ಅಂದರೆ ಆ ಆಶ್ರಮ ಯಾವುದದು, ನರಸಿಂಹಾಶ್ರಮ. ನರಸಿಂಹಾಶ್ರಮದಲ್ಲಿ ಇವರು ಪಾರ್ವತಿ, ಪಾರ್ವತಿ ಅಂದರೆ ಪರ್ವತನ ಮಗಳು, ಲಕ್ಷ್ಮೀದೇವಿ ಇದ್ದಾಳಲ್ಲ ಅವಳು ಅಳಗಿರಿ ಇದಲ್ಲ ಅದಕ್ಕೆ ಅವನ ಮಗಳು, ಅಳಗಿರಿಯ ಮಗಳು ಅಲ್ವಾ, ಅದಕ್ಕೆ ಪಾರ್ವತಿ ಅಂತ ಅವಳಿಗೆ ಹೇಳ್ತಾರೆ. ಅಳಗಿರೀಶ ಯಾರು, ನರಸಿಂಹದೇವರು. ಹಾಗಾದರೆ ಇಲ್ಲಿ ರುದ್ರ ಮತ್ತು ಪಾರ್ವತಿ ಅಂತ ಹೇಳಿದ್ರು ಕೂಡ ಲಕ್ಷ್ಮೀ ನರಸಿಂಹ ತಗೋಬೇಕು ನಾವು, ಅವರಿಬ್ಬರು ಗ್ರಾಮ್ಯದಲ್ಲಿ ತಗೊಂಡಿದ್ದು. ಯಾಕೆಂದರೆ ಅವರ ವೀರ್ಯದಿಂದ ಹುಟ್ಟಿದವನೇ ಹನುಮಂತ, ಅದೇನು ತೊಂದರೆ ಇಲ್ಲ ನಮಗೆ. ಯಾಕೆ ಅಂದರೆ ಸಂಕರ್ಷಣಾಚ ಜಯಾ ತನೂಜಃ, ಸಂಕರ್ಷ ನಾಮಕ ಪರಮಾತ್ಮನಿಂದ ಜಯಾದೇವಿಲಿ ಅವತಾರ ಮಾಡಿದವನೇ ಸೂತ್ರ ನಾಮಕ ವಾಯು, ಪರಮಾತ್ಮನ ಮಗನೇ, ಏನು ತೊಂದರೆ ಇಲ್ಲ. ರುದ್ರದೇವರ ಮಗ ಅಂತ ಕಷ್ಟ ಆಗುತ್ತೆ. ವಸ್ತುತ ಉಲ್ಟ ಮಾಡಿ ಹೇಳಬೇಕು ನಾವು, ವಾಯುದೇವರು ಮತ್ತು ಭಾರತೀ ದೇವರ ಮಕ್ಕಳೇ ಗರುಡಶೇಷ ರುದ್ರರು. ಯಾ ಮಾರುತಾತ ಗರ್ಭಂ ಅದತ್ತ, ಮಾರುತಾತ ಗರ್ಭಂ ಅದತ್ತ ಶೇಷಂ ಸುಬರ್ಣಂ ಗರುಡಂ ರುದ್ರಂ ಆಮೇಲೆ ಇಂದ್ರಂ ಚ, ಈ ನಾಲ್ಕು ಜನ ಭಾರತೀ ದೇವರಿ ವಾಯುದೇವರು ಹುಟ್ಟಿದವರು ಅಂತ ಹೇಳ್ತಾ ಇದ್ದಾರೆ. ಆದರೆ ರುದ್ರ ವೀರ್ಯ ಸಮುದ್ಭವ ಅಂದರೆ ರುದ್ರದೇವರು ಹುಟ್ಟಿದ್ದು ಅಂತ ಅರ್ಥ ಅಲ್ಲ, ಅಲ್ಲಿ ರುದ್ರ ಶಬ್ದಕ್ಕೆ ನರಸಿಂಹದೇವರು ಅಂತ ಅರ್ಥ. ಯಾಕೆ ರುದ್ರೋ ಬಹುಶಿರ ಭದ್ರೋ ವಿಶ್ವಹಸ್ತನಾಮ ಇದಲ್ಲ ಅದಕ್ಕೆ. ಹೀಗಾಗಿ ಪರಮಾತ್ಮಂದು ಪರಮಾತ್ಮನ ಅನುಗ್ರಹವೂ ಇದೆ, ವಾಯುದೇವರು ಸೇರಿದ್ರು, ಒಬ್ಬ ಮಗ ಹುಟ್ಟಿದ್ರು, ಅವನು ಆಂಜನೇಯ. ಹೇಗೆ ಹುಟ್ಟಿದ್ದು? ಹೇಮ ಕಚ್ಚುಟ ಉಪವೀತ ಧರಿಪ ಮಾರುತ, ಹೇಮ ಕಚ್ಚುಟ ಉಪವೀತ, ಹೇಮ ಬಂಗಾರದ ಕಚ್ಚುಟ ಕೌಪೀನ, ಹೇಮ ಬಂಗಾರದ ಉಪವೀತ ಜನಿವಾರ ಹಾಕ್ಕೊಂಡು ಬಂದವರು. ಯಾರಾದರೂ ಬಂಗಾರದ ಕೋಪಿನ ಹಾಕ್ಕೊಂಡಿದ್ದು ನೋಡಿದ್ದೀರಾ? ಎಲ್ಲರೂ ಕೋಪಿನ ಕೂಡ ಇಲ್ಲದೆ ಬರೋರು ಅಂಥದ್ದು. ಇದು ಕೌಪಿನ ಹಾಕ್ಕೊಂಡು ಬಂದ, ಸಾಮಾನ್ಯ ಕೌಪಿನ ಅಲ್ಲ, ಇದು ಬಂಗಾರದ ಕೌಪಿನ. ಜನಿವಾರ ಹಾಕ್ಕೊಂಡೇ ಬಂದ್ಬಿಟ್ಟ, ಅಪ್ಪ ಉಪನಯನ ಮಾಡೋ ಪದ್ಧತಿಯೇ ಇಲ್ಲ ಅವರು. ಯಾಕೆ ಬ್ರಹ್ಮದೇವರು ಹಾಗೇನೆ, ಅವರಪ್ಪ ಯಾವ ಉಪನಯನ ಮಾಡಿದೆ ಹೇಳಿ ನೋಡ, ಬ್ರಹ್ಮದೇವರಿಗೆ ಉಪನಯನ ಯಾವ ಮಾಡಿದೆ? ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇ ಯತ್ ಸಹಜಂ, ಪ್ರಜಾಪತಿ ಬ್ರಹ್ಮದೇವರು ಸಹಜ ಹುಟ್ಟಿದಾಗಲೇ ಬಂದಿದೆ, ಮತ್ತು ಹನುಮಂತ ದೇವರು ಅವರೇ ತಾನೆ ಅಲ್ಲ, ಆದ್ದರಿಂದ ಅವರಿಗೂ ಕೂಡ ಅದೇ ರೀತಿ. ಹೀಗೆ ಹನುಮಂತ ದೇವರಿಯಲ್ಲಿ ಅವರು ಜನವರ ಹಾಕ್ಕೊಂಡೇ ಬಂದರು. ಯಾವಾಗ ಬಂದಿದ್ದವರು? ಚೈತ್ರ ಮಾಸ ಏನಿದೆ ಅದರ ಪೌರ್ಣಿಮೆಯ ದಿವಸದಲ್ಲಿ ಅವರು ಹನುಮಂತ ದೇವರು ಕಾಣಿಸ್ಕೊಂಡ್ರಷ್ಟೇ, ಗರ್ಭವಾಸ ದುಃಖ ಇಲ್ಲ. ವಾಯುದೇವರಿಗೆ ಗರ್ಭವಾಸದಲ್ಲಿ ಗರ್ಭವಾಸ ಇದೆ, ಗರ್ಭದಲ್ಲಿ ವಾಸ ಮಾಡಬಹುದು, ಬೇಕಾದರೆ ಗರ್ಭವಾಸ ದುಃಖ ಇಲ್ಲ ಅವರಿಗೆ, ಪರಮಾತ್ಮನಿಗೂ ಇಲ್ಲ ವಾಯುದೇವರಿಗೂ ಇಲ್ಲ. ಹೀಗೆ ವಾಯುದೇವರು ಹನುಮಂತನಾಗ ಅವತಾರ ಮಾಡಿದ್ದಾರೆ. ಹಾಗಾದರೆ ಅಪ್ಪ ಅಮ್ಮ ಕೋತಿಯಾಗಿದ್ದಾಗ ಮಗ ಕೋತಿಯಾಗದೇ ಇರ್ತಾನಾ? ಮತ್ತು ಕೋತಿಯಾಗಿ ಹುಟ್ಟಿದ ಅಂತ ಕೇಳಿದರೆ ಅಪ್ಪ ಕೋತಿ ಅಮ್ಮ ಕೋತಿ, ಮಗ ಹೆಂಗೆ ಹುಡ್ತಾನೆ? ಇನ್ನು ಅಪ್ಪ ಸುಂದರ, ಇಲ್ಲಿ ಪರಮಾತ್ಮ ಲೆಕ್ಕದಲ್ಲಿ ಅಪ್ಪ ಸುಂದರ ಅಮ್ಮನೂ ಸುಂದರಿ, ಆದರೆ ಮಗ ಮಾತ್ರ ಬಂದರ ಕೋತಿ. ಏ ಹಾಗೆ ಆಗಬಾರ್ದು ಅಂತೇನಿಲ್ಲ, ಎಷ್ಟೋ ಜನ ಸುಂದರವಾಗಿರ್ತಾರೆ ಅಪ್ಪ ಅಮ್ಮಂದರು, ಮಗ ಕೋತಿ ಇದ್ದ ಇಲ್ಲಿ ಬಾಲ ಒಂದಿರಲ್ಲ ಅಷ್ಟು. ಅಂದರೆ ತಾತ್ಪರ್ಯ ಏನದರದ್ದು, ಎಲ್ಲ ಪರಮಾತ್ಮನ ಇಚ್ಛೆ ಅಂತ ಹುಟ್ಟೋದಷ್ಟೇ, ಯಾರೋ ಕೆಲವರು ಮಾತ್ರ ಅಪ್ಪ ಇದ್ದಂತೆ ಗುರುತಿಸಲಿಕ್ಕೆ ಸಿಗತ್ತೆ ಅಷ್ಟೇ. ಈ ಹನುಮಂತ ದೇವರು ಅವತಾರ ಮಾಡಿದ್ದು ಹೀಗೆ. ಇನ್ನೊಂದು ಕಾರಣ ಇದೆ ಕೋತಿಯಾಗಿ ಅವತಾರ ಮಾಡಿದ್ದು ಹನುಮಂತ ದೇವರು. ಇದು ಹೇಳಿ ಮುಗಿಸ್ತೇನೆ, ಯಾಕಂದರೆ ಬಂದಿದ್ದು ಲೇಟ್ ನಾವು ಅಲ್ವಾ, ಅದಕ್ಕಾಗಿ ನೆನ್ನೆ ಹೇಳಿದ್ದೀನಿ ನಾನು, ಒಂದು ಸೂಚನೆ ಕೊಟ್ಟರೆ ಸಾಕು, ಸಾಕ್ರಿ ಎಂದು ಸಾಕು, ಯಾರು ಒಬ್ಬರು ತಕ್ಷಣ ನಿಲ್ಲಿಸ್ಬಿಡ್ತಾರೆ. ನನಗೂ ಪಾಠ ಇದೆ, ಸುಧಾ ಪಾಠ ಇದೆ, ಹೋಗಬೇಕು ಇದೆ, ಆದರೂ ಕೆಲವೆಲ್ಲ ಒಂದೊಂದು ಅಂಶ ಹೇಳಬೇಕಲ್ಲ ಅದಕ್ಕೋಸ್ಕರವಾಗಿ. ಇನ್ನು ಒಂದು ತಿಂಗಳು ನೀವು ಕಂಟಿನ್ಯೂ ಮಾಡಿರಿ, ನಿಧಾನಕ್ಕೆ ಒಂದು ಗಂಟೆಗೆ ಹೇಳಿ, ಒಂದು ತಿಂಗಳು ಹೇಳ್ಬಿಡಿ ಆಯ್ತು, ನೀವೇನು ಕೊಡೋದು ಬೇಡ, ಒಂದು ತಿಂಗಳು ಹೇಳಿದ್ರೆ ಸಾಕು, ಕೇಳಿದರೆ ಸಾಕು, ನಾವು ಓದಿದ್ದೆಲ್ಲ ಅಷ್ಟೆ. ಹಾಗಾಗಿ ಈ ಒಂದು ಹನುಮಂತ ದೇವರು ಏನಿದ್ದಾರೆ ಅವರು, ಅವತಾರ ಮಾಡಿದ್ದಾರೆ. ಹನುಮಂತ ದೇವರು ಏನಿದ್ದಾರೆ ಅವರು, ಇನ್ನೊಂದು ಕಾರಣ ನಾನು ಕೊಡ್ತಾ ಇದ್ದೀನಿ ಈಗ, ಯಾಕೆ ಅವರು ಕೋತಿಯಾಗಿದ್ದು ಅಂತ. ಈಗ ನೋಡಿ, ಭೃಗು ಋಷಿ ಇದ್ದಾರೆ, ಅವ್ರಿಗೆ ಇಬ್ಬರು ಪತ್ನಿಯರು,
ಅಂದರೆ ಪುಲೋಮ, ಇನ್ನೊಬ್ಬಳು ಇನ್ನೊಬ್ಬ ಪುಲೋಮ, ಇನ್ನೊಬ್ಬಳು ಖ್ಯಾತಿ. ಪುಲೋಮ ಗೊತ್ತಲ್ಲ, ಅವರಲ್ಲಿ ಶುಕ್ರಾಚಾರ್ಯ ಹುಟ್ಟಿದರು. ಇನ್ನೊಬ್ಬಳು ಖ್ಯಾತಿ ಅಂತಿದ್ಲು, ಅವಳಲ್ಲಿ ಚವನ ಋಷಿ ಹುಟ್ಟಿದ. ಇವರೆಲ್ಲರೂ ಕೂಡ ಅಥರ್ವಣ ವೇದದಲ್ಲಿ ಭಾರಿ ಒಂದು ನಿಸೀಮರು. ಅಥರ್ವಣ ವೇದ, ಈಗ ಅಥರ್ವಣ ವೇದ ಅಷ್ಟು ಪ್ರಸಿದ್ಧಿ ಬರ್ತಾ ಇಲ್ಲ, ಯಾಕಂದ್ರೆ ಮಾಟ ಮದ್ದುಗಳೆಲ್ಲ ಇದೆ, ಏನೇನೋ ಇದೆ ಅದರಲ್ಲಿ. ಆದರೆ ಬೇಗ ರೋಗ ಪರಿಹಾರ ಆಗುವ ಮಂತ್ರಗಳೆಲ್ಲ ಅದರಲ್ಲಿದೆ. ರೋಗೋಪಶಮನಂ, ರೋಗ ಉಪಶಮನ ಆದ ಮಂತ್ರ ಇದೆ. ವಿದ್ಮಾಶರಸ್ಯ ಪಿತರಂ ಪರ್ಜನ್ಯಂ ಶತವೃಷ್ಣ್ಯಂ ತೇನಾತೇ ತನ್ವೇ ಹೇ ಶಂಕರಂ ಬಹಿಷ್ಠೇ ಅಸ್ತುಭಾದಿತಿ. ಅಥರ್ವಣ ವೇದ ಮಂತ್ರ. ಮಾಟ ಮಾಡಬೇಕಾದ್ರೆ ಇದೆ, ಮಾಟ ತೆಗಿಲಿಕ್ಕೂ ಇದೆ. ಮಾಟ ಮಾಡಬೇಕಾ? ನಾವು ನಿಮಗಾಗೂ ಮಾಡೋದಿಲ್ಲ, ಭಯ ಪಡಬೇಡಿ, ಕೆಲ ಕ್ರಮ ಇದೆ. ನಿಮ್ಗೆ ಅಕಸ್ಮಾತ್ ಆದರೂ ಮಾಟ ಮಾಡಿದ್ರೆ ಹೋಗ್ಲಿಕ್ಕೆ ಮಂತ್ರ ಇದೆ. ದೋಷ್ಯ ದೋಷಿರಸಿ ಹೇತ್ಯ ಹೇತಿರಸಿ ಮೇನ್ಯ ಮೇನಿರಸಿ ಆಪ್ನಹಿಷೇಯ ಸಮತಿ ಸಮಂ ಕ್ರಾಮ ಸ್ರಕ್ತೋ ಓಸಿ ಪ್ರತಿ ಸರೋ ಓಸಿ ಪ್ರತ್ಯಭಿಚರಣೋಸಿ ಆಪ್ನಹಿಷೇಯ ಸಮತಿ ಸಮಂ ಕ್ರಾ ಇತ್ಯಾದಿ ಮಂತ್ರಗಳು ಕೃತ್ಯ ದೂಷಣ. ಮಾಟ ಆಗಿದ್ದೆ ತೆಗೆಯೋದು, ಮಾಟ ಮಾಡೋ ಮಂತ್ರ ಇದೆ. ಶೇರಬ ಕಶೇರಬ ಪುನರ್ವೋಯಂತು ಯಾತವ ಪುನರ್ ಹೇತಿ ಕಿಮೀದಿನಃ ಯಸ್ಯ ಸ್ತತ್ತಮತ್ಥಾಯೋ ವಪ್ರಾಹೈ ತಮತ್ತಸ್ವ ಮಾಂಸಾನ್ಯತ್ತ ಇತ್ಯಾದಿ ಮಂತ್ರಗಳಿದೆ. ಪುರುಷೋಕ್ತ ಇದೆ, ಸಹಸ್ರ ಬಾಹು ಪುರುಷ, ಸಹಸ್ರ ಶೀಷ ಇದ್ದರೆ ಬಾಹು ಹೊತ್ತು ಮಾಡಿಲ್ಲ. ಬೇಕಾದಷ್ಟು ಮಂತ್ರಗಳಿದೆ. ಮೂತ್ರಮೋಚನ, ಕೂದಲು ಬರಬೇಕಾ, ಹಲ್ಲು ನೋವು ಹೋಗಬೇಕಾ, ಅದಿದೆ ಮಂತ್ರ ಅಥರ್ವವೇದದಲ್ಲಿ. ಯಾರ್ಯಾರೋ ಡಾಕ್ಟರ್ ಹೋಗ್ತಾ ಇದ್ದೀವಿ ಹಲ್ಲು ನೋವಿಗೆ, ಇಲ್ಲೇ ಇದೆ ಸುಮಂಗಲವು ದಂತವು ಮಂತ್ರ. ಎಲ್ಲೆಲ್ಲಿ ಏನೇನು ಹುಳ ಇದೆ ಎಲ್ಲ ತೆಗೆದುಬಿಡುತ್ತಂತ ಆ ಮಂತ್ರ ಎಂಬುದು. ಅಂಥ ನಾರಿ ಸುಖ ಪ್ರಸೂತಿ, ಸುಖವಾಗಿ ಸ್ತ್ರೀಯು ಹಡಿಲಿಕ್ಕೆ ಮಂತ್ರ. ಆ ಡಾಕ್ಟರ್ ಹೋಗ್ತಾರೆ ಅವರು, ಇನ್ನು 7 ತಿಂಗಳು ಕೂಡ ಆಗಿರಲ್ಲ, ಏ ಬೆಳೆದು ಬಿಟ್ಟಿದೆ ತೆಗೆದೇ ಬೇಕು, ಏನು ಸರ್ವಜ್ಞ ಏನೇನು ಹಾಗಲ್ಲ. 9 ತಿಂಗಳು ಆ ತನಕ ಕಾಯಬೇಕು, ನೋವು ಬರುತ್ತೆ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ನೋವು ಬರುತ್ತೆ ನೋವಿರುತ್ತೆ. ಆದರೆ ಒಂದು ಮಂತ್ರ ಇದೆ, ಹಿಮಾಲಯ ಉತ್ತರ ಪಾರ್ಶ್ವದಲ್ಲಿ ಜಂಬಲ ನಾಮ ರಾಕ್ಷಸಿ, ಜಂಬಲ ಎಂಬುದಕ್ಕಂಥ ಒಬ್ಬಳಿದ್ದಾಳೆ, ತಸ್ಯಾಹ ಸ್ಮರಣ ಮಾತ್ರೇಣ ವಿಶಲ್ಯೋ ಗರ್ಭೋಭವಿ, ಶಲ್ಯ ಇಲ್ಲದೇನೆ ಗರ್ಭ ಎಂಬುದಕ್ಕೆ ಆಚೆ ಬರುತ್ತೆ. 8 ಮಂತ್ರಗಳಲ್ಲಿ ಸುರಥ ಅಂತ ಇನ್ನೊಬ್ಬಳಿದ್ದಾಳೆ, ಅವಳು ಹೆಸರೇಕೊಂಡು ಸಾಕು, ಜಂಬಲಾಯ ನಮಃ ಜಂಬಲಾಯೈ ನಮಃ ಸ್ತ್ರೀಯಿಂಗ, ಅದು ಹೇಳಿದ್ರೆ ಸುಖವಾಗಿ ಗರ್ಭ ಆಗುತ್ತೆ. 9 ತಿಂಗಳು ಅಂತ ಆಗಬೇಕು, 7 ತಿಂಗಳು ಹೇಳ್ಬಿಟ್ಟು ಸುಖವಾಗಿ ಗರ್ಭ ಆಗಲಿ ಅಂದರೆ ಮಗು ಬೆಳೆಯೋದು ಬೇಡ. ಇದೆಲ್ಲ ಅಥರ್ವಣ ವೇದದ ಮಹಿಮೆಗಳು ಇಷ್ಟಿದೆ. ಇನ್ನು ಅದರಲ್ಲಿ ಎಲ್ಲವೂ ನಮಗೆ ಸಿಗತ್ತೆ. ಯಾವುದರಲ್ಲಿ? ಅಥರ್ವಣ ವೇದದಲ್ಲಿ. ಹಾಗೆ ಈ ಒಂದು ಹನುಮಂತ ದೇವರೇ ಇದ್ದಾರೆ, ಅವರು ಅವತಾರ ಮಾಡುವಾಗ ಈ ಋಷಿಗಳಿದ್ದಾರ, ಭೃಗು ಋಷಿಗಳು, ಅವರು ಅಥರ್ವಣ ವೇದದಲ್ಲಿ ಭಾರಿ ನಿಸೀಮರು ತಪಸ್ಸು ಮಾಡಲಿಕ್ಕೆ ಹೋಗಿದ್ದಾರೆ. ದೇವತೆಗಳೆಲ್ಲ ನೋಡಿದರು, ಈಗ ದೈತ್ಯರನ್ನು ಕೊಲ್ಲಿಕ್ಕೆ ಒಳ್ಳೆಯ ಅವಕಾಶ, ಯಾಕೆಂದರೆ ಈಗ ನಾವು ಅವರನ್ನು ಕೊಂದು ಬಿಟ್ಟರೆ ಅವರನ್ನು ಬದುಕಿಸೋರು ಯಾರಿಲ್ಲ, ಯಾಕೆ ಶುಕ್ರಾಚಾರ್ಯರು ಮತ್ತು ಭೃಗುಮುನಿಗಳು ಇಬ್ಬರು ತಪಸ್ಸಲ್ಲಿದ್ದಾರೆ, ಈಗೇನು ಬದುಕಿಸಲ್ಲ ಅವರು, ನಾವು ನಿಷ್ಕಂಟಕವಾಗಿ ರಾಜ್ಯ ಆಳ್ಬೋದು ಅಂತ ತಿಳ್ಕೊಂಡು ಆದಲ್ಲಿ ಹೋದ ಕೂಡಲೇ ದೈತ್ಯರಲ್ಲಿ ಕೂಡ ಕಂಗಾಲಾಗಿಬಿಟ್ರು. ಓ, ಎಲ್ಲ ದೇವತೆ ಯುದ್ಧಕ್ಕೆ ಬಂದುಬಿಟ್ಟಿದ್ದಾರೆ, ಗುರುಗಳಿಲ್ಲ, ಏನು ಮಾಡೋದು ಅಂತ. ಗುರುಪತ್ನಿ ಇದ್ದಾಳಲ್ಲ ಪುಲೋಮ, ಅವಳಿಗೆ ಶರಣಾಗತರಾದರು, ಅವರು ಬಿಲ್ಲನ್ನು ಇಟ್ಕೊಂಡ್ರು, ಶುಕ್ರಾಚಾರ್ಯ ಬಿಲ್ಲು ಒಂದಿತ್ತು ಅದು ಇಟ್ಕೊಂಡು ಒಂದು ಬಾಣ ತೀರ್ಕೊಂಡ್ರು, ತನ್ನ ಪಾತಿವ್ರತ್ಯವನ್ನು ಆ ಬಾಣದಲ್ಲಿ ಸೇರಿಸಿದರು. ಬನ್ನಿರಿ ಆ ದೇವತೆಯಲ್ಲಿ ಯುದ್ಧ ಮಾಡ್ತೀವಿ ಬನ್ನಿರಿ ಅವಣ್ಣ, ಎಲ್ಲ ಹಿಂದೆ ಕೊಟ್ಟೋದ್ರು ಅವರು. ಯಾರು? ದೈತರೆಲ್ಲ ಹಿಂದೋಟೋದ್ರು ಅವಳ ಹಿಂದೆ, ದೇವತೆಗಳೆಲ್ಲ ಹಿಂದೋಟೋರು, ಏ ನಾವು ಬದುಕಿ ಸಾಧ್ಯ ಇಲ್ಲ ಅಂತ. ಆದರೆ ಅವರಿಗೆ ಈ ಸಂದರ್ಭವನ್ನು ಕಳ್ಕೊಳ್ಳಿಕ್ಕೆ ಇಷ್ಟಪಡಲಿಲ್ಲ. ವಿಷ್ಣು ಅಂತ ಹೋದರು, ಸ್ವಾಮಿ ಏನಾದರೂ ಮಾಡಿ ಆ ಹೆಂಗಸು ಅಡ್ಡನೇ ತೆಗೆದುಬಿಟ್ಟಿ ಅಂದರೆ ನಾವು ಅವರನ್ನು ಮುಸ್ಕೊಂತೀವಿ ಅಂತ. ಪರಮಾತ್ಮ ಬಂದ ಚಕ್ರ ತೆಗೆದು ತಲೆ ಹಾರಿಸೇ ಬಿಟ್ಟ ಪುಲೋಮಾದ. ಸರಿ, ಎಲ್ಲರೂ ಕೊಂದು ಹಾಕಿದೆ, ಎಷ್ಟೋ ದಿನ ಓಡಿಟ್ಟೋದ್ರು, ಹಿಂಗೆಲ್ಲ ಆಯಿತು. ಶುಕ್ರಾಚಾರ್ಯರು ಮತ್ತು ಭೃಗು ಋಷಿಗಳಿಬ್ಬರು ಕೂಡ ಬಂದರು, ಎಲ್ಲಿ ಪುಲೋಮ ಎಲ್ಲಿ ಕಾಣಿಸ್ತಾ ಇಲ್ಲ ಅಂದರು. ಎಲ್ಲರೂ ಹೇಳಿದರು ಹಿಂಗೆ ವಿಷ್ಣು ಬಂದು ತಲೆ ತೆಗೆದುಬಿಟ್ಟ ಅಂತ. ಆಗ ಅವರಿಗೆ ಕೋಪ ಬಂತು ನೋಡ್ರಿ, ಅಸುರ ಅಭೀಷ ಬೇರೆ, ಕೋಪ ಬಂತು. ಏ ವಿಷ್ಣು, ನನ್ನ ಆಶ್ರಮಕ್ಕೆ ಬಂದು ನನ್ನ ಹೆಂಡತಿ ತಲೆ ತೆಗೆದಿದ್ದೀಯ ಅಲ್ವಾ, ನನಗೆ ಹೆಂಡತಿ ಇಲ್ಲ ಅಂತ ಮಾಡಿದ್ದೀಯಲ್ವಾ, ನಿನಗೂ ಕೂಡ ಹೆಂಡತಿ ಇರೋದು ಬೇಡ ಅಂತ ಶಾಪ ಬಂತು.
ಅದಕ್ಕಾಗಿ ರಾಮಾಯಣ ಕಾಲದಲ್ಲಿ 75 ಭಾಗ ಪಕ್ಕದಲ್ಲಿ ಹೆಂಡತಿ ಇದ್ದರೂ ಕೂಡ ಇಲ್ಲ ಇಲ್ಲ ಅಂತ ನಾಟಕ ಮಾಡಿ ಆ ಬ್ರಾಹ್ಮಣನ ಮಾತು ಸತ್ಯ ಮಾಡಿದ. ಇನ್ನೊಂದು 25 ಭಾಗ ಇತ್ತಲ್ಲ ಅದನ್ನು ಶ್ರೀನಿವಾಸ ಕಲ್ಯಾಣ ಲಕ್ಷ್ಮೀದೇವಿ ಇದ್ದರೂ ಕೂಡ ಆಚೆ ಕಳಿಸಿದಂತೆ ಮಾಡಿ ಪದ್ಮಾವತಿ ಮದುವೆ ಮಾಡಿಕೊಂಡ. ಇದು ಸತ್ಯ ಸಂಕಲ್ಪ ಶೇಷದ ಬ್ರಾಹ್ಮಣ ಮಾ ಸತ್ಯ ಮಾಡಬೇಕು ಅಂತ. ಅವನು ಇನ್ನೊಂದು ಶಾಪ ಕೊಟ್ಟ, ಹೆಂಡತಿ ಇರುವಾಗಿಂದ ಅಷ್ಟೇ ಅಷ್ಟೇ ಅಲ್ಲ, ಇನ್ನೊಂದು ಶಾಪ ಕೊಟ್ಟ, ನೀನು ಭೂಮಿಯಲ್ಲಿ ಅವತಾರ ಮಾಡುವಂತ, ಮತ್ಸ್ಯಾವತಾರ ಕೂರ್ಮಾವತಾರದಲ್ಲಿ ಎತ್ತು ಅಂದ. ಇನ್ನು ಏನೇನೋ ಶಾಪ ಕೊಟ್ಟ ಅವನಿಗೆ, ಅವನು ಮಾಡಿದ ತಪಸ್ಸಷ್ಟು ನಿರ್ನಾಮ ಆಗೋದು. ಪರಮಾತ್ಮ ಶಾಪ ಕೊಟ್ಟಿದ್ದು. ಇದರಿಂದ ಏನಾಯಿತು, ಮಾನವನಾಗಿ ಅವತಾರ ಮಾಡ್ತಾನೆ ಅವನು ರಾಮಚಂದ್ರ. ರಾಮಚಂದ್ರ ಮಾನವ ಅವತಾರ ಮಾಡ್ತಾನೆ ಅಂದರೆ ನಾನು ಮೊದಲು ಅವತಾರ ಮಾಡಬೇಕು. ಹೆಂಗೆ ಅವತಾರ ಮಾಡಬೇಕು? ರಾಮನು ಮಾನವನಾಗಿ ಅವತಾರ ಮಾಡಿದರೆ, ನಾನು ಮಾನವನೇ ಆಗಿಬಿಟ್ರೆ ನಾನು ಅವರು ಒಂದೇ ತಿಳ್ಕೊಬಿಡ್ತಾರೆ. ಅದಕ್ಕೆ ಎಷ್ಟಾದರೂ ರಾಮ ಮುಂದೆ ನಾನು ಅವನ ಹಿಂದೆ, ಭಕ್ತ ಜನ ಮುಂದೆ ನೀ ಅವರ ಹಿಂದೆ ಅಲ್ವಾ, ಹಿಂದಿರಬೇಕು ನಾನು. ಹಾಗಾದರೆ ಮಾನವನ ಹಿಂದಿನ ವೇಷ ಯಾವುದು? ಡಾರ್ವಿನ್ ವಾದ ಪ್ರಕಾರ ಕೋತಿ. ಅದು ಏಪು, ಇದು ನಾವೆಲ್ಲ ಸೂಪರ್ ಏಪು. ಹಾಗಾಗಿ ಏಪು ವೇಷ ಹಾಕ್ಕೊಂಡ, ಏಪು ಅಂದರೆ ಕೋತಿ ವೇಷ ಹಾಕ್ಕೊಂಡ. ಇದು ಆ ರಾಮಚಂದ್ರದೇವರು ಮಾನವರಾಗಿ ಅವತಾರ ಮಾಡ್ತಾರೆ ಅಂಥೇಳಿ ಹಿಂದೆ ಹಾಕ್ಕೊಂಡಿದ್ದು ಎಂಬ ಹಿಂದಿನ ವೇಷ ಹಾಕ್ಕೊಂಡಿದ್ದು. ಇದು ಕೂಡ ಒಂದು ಭಕ್ತಿಯ ಪರಾಕಾಷ್ಠತೆ ಅಂಥೇಳಿ ಉಳಿದದ್ದು ನಾಳೆ ಹೇಳ್ತಾರೆ ಕೃಷ್ಣ. Thank you.